ಆಚಾರ್ಯವರ ಕಲಾರಾಧನೆಯ 25ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ತಾಳಮದ್ದಲಿಗೆ ವಿಶೇಷವಾಗಿ ಮತ್ತೊಮ್ಮೆ ನಿಮ್ಮನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕಳೆದ 24 ವರ್ಷಗಳ ಹಿಂದೆ ನಿಟ್ಟೂರು ಪ್ರೌಢಶಾಲೆಯಲ್ಲಿ ಪ್ರಾರಂಭವಾದಂತಹ ಅಮಿತ್ ಮೀಡಿಯಾ ಪ್ರಾಯೋಜಕತ್ವದ ಈ ತಾಳಮದ್ದಳೆ ಕೂಟ ಸಾಗುತ್ತಾ ಸಾಗುತ್ತಾ 25 ವರ್ಷಗಳನ್ನು 4 ವರ್ಷಗಳನ್ನು ಕಳೆದು 25ನೇ ವರ್ಷದ ಶುಭಾವಸರದಲ್ಲಿದೆ. ಸ್ವಾತಂತ್ರ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸುವಂತಹ ಸಂಕಲ್ಪ ಮಾಡಿದವರು ಶ್ರೀಯುತ ಸುಧಾಕರ್ ಆಚಾರ್ಯರವರು. ಅದರ ಫಲರೂಪವಾಗಿ ಫಲಶ್ರುತಿಯಾಗಿ ತಾಳಮದ್ದಳೆ ನಿಮ್ಮ ಮುಂದಿದೆ. ಅನರ್ಘ್ಯ ರತ್ನ ಶ್ರೇಣಿ ಗೋಪಾಲಕೃಷ್ಣ ಭಟ್ರು, ರಾಮದಾಸ್ ಸಾಮಗ್ರು ಹಾಗೂ ಪೊಲ್ಯ ದೇಜಪ್ಪ ಶೆಟ್ರು, ಈ ಮೂವರ ಸಂಸ್ಮರಣಾ ರೂಪದಲ್ಲಿ ಈ ತಾಳಮದ್ದಳೆ ಕೂಟ ಇತ್ತೀಚೆಗೆ ಸಾಗುತ್ತಾ ಬಂದಿದೆ. ಕಲಾರಾಧನೆಯ ಮೂಲಕ ತಾಳಮದ್ದಳೆ ಕ್ಷೇತ್ರದ ಹಿರಿಯ ಮೂವರನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಸಂಸ್ಮರಿಸ್ತಾ ಇವತ್ತಿನ ಈ ತಾಳಮದ್ದಳೆಯ ಈ ಪ್ರಸ್ತುತಿಯನ್ನು ನಾವು ಅವರಿಗೆ ಅರ್ಪಿಸ್ತಾ ಇದ್ದೇವೆ. ಮೊದಲು ಆರಂಭವಾಗುವಂಥ ಪ್ರಸಂಗ ಪಂಚವಟಿ. ವಿಶೇಷವಾಗಿ ಈ ಬಾರಿ ಮೂವರು ಭಾಗವತರು 2 ಗಂಟೆಗಳ ಕಾಲ ತಾಳಮದ್ದಲೆ ನಡೆಸಿಕೊಡ್ತಾರೆ. ಪದ್ಯಾಣ ಗಣಪತಿ ಭಟ್ರು, ಪುತ್ತಿಗೆ ರಘುರಾಮ ಹೊಳ್ರು, ದಿನೇಶ್ ಅಮ್ಮಣ್ಣಯ್ಯವರು, ಅಡೂರ್ ಗಣೇಶ್ ರಾವ್ ಅವರು ಹಾಗೂ ರಾಮಚಂದ್ರ ಪಾಂಗಣ್ಣಯ್ಯವರು ಹಿಮ್ಮೇಳದಲ್ಲಿ ಮದ್ದಲೆ ಹಾಗೂ ಚಂಡೆಯಲ್ಲಿ ಸಹಕರಿಸ್ತಾ ಇದ್ದಾರೆ. ಪಂಚವಟಿಯ ಪ್ರಸಂಗದ ಅರ್ಥಧಾರಿಗಳು ಶ್ರೀರಾಮನಾಗಿ ಕುಂಬ್ಳೆ ಸುಂದರರಾವ್ ಅವರು, ಶೂರ್ಪನಖ ಪಾತ್ರದಲ್ಲಿ ಸುಣ್ಣಮ್ಮಳ ವಿಶ್ವೇಶ್ವರ ಭಟ್ ಅವರು, ಲಕ್ಷ್ಮಣನ ಪಾತ್ರದಲ್ಲಿ ML ಸಾಮಗ್ರು ಹಾಗೂ ಸೀತೆಯಾಗಿ ನಾನು ಸುಜಯೀಂದ್ರ ಹಂದೆ ನಿಮ್ಮ ಮುಂದೆ ಕಾಣಿಸ್ಕೊಳ್ಳಿಕ್ಕಿದ್ದೇವೆ. ಅದರ ಮುಂದಿನ ಪ್ರಸಂಗ ಮಾಘದ ವಧೆ. ಈ ಪ್ರಸಂಗವನ್ನು ಇಲ್ಲಿ ಆಯೋಜಿಸುವುದಕ್ಕೆ ಬಹಳ ಮುಖ್ಯವಾದಂತಹ ಒಂದು ಹಿನ್ನೆಲೆ, 24 ವರ್ಷಗಳ ಹಿಂದೆ ಅಂದರೆ ಪ್ರಪ್ರಥಮ ಆರಂಭವಾದ ವರ್ಷದಲ್ಲಿ ಅಮಿತ್ ಮೀಡಿಯಾ ಇದೇ ಪ್ರಸಂಗವನ್ನು ಸಂಯೋಜಿಸಿತ್ತು ಮಾಘದ ವಧೆ. ಆ ಪ್ರಸಂಗದಲ್ಲಿ ಆವತ್ತು ಹಿಮ್ಮೇಳದಲ್ಲಿ ಭಾಗವಹಿಸಿದಂತಹ ತೋನ್ಸೆ ಜಯಂತ್ ಕುಮಾರರು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ, ಅವರು ಇವತ್ತು ಭಾಗವಹಿಸ್ತಾ ಇದ್ದಾರೆ. ಅಂದು ಚಂಡೆ ವಾದಕದಲ್ಲಿ ಕೆಮ್ಮಣ್ಣ ಆನಂದ್ ಅವರು ಹಾಗೂ ಮದ್ದಳೆ ವಾದನದಲ್ಲಿ ಬನ್ನಂಜೆ ನಾರಾಯಣರು ಸಹಕರಿಸಿದರು. ನಮ್ಮ ನಿರೀಕ್ಷೆ ಬನ್ನಂಜೆ ನಾರಾಯಣರು ಇವತ್ತು ಜಯಂತ್ರೊಂದಿಗೆ ಸಹಕರಿಸ್ತಾರೆ. ಹಾಗೆ ಮದ್ದಳೆಯಲ್ಲಿ ಶಶಿಕುಮಾರ್ ಆಚಾರ್ಯವರಿದ್ದಾರೆ, ಚಂಡೆಯಲ್ಲಿ ಸುರೇಶ್ ಕುಮಾರ್ ಹೇರೂರು. ಅರ್ಥಧಾರಿಗಳಾಗಿ ಶ್ರೀ ಜಬ್ಬಾರ್ ಸಮು, ವಾಸುದೇವ ರಂಗ್ವಟ್, ರಾಮ್ ಜೋಯ್ಸ್ ಬೆಳ್ಳಾರೆ. ಒಂದು ನೆನಪು, ಪೊಲ್ಯ ದೇಜಪ್ ಶೆಟ್ರು ಇದೇ ಮಾಘದ ವಧೆಯಲ್ಲಿ 24 ವರ್ಷಗಳ ಹಿಂದೆ ಮಾಘದನ ಪಾತ್ರ ಮಾಡಿ ನೆನಪಳಿಯದ ಅಚ್ಚೊತ್ತಿ ಹೋಗಿದ್ದಾರೆ. ಇವತ್ತು ಅವರ ನೆನಪಿನಲ್ಲಿ ಮಾಘದ ವಧೆ ನಿಮ್ಮ ಮುಂದೆ ಪ್ರಸ್ತುತಗೊಳ್ಳಿಕ್ಕಿದೆ. ತಮಗೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ವಿಶೇಷವಾಗಿ ಸ್ವಾಗತವನ್ನು ನೀಡುತ್ತಾ ಪ್ರಸಂಗವನ್ನು ಮುನ್ನಡೆಸಿಕೊಡಬೇಕು ಅಂತ ಮೂವರು ಭಾಗವತರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ನಮಸ್ಕಾರ. ಗಣಪಗೆ
ಬಯಲೂ ತೆಂಗಿನ ಕಾಗೆ ಕಡಲೆಗೆ ಎಳ್ಳುಡಿಗೆ ಕಪ್ಪ ಮಿಲುವಾಗಿ ಬೆಳ್ಳಿಯ ಹುಲಿ ಗೆಜ್ಜೆಗಳ ಕಟ್ಟಿ ಕೂಣಿ ವಲ್ದ ತಿರುಡೊಳ್ಳಿನ ಗಣಪ ಕರತಿ ಯತಿರೇ ಬೆಳ್ಳಿಯ ಹುಲಿ ಗೆಜ್ಜೆಗಳ ಕಟ್ಟಿ ಕುಣಿ ಒಂದಳ್ಳಿನ ಕಣಬು ಕರತಿ ಯತಿರೆ ಆರತಿ ಬೆಳಗಿರೆ ಆರತಿ ಯತಿರೇ ಗಜಮುಖದವಾಗಿ ಗಣಬಗೆ ಗಳ ಕೈಯ ಕಪ್ಪವ ಕುಂಬಗೆ ದವಾಗ್ನೆಯೊಂದಿದೆ ಮಿರಿವವಾಗೆ ಆವಾಗ ಮನದಲ್ಲಿ ನಿನಿವರಿಸಾರ್ಥವ ನೀವು ಗಣೇಶ ಗಾರದಿ ಎತ್ತೀರೆ ಆರದಿ ಎತ್ತೀರೆ ಆರದಿ ಬೆಳಗಿರೆ ಗಜಮುಖದವಗೆ ಗಣಪಗೆ ಜತಿ ಭಕ್ತರ ಪೊರೆವವಾಗೆ ಉರಗ ಭೂಷಣನ ಕುಮಾರ ಗಜವದನನ ಚರಣ ಕಮಲ ಗಳಿಗಾರದಿ ಎತ್ತಿರೆ ಉರಗ ಭೂಷಣನ ಕುಮಾರ ಗಜವದನನ ಚರಣ ಕಮಲ ಆರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿ ಎತ್ತಿರೆ ಕರದೊಳು ಪರಶು ಪಾಶಾಂಕುಶಧರಿಗೆ ಹರುಷದಿ ಭಕ್ತರ ಪೊರೆ ಪಬಗೆ ಉರಗ ಭೂಷಣನ ಸುಕುಮಾರ ಗಜವದನನ ಚರಣ ಕಮಲ ಕಾರತಿ ಎತ್ತಿರೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ ನೋಡಿ ನಿರ್ಮಲ
ಮಾಡಿಕೊಂಡರು ಪರ್ಣ ಶಾಲೆಯ ಮಾಡಿಕೊಂಡರು ಪರ್ಣಶಾಲೆಯ ರೂಢಿಪಾಲರು ಪಂಚವಟಿಯ ಗಾಡಿನೊಳಗೆ ಸಮೀಪದಿ ಮನುಷ್ಯ ಎಷ್ಟೇ ಬುದ್ಧಿವಂತನಾಗಿರಲಿ, ಎಂತಹ ಮಹಾವಿದ್ಯೆಯನ್ನು ವಿದ್ಯೆಯನ್ನು ಸಾಧಿಸಿದವನಾಗಿರಲಿ, ಉದಾಹರಣೆ ನಾವೇ. ನನ್ನನ್ನೇ ಯೋಚನೆ ಮಾಡು, ನಿನ್ನನ್ನು ಬಿಟ್ಟು ಯೋಚನೆ ಮಾಡು. ಅಯೋಧ್ಯೆಯಲ್ಲಿ ನನಗೆ ಪಟ್ಟಾಭಿಷೇಕದ ಎಲ್ಲ ಸಿದ್ಧತೆಯೂ ಆಗಿತ್ತು. ಇನ್ನೊಂದು ಕ್ಷಣದಲ್ಲಿ ನನ್ನ ತಲೆಯ ಮೇಲೆ ರತ್ನ ಖಚಿತವಾದಂಥ ಕಿರೀಟ ಬರ್ತದೆ. ಸಾಕ್ಷ್ಯದ ಪ್ರಾತಿನಿಧ್ಯವನ್ನುಳ್ಳಂಥ ವಿಶಿಷ್ಟ ವ್ಯಕ್ತಿತ್ವ ನನ್ನದಾಗ್ತದೆ. ಇದು ಕೇವಲ ನನ್ನ ಆಸೆ ಮಾತ್ರ ಆಗಿರಲಿಲ್ಲ, ನಮ್ಮೆಲ್ಲರ ಆಸೆಯೂ ಆಗಿತ್ತು. ಅಯೋಧ್ಯೆಯಲ್ಲಿ ಮನೆ ಮನೆಗಳಲ್ಲಿ ಉತ್ಸವಾಚರಣೆ ನಡೆಯುತ್ತಾ ಇತ್ತು. ರಾಮನ ಪಟ್ಟಾಭಿಷೇಕವನ್ನು ಕಂಡು ಕಣ್ಣುಗಳಿಗೆ ಪಾವನತೆಯನ್ನು ಒದಗಿಸಬೇಕು ಎಂಬ ದೃಷ್ಟಿಯಿಂದ ಸಹಸ್ರ ಸಹಸ್ರ ಜನ ಸೂರ್ಯವಂಶದ ಹಿತೈಷಿಗಳು ಅಭಿಮಾನಿಗಳು ನಮ್ಮವರು ಬಂದು ಸೇರಿದರು. ಆದದ್ದೇನು ಹೇಳು, ಪಟ್ಟ ಏರಬೇಕಂತ ನಾನು ಬಿಟ್ಟು ಹೊರಡಬೇಕಾಯಿತು. ಅದನ್ನು ಕೆಟ್ಟಗಳಿಗೆ ಅಂತ ನೀನು ವ್ಯಾಖ್ಯಾನ ಮಾಡಿದೆ. ನನಗಂತೂ ಕೆಟ್ಟಗಳಿಗೆ ಆಗಿ ತೋರಲಿಲ್ಲ, ಅದು ದೇವರು ಕೊಟ್ಟ ಒಂದು ಉತ್ತಮವಾದಂತಹ ಅವಕಾಶ ಅಂತ ಅನಿಸ್ತು. ಯಾಕೆ ಹೇಳ್ತೇನೆ ಗೊತ್ತಾ, ನನ್ನವರು ಅಂತ ಯಾರನ್ನೆಲ್ಲ ನಾನು ತಿಳ್ಕೊಂಡಿದ್ದೇನು, ಅವರ ಅಂತರಂಗದಲ್ಲಿ ನನ್ನ ಸ್ಥಾನ ಏನು ಅಂತ ತಿಳಿಯುವುದಕ್ಕೆ ಇದ ಬಿಟ್ಟರೆ ಬೇರೆ ಸಂದರ್ಭವೇ ಸಿಗ್ತಿರ್ಲಿಲ್ವೇನೋ. ಓಹೋ, ನಾನು ಅಯೋಧ್ಯೆಯನ್ನು ಬಿಟ್ಟು ಹೋಗಬೇಕು, 14 ವರ್ಷ ವನವಾಸ ಮಾಡಬೇಕು ಅಂತ ಹೇಳಿದ ಕೈಕಾದೇವಿಯ ಮಾತು ನಮಗೆ ಲೋಕದಲ್ಲಿ ಅನೇಕರ ವ್ಯಕ್ತಿತ್ವದ ದರ್ಶನವನ್ನು ಮಾಡಿಕೊಡುತ್ತೆ. ಈ ಸೀತೆ ವನವಾಸಕ್ಕೆ ಹೋಗಬೇಕಾದ್ದು ನಾನು, ಸಿಂಹಾಸನವನ್ನು ಭರತನಿಗೆ ಬಿಟ್ಟುಕೊಡಬೇಕಾದ್ದು ನಾನು, ಆ ಕರ್ತವ್ಯಕ್ಕೆ ನಾನು ಹೊರಡ್ತೇನೆ ಅಂತಾಗುವಾಗ ಅಡ್ಡ ನಿಂತಳು. ನನ್ನನ್ನು ಕೊಂದು ಹೋಗು ಎಂಬಲ್ಲಿವರೆಗೆ ಇವಳ ಮಾತು ಬಂದಿತ್ತು. ಹೆಣ್ಣು ಪತಿವ್ರತೆ ಆಗಿರ್ತಾಳೆ, ಇರಬೇಕು. ಪತಿವ್ರತೆ ಆದ ಹೆಣ್ಣು ಪತಿಯ ಪರ್ವ ಅಂತ ಅಗಾಧವಂತ ವಿಶ್ವಾಸವನ್ನು ವ್ಯಕ್ತಪಡಿಸುವಾಗ ಪ್ರಾಣಾರ್ಪಣೆವರೆಗೂ ಹೋಗುವುದು ಅಪರೂಪದ ಸಂಗತಿ. ನಾನು ಇದನ್ನು ಹೇಳುವುದು, ಸೀತೆಯಲ್ಲಿ ಅಂತಹ ಅಸೀಮವಾದಂತಹ ಯೋಗ್ಯತೆ ಇತ್ತು, ಗುಣ ಇತ್ತು, ಪತಿಭಕ್ತಿ ಇತ್ತು, ಅದನ್ನು ತಿಳಿಯುವುದಕ್ಕೆ ಅದೊಂದು ಸಂದರ್ಭ ಆಯಿತು. ಬೇಡ, ನಿನ್ನನ್ನೇ ಯೋಚನೆ ಮಾಡು. ನನಗೆ ಸಿಂಹಾಸನ ತಪ್ಪಿ ಹೋಯಿತು ಅಂದಾಗ ಭೂಮಿಯನ್ನು ಪಾತಾಳವನ್ನು ಆಕಾಶವನ್ನು ಎಲ್ಲ ಒಂದು ಮಾಡಲಿಕ್ಕೆ ಹೊರಟು ಬಿಟ್ಟೇನೆ. ಹೌದು, ನಮ್ಮ ಅಪ್ಪನನ್ನು ಸೆರೆಮನೆಗೆ ದೂಡಿದರೂ ಸರಿ ಅದು ದೊಡ್ಡ ಸಂಗತಿ ಅಲ್ಲ, ಅಣ್ಣನಿಗೆ ಪಟ್ಟ ಆಗಬೇಕು ಅಂತ ಹಠ ಹಿಡಿದೆ. ಅದನ್ನು ಕೆಟ್ಟ ಹಠ ಅಂತ ನಾನು ಹೇಳುವುದಿಲ್ಲ, ಆದರೆ ಅದು ವ್ಯಾವಹಾರಿಕವಾಗಿ ಅನುಸರಣೆಗೆ ಎಷ್ಟು ಯೋಗ್ಯ ಅನ್ನೋದಲ್ಲಿ ವಿವೇಚನೆಗೆ ವಿಷಯ ಆಗಿತ್ತು. ಕಡೆಗೆ ನನಗೆ ತೋರಿದ್ದೇನು ಗೊತ್ತಾ, ನನ್ನ ಪರವಾದ ಭಕ್ತಿಯ ಅತಿರೇಕದಿಂದ ನೀನು ಏನಾದರೂ ಅನರ್ಥ ಮಾಡಿ ಹಾಕ್ತೀಯೇನು ಅಂತ. ಅದಕ್ಕಾಗಿ ವನವಾಸಕ್ಕೆ ನಾನು ಹೊರಟು ನಿಂತವನು, ನೀನು ಜೊತೆಗೆ ಬರ್ತೇನೆ ಅಂದಾಗ ಬೇಡ ಅಂತ ಹೇಳಲೇ ಇಲ್ಲ. ಹೌದು, ನನಗೆ ನಿನ್ನನ್ನು ನಿಭಾಯಿಸುವುದಕ್ಕೆ ಗೊತ್ತಿದೆ. ನಿನ್ನ ಆ ತಾಗುಬಾಗುಗಳನ್ನು ತಿಳಿದು ನಿನ್ನ ಮನಸ್ಸಿಗೆ ಹಿತವಾಗುವಂತಹ ರೀತಿಯಲ್ಲಿ ಯಾವುದೇ ಪರಿಸ್ಥಿತಿಯನ್ನು ಆದರೂ ಹೇಳಿ ಒಪ್ಪಿಸಬಲ್ಲ ಒಂದು ಯೋಗ್ಯತೆ ನನಗಿದ್ದರಿಂದ, ಅಥವಾ ಅಣ್ಣ ಎಂಬ ಭಕ್ತಿ ನಿನ್ನಲ್ಲಿದ್ದರಿಂದ ನೀನು ನನ್ನ ಜೊತೆ ಬರುವ ಹಾಗಾಯಿತು. ಬಿಡು, ಅಯೋಧ್ಯೆಯ ಅಷ್ಟು ಜನ ನನ್ನ ಪಟ್ಟಾಭಿಷೇಕಕ್ಕಾಗಿ ಆಸೆ ಪಡ್ತಾರೆ ಅಂತ ನಾ ಗ್ರಹಿಸಿರಲಿಲ್ಲ. ಆಡಳಿತದಲ್ಲಿ ಯಾರು ಬಂದ್ರೇನು ಯಾರು ಹೋದ್ರೇನು ನಮಗದು ಮುಖ್ಯ ಅಲ್ಲ ಅಂತ ಹೇಳುವಂತಹ ಒಂದು ಕಾಲಘಟ್ಟವೇ ಎಲ್ಲ ಕಡೆಗಳಲ್ಲೂ. ರಾಜಕಾರಣದಲ್ಲಿ ಇದು ಬಹಳ ಸ್ವಾಭಾವಿಕ. ಯಾವ ರಾಜ ಬಂದರೂ ನಮ್ಮದು ನಮ್ಮದೇ ಅಲ್ವೋ, ನಾವು ಮಾಡುವುದು ನಾವೇ ಮಾಡಬೇಕಲ್ಲ ಅಂತ ಹೇಳುವ ಜನರ ಮಧ್ಯದಲ್ಲಿ ಆ ಭಾವನೆಯನ್ನು ಪ್ರಕಟ ಮಾಡುತ್ತಾ ಇದ್ದಂತಹ ಜನ, ಪ್ರಕಟ ಮಾಡಬೇಕಾದಂತಹ ಜನ ನನ್ನನ್ನು ಹಿಂಬಾಲಿಸಿ ಬಂದರಲ್ಲ, ಬಂದಿದ್ದಾರೆ. ಅವರನ್ನು ಹಿಂದಿರುಗಿಸುವುದಕ್ಕೆ ಸಾಧ್ಯ ಆಯಿತು ನಮಗೆ. ಬಹಳ ಶ್ರಮ ಪಡಬೇಕಾಯಿತು, ಬುದ್ಧಿವಂತಿಕೆಯ ಪ್ರಯೋಗವನ್ನು ಮಾಡಬೇಕಾಯಿತು ಅಲ್ವೇ.
ಗಂಗಾ ತೀರದಲ್ಲಿ ಮೈ ಮರೆತು ಮಲಗಿದ್ರು ಪ್ರಯಾಣದ ಆಯಾಸದಿಂದ. ಅವರು ಎದ್ದು ನೋಡುವಾಗ ನಾನು ಅವರ ಕಣ್ಣಿಗೆ ಬೀಳಬಾರದು ಎಂಬ ದೃಷ್ಟಿಯಿಂದ ಗುಹನ ಸಹಕಾರದಿಂದ ಗಂಗೆಯನ್ನು ದಾಟಿ ಈ ಕಡೆಗೆ ಬಂದದ್ದಾಯಿತು. ತಮ್ಮ, ಎಷ್ಟು ಜನ ಅಭಿಮಾನಿಗಳು ನಮಗೆ, ಎಷ್ಟು ಜನ ಆಧಾರಾಭಿಮಾನವನ್ನು ಪ್ರಕಟ ಮಾಡ್ತಾ ಮಾಡ್ತಾ ರಾಮನ ಇಲ್ಲದೇ ಇದ್ರೆ ನಮಗೆ ಅಯೋಧ್ಯೆ ಬೇಡ, ಬದುಕು ಬೇಡ, ಭಾಗ್ಯ ಬೇಡ ಅಂತ ಹೇಳುವವರು. ನಾವೇನಾದರೂ ಕೊಟ್ಟಿದ್ದೇವೆ ಅವರಿಗೆ, ಅಥವಾ ಹೀಗೆ ಮಾಡಿ ನೀವು ಅಂತ ಹೇಳಿ ಇಟ್ಟಿದ್ದೇವೆ. ಎಲ್ಲವನ್ನೂ ಯೋಚನೆ ಮಾಡಿದಾಗ ಈ ಪ್ರಪಂಚದಲ್ಲಿ ನಮ್ಗೆ ಗೊತ್ತಿಲ್ಲದೇ ಇದ್ದ ಅನೇಕ ಸಂಗತಿಗಳಿದ್ದಾವೆ. ಅದೆಲ್ಲ ಬಿಡು, ಯಾವ ಕಷ್ಟವನ್ನೂ ಪಡೆದೆ, ಒಂದು ಹನಿ ಬೆವರನ್ನೂ ಸುರಿಸದೆ ಅಯೋಧ್ಯೆಯ ರತ್ನ ಸಿಂಹಾಸನ ತನಗೆ ಬಂತು ಅಂತ ಭರತ ಸಂತೋಷಪಟ್ಟನ? ಇಲ್ಲ, ಅವನ ಹೃದಯದಲ್ಲಿ ಭಕ್ತಿ ಇದೆ ನನ್ನ ಬಗ್ಗೆ ಗೊತ್ತಿತ್ತು ನನಗೆ. ಆದ್ರೆ ಇಷ್ಟು ಗಾಢವಾಗಿ ತಾಯಿಯನ್ನು ತಲೆ ಕಡಿಯುವುದಕ್ಕೆ ಹೊರಟ, ಊರಿನವರು ಯಾರು ಹೇಳಿದ್ರು ಕೇಳಲಿಲ್ಲ, ಅಗ್ನಿಪ್ರವೇಶ ಮಾಡ್ತೇನೆ ಅಂತ ಹೊರಟ, ನಾವು ಬಂದಾಗ ಮಾತುಗಳನ್ನು ಕೇಳುವುದಕ್ಕೆ ಅಥವಾ ನಮ್ಮಲ್ಲಿ ಬಂದವರು ಅದನ್ನು ಹೇಳುವುದಕ್ಕೆ ಸಂಕೋಚ ಪಟ್ಟರು, ಅವರ ಬಾಯಿಂದ ಬಂದಂತ ಸಂಗತಿಗಳವು. ಸಹೋದರ, ಭಾರತನಲ್ಲಿ ಇಷ್ಟು ಇತ್ತ? ಅದೇ ನಾನು ಹೇಳಿದ್ದು, ನಮಗೆಲ್ಲ ಸಂದರ್ಭ ಬಂದಾಗ ಮಾತ್ರ ಅದೊಂದು ವಿಶಿಷ್ಟ ಘಟ್ಟದಲ್ಲಿ ಎಲ್ಲವೂ ಸ್ಫೋಟವಾಗಿ ಎದುರಿಗೆ ಬರುವಂತಹದ್ದು. ಆದ್ದರಿಂದ ಅಂತಹ ಒಳ್ಳೆಯ ಜನರ ಮಧ್ಯದಿಂದ ಬಂದ ನಾವು ಎರಡು ಹೊತ್ತೊಟ್ಟು ಕಣ್ಣೀರು ಹಾಕಿದರೆ ಅಯ್ಯೋ ನಮಗೆ ಈ ಗತಿ ಬಂತಲ್ಲ ಅಂತ ಯೋಚನೆ ಮಾಡಿದರೆ ತಪ್ಪಿಲ್ಲವೇನು. ಆದರೆ ನಾನು ಯಾರ ಒತ್ತಾಯಕ್ಕೂ ಬಿದ್ದು ಬಂದವನಲ್ಲ, ನನಗಿದು ಕರ್ತವ್ಯ, ಪಿತೃವಾಕ್ಯ ಪರಿಪಾಲನಾ. ಅಮ್ಮನಿಗೆ ಅಪ್ಪ ಕೊಟ್ಟಂತ ಮಾತು, ಅಪ್ಪನ ಸಿಂಹಾಸನಾಧಿಕಾರ ಇದ್ದಾಗಲೇ ಪೂರೈಸಲ್ಪಡಬೇಕು ಎಂಬ ತರ್ಕ, ಇದೆಲ್ಲವನ್ನೂ ಯೋಚಿಸಿದಾಗ ಮತ್ತೆ ನಾವು ನಿಲ್ಲೇ ಇಲ್ಲ. ಆದರೆ ಈ ಎಲ್ಲರನ್ನೂ ಯೋಚಿಸುವಾಗ ಅಪ್ಪನನ್ನು ಯೋಚಿಸಬೇಕು. ನಾನು ಹೊರಟು ನಿಂತಾಗ ನನ್ನನ್ನು ಹಿಂಬಾಲಿಸುವ ಪ್ರಯತ್ನ ಮಾಡಿದರು. ಹೌದು, ಹೋಗಬೇಡವೋ ನನ್ನ ಭಾಗ್ಯ ನಿಧಿಯೇ ಅಂತ ಹೇಳಿದರು. ನನ್ನ ಒತ್ತಿನಲ್ಲಿ ಕೂತು ಒಂದು ತುತ್ತು ಉಂಡು ಮತ್ತೆ ಹೋಗು ಮಗನೇ ಅಂತಲೂ ಹೇಳಿದರು. ನಾನು ಯಾವುದಕ್ಕೂ ಮನಗೊಡಲಿಲ್ಲ. ಯಾಕೆ ಅಂತಂದರೆ ಅಪ್ಪನ ಪರವಾಗಿ ನಮಗೆ ಗಾಢವಾದಂಥ ಭಕ್ತಿ ಇದೆ. ಅವರ ಕಣ್ಣೀರನ್ನು ಕಂಡು ಗಟ್ಟಿಯಾಗಿ ನಿಲ್ಲುವಂಥ ಸಾಮರ್ಥ್ಯ ಕೆಟ್ಟು ಹೋಗ್ತದೆ, ಕಡಿಮೆ ಆಗ್ತದೆ ಎಂಬ ಕಾರಣಕ್ಕಾಗಿ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಹೊರಟು ಬಿಡಬೇಕು ಅಂತ ತೀರ್ಮಾನ ಮಾಡಿ ನಾವು ಹೊರಟು ಬಂದದ್ದಾಗಿದೆ. ಪರಿಣಾಮ ಏನಾಯ್ತು? ನಮ್ಮಪ್ಪ ನನ್ನಪರವಾದಂತಹ ವಿಶ್ವಾಸ ಏನಿದೆಯೋ, ಪ್ರೀತಿ ಏನಿದೆಯೋ, ಅದಕ್ಕೆ ತನ್ನನ್ನೇ ಅರ್ಪಣೆ ಮಾಡಿಬಿಟ್ಟ. ಹೌದು, ನೀನಿಲ್ಲದ ಘನಶೋಕದಿಂದ ನಮ್ಮಪ್ಪ ಈ ಲೋಕ ಯಾತ್ರೆಯನ್ನು ಪೂರೈಸಿದ. ಭರತನ ಮಾತಿದು, ನೀನಿರ್ತಿದ್ರೆ ನಮ್ಮಪ್ಪ ಸಾಯ್ತಿರ್ಲಿಲ್ವೇನೋ ಅಂತ ಅವ ಹೇಳಬೇಕು ಅಂತಾದ್ರೆ ನಮ್ಮಪ್ಪ ನನ್ನ ಮೇಲೆ ಪ್ರಾಣವನ್ನೇ ಇಟ್ಟಿದ್ದಾನೆ ಅಂತ ಅರ್ಥ ತಾನೆ. ಹೌದು ತಮ್ಮ ಅಣ್ಣ, ಹೀಗೆ ಯೋಚಿಸ್ತಾ ಇದ್ದಾಗಲೇ ಭರತ ಪಾದುಕೆಗಳನ್ನು ತೆಗೆದುಕೊಂಡು ನಮ್ಮ ಪ್ರತಿನಿಧಿಯಾಗಿ ಅಯೋಧ್ಯೆಗೆ ಹೋಗುವುದಕ್ಕೆ ಒಪ್ಪಿದ್ರಲ್ಲಿ ನಾವು ಒಂದು ರೀತಿಯಲ್ಲಿ ಅದೃಷ್ಟವನ್ನು ಕಾಣುತ್ತೇವೆ. ಪ್ರಕರಣ ವಿಪರೀತಕ್ಕೆ ಹೋಗಲಿಲ್ಲ. ಇಲ್ಲ, ನಾವೆಲ್ಲರೂ ಇದ್ದೇವೆ, ಒಟ್ಟಿಗೆ ಇರಬೇಕಾದವರು ಹಂಚಿ ಹೋಗಿದ್ದೇವೆ ಅಷ್ಟೇ. ಮುಂದೊಂದು ಕಾಲ ಬರುತ್ತದೆ, ನಾವು ಒಟ್ಟಾಗ್ತೇವೆ ಅಂತ ಸಮಾಧಾನ ಪಡಬಹುದು. ಭರದ್ವಾಜರು ಹೇಳಿದಂತಹ ಮಾತಿನಂತೆ ಚಿತ್ರಕೂಟಕ್ಕೆ ಬಂದಂತಹ ನಮಗೆ ಈ ಪ್ರದೇಶದಲ್ಲಿ ಎಲ್ಲ ವ್ಯವಸ್ಥೆಯೂ ಇತ್ತು. ಆದರೆ ನನಗೇನು ಭಯ ಬಂತು ಗೊತ್ತಾ? ಏನು? ಅಯೋಧ್ಯೆಯಿಂದ ಭರತನ ಜೊತೆಯಲ್ಲಿ ಬಂದ ಅಷ್ಟೂ ಜನ ನನ್ನ ಪರವಾದ ಶ್ರದ್ಧೆಯಿಂದಲೂ ಬಂದಿದ್ದಾರೆ, ಭರತನ ಒತ್ತಾಯಕ್ಕೆ ಬಂದವರಲ್ಲ. ಅವರು ಹಿಂದೆ ಹೋದವರು ಊರಿನಲ್ಲಿ ಸುದ್ದಿ ಹೇಳ್ತಾರೆ, ಇಂಥ ಜಾಗದಲ್ಲಿ ಇಂಥ ಗುಡ್ಡೆಯ ಪರ್ವತ ತಪ್ಪಲಿನಲ್ಲಿ ರಾಮ ಸೀತಾ ಲಕ್ಷ್ಮಣರು ಇದ್ದಾರೆ. ಬರುವುದಕ್ಕೆ ಮಾರ್ಗ ನಿರ್ಮಾಣವಾಗಿತ್ತಲ್ಲ, ಆಗಿದೆಯಲ್ಲ, ನಮ್ಮ ದೊಡ್ಡ ಸೇನೆ ಬಂದಿತ್ತಲ್ಲ, ಆ ಮಾರ್ಗದಲ್ಲಿ ಇನ್ನು ಕಾಡು ಬೆಳಿಬೇಕಾದ್ರೆ 6-6 ವರ್ಷ ಬೇಕು. ಅಷ್ಟು ವ್ಯವಸ್ಥೆ ಮಾಡಿಕೊಂಡು ಬಂದಿದ್ದಾರೆ ಅವರು. ಆದ್ರಿಂದ ನನಗಾದ ಆತಂಕ ಅವರು ಮತ್ತೆ ಬಂದರೆ. ಅದಕ್ಕಾಗಿ ಋಷಿಗಳ ಮತವನ್ನು ಪಡೆದು ಈ ಪಂಚವಟಿ ಪ್ರದೇಶಕ್ಕೆ ಬಂದು ಇಲ್ಲಿ ಕುಳಿತಿದ್ದೇವೆ. ಗುಡಿಸಲು ನಿರ್ಮಾಣ ಆಗಿದೆ, ಇಲ್ಲಿ ನಿರ್ಮಲವಾದಂತಹ ತೊರೆ ಹರಿಯುತ್ತಾ ಇದೆ. ಈ ಪ್ರದೇಶದಲ್ಲಿರುವಂತಹ ಪ್ರಕೃತಿಯಲ್ಲಿರುವಂತಹ ಯಾವತ್ತೂ ದಿವ್ಯವಾದಂತಹ ಔಷಧ ಗುಣಗಳಿಂದ ಕೂಡಿದಂತಹ ಸಸ್ಯಗಳ ಮೇಲಿಂದ ಹಾದು ಬರುವಂತಹ ಗಾಳಿ ನಮ್ಮ ಆರೋಗ್ಯಕ್ಕೆ ಸಹಾಯಕ ಅಂತ ನಾನಂತೂ ಕಂಡುಕೊಂಡಿದ್ದೇನೆ. ತಮ್ಮ ಅಣ್ಣ, ರೂಢಿ ಅಂತ ಒಂದಿದೆ, ಅದನ್ನು ಯಾರಿಗೂ ಮೀರ್ಲಿಕ್ಕೆ ಆಗುವುದಿಲ್ಲ. ನಾವಿಲ್ಲಿದ್ದರೂ ಸಹ ಏನಪ್ಪ ನಮ್ಮ ವ್ಯವಸ್ಥೆ ಅಂತ ಯಾರಾದರೂ ಕೇಳಿದರೆ ಏನೋ ವಿಶೇಷ ಇಲ್ಲ, ಯಾರದ್ದೂ ಒತ್ತಡ ಇಲ್ಲ, ಇದು ರೂಢಿ. ರೂಢಿ ತಂದೆಯ ಮಾತಿನಂತೆ ನಡೆಯುವುದು ಮಗನಿಗೆ ರೂಢಿ, ಅಣ್ಣನನ್ನು ಅನುಸರಿಸುವುದು ತಮ್ಮನಿಗೆ ರೂಢಿ, ಗಂಡನಿಗಾಗಿ ತನ್ನನ್ನು ಅರ್ಪಣೆ ಮಾಡಿಕೊಳ್ಳುವುದು ಹೆಂಡತಿಗೆ ರೂಢಿ. ಆದ್ದರಿಂದ ರೂಢಿಯಲ್ಲಿ ಇದು ನಡೆಯಬೇಕು ಅಂತ ನಾವು ಅರಸಾಗಿ ರಾಜ್ಯಭಾರ ಮಾಡುವಾಗ ರೂಢಿಪಾಲಕರಾಗಿ ನಿರ್ದೇಶಿಸುವಂಥದ್ದೇ. ಈಗ ಸ್ವತಃ ಜೀವನದಲ್ಲಿ ಅಳವಡಿಸಿಕೊಳ್ತಾ ಇದ್ದೇವೆ. ಇಲ್ಲಿಗೆ ಬಂದ ಮೇಲೆ ನಮ್ಮ ಜೀವನಕ್ಕೊಂದು ವ್ಯವಸ್ಥೆ ಅಂತ ಬಂತು. ಹೌದು, ಈ ವ್ಯವಸ್ಥೆಯನ್ನು ನಾವು ಕೆಲವು ಕಾಲ ಆದರೂ ಉಳಿಸಿಕೊಳ್ಳಬೇಕಾಗಿದೆ. ಯಾಕೆ ಗೊತ್ತಾ?
ಯಾಕೆ? ಇಲ್ಲಿಂದ ನಾವು ಹಿಂದೆ ಹೋಗುವುದಕ್ಕೆ ಬಹಳ ದಿನಗಳು ಬೇಕು. ನಾವು ಋಷಿಗಳ ಆಶ್ರಮದಲ್ಲೆಲ್ಲ ಬಂದಿದ್ದೇವೆ ಹಾದುಕೊಂಡು. ಹೌದು, ಅವರು ನಮಗೇನೂ ಹೊಣೆಗಾರಿಕೆಯನ್ನು ಕೊಡಲಿಲ್ಲ. ಇಲ್ಲ, ನಮ್ಮನ್ನು ಅತಿಥಿಗಳು ಅಂತ ತಿಳಿದ್ರು, ಕೆಲವರಂತೂ ದೇವರು ಅಂತ ತಿಳಿದ್ರು. ನಮಗೇನು ಬೇಕೋ ಅದನ್ನು ವ್ಯವಸ್ಥೆ ಮಾಡಿ ನಮ್ಮನ್ನು ಮುಂದೆ ಮುಂದೆ ಕಳಿಸಿದರು. ಆದರೆ ಅಗಸ್ತ್ಯರು ಆಯುಧಗಳನ್ನೇ ಕೊಟ್ಟರಲ್ಲ. ಹೌದಪ್ಪ, ಕೊಟ್ಟರು. ಕೊಟ್ಟರು ಅನ್ನೋದಕ್ಕಿಂತ ನಮ್ಮನ್ನು ಕೊಟ್ಟು ಬಿಟ್ಟರು ಒಂದು ಕಾರ್ಯಕ್ಕೆ, ಒಂದು ನಿಯೋಜನೆಗೆ ಅಂತ ನನಗೂ ಅನಿಸಿದೆ. ಅದು ಯಾವ ನಿಯೋಜನೆ, ಯಾವ ಕಾರ್ಯ, ಇದರ ಬಗ್ಗೆ ನಾನು ಯೋಚಿಸುವುದಕ್ಕೋ ನೀನು ಸೂಚಿಸುವುದಕ್ಕೋ ಇದು ಸಂದರ್ಭ ಅಲ್ಲ ಅಂತ ತಿಳಿದಿದ್ದೇನೆ. ಹೊಣೆಗಾರಿಕೆ ಇದೆ, ಅದನ್ನು ನಿಭಾಯಿಸುವುದಕ್ಕೆ ಬೇಕಾದ್ದನ್ನೆಲ್ಲ ಅವರು ಕೊಟ್ಟಿದ್ದಾರೆ ಅಂತಾದರೆ ಆ ಹೊಣೆ ಯಾವುದು? ಆ ಹೊಣೆ ಯಾವಾಗ ನಮ್ಮ ಮೆದುರು ಪ್ರತ್ಯಕ್ಷ ಆಗ್ತದೆ, ಆಗ ನಾವು ಹಿಂದೆ ಮುಂದೆ ನೋಡದೆ ಅದಕ್ಕೆ ಸಿದ್ಧರಾಗಬೇಕು ಅಂತ ಇದರ ಸಂದೇಶ ತಾನೇ ಅಂತ ನಾನು ಯೋಚಿಸಿದ್ದುಂಟು ಬಿಡು. ಈಗ ನಾವು ರೂಢಿಯನ್ನು ಪಾಲಿಸುವಂತಹ ರೂಢಿಪಾಲಕರಾಗಿ ರೂಢಿಗೆ ಆದರ್ಶವಾಗುವಂತಹ ರೀತಿಯಲ್ಲಿ ಇಲ್ಲಿ ಮನೆ ಮಾಡಿಕೊಂಡು ಅಥವಾ ಎಲೆಮನೆ ಮಾಡಿಕೊಂಡು ಕೂತಿದ್ದೇವಲ್ಲ, ಮುಂದೇನು ಈ ಒಂದು ವ್ಯವಸ್ಥೆ ಬೇಕು ಅಂತ ನಾನು ಹೇಳಿದನಲ್ಲ, ಅದನ್ನು ಕುರಿತಾಗಿ ಹೇಳ್ತಾ ಇದ್ರು. ಸೀತೆಯ ರಕ್ಷಣೆಯು ನಮಗಿದೆ, ನಾವು ನಮ್ಮನ್ನು ರಕ್ಷಿಸಿಕೊಳ್ಬೇಕಾಗಿದೆ. ಅರಮನೆಯ ಆಡಂಬರದ ಜೀವನ ಅಲ್ಲದೆ ಇದ್ರೂ ದಿನಗಳೆಯುವುದಕ್ಕೆ ಬೇಕಾದಂತಹ ವಸ್ತು ವಿಶೇಷಗಳು ಇಲ್ಲೂ ಬೇಕಾಗ್ತವೆ. ಏನು ಮಾಡೋಣ, ಹೇಗೆ ವ್ಯವಸ್ಥೆ ಮಾಡೋಣ? ಮುಂದೇನು ಎಂಬಂತ ಪ್ರಶ್ನೆಗೆ ನಿನ್ನ ಬಗೆಯಲ್ಲಿ ನೀನು ಉತ್ತರವನ್ನು ಕಂಡುಕೊಂಡಿದ್ದೀಯ ಅಣ್ಣ. ನಾನು ಯೋಚಿಸಬೇಕಲ್ಲ. ಏನು ಯೋಚಿಸ? ಕಣ್ಣ ಮುಂದೆ ಕಾಣುವುದು ವನ ನನಗೆ. ವನದಲ್ಲಿ ವನದ ವನಗಳ ಕುಯ್ಯ ಲಕ್ಷ್ಮಣ ಶ್ರೀರಾಮಚಂದ್ರ. ಅಮ್ಮ, ಯಾವುದಕ್ಕೂ ನಾನು ಹೆದರುವುದಿಲ್ಲ. ನಾನು ನಿನ್ನ ಸೇವಕನಾಗಿ, ನಿನ್ನ ಶರಣನಾಗಿ, ನಿನ್ನ ಕಿಂಕರನಾಗಿ ಪಾರತಂತ್ರ್ಯವನ್ನು ಅನುಭವಿಸುವಲ್ಲಿ ಆನಂದವನ್ನು ಕಾಣ್ತೇನೆ. ನೀನು ಅನುಭವಿಸುವಂತ ಸತ್ಯಾತ್ಮನಾಗಿ, ದೃಢಾತ್ಮನಾಗಿ ನೀನು ಪ್ರಪಂಚಕ್ಕೆ ತೋರುವಂತ ನಿನ್ನ ಸ್ವತಂತ್ರ ನಿಲುಮೆ ಏನಿದೆ, ನಮಗೆಲ್ಲ ಅದು ಆರಾಧನೆಗೆ ಅರ್ಹವಾದಂತಹ ವಿಷಯ ಅಣ್ಣ. ಅಯೋಧ್ಯೆಯಲ್ಲಿ ನೀನೇ ನೆನಪಿಸಿದ ಹಾಗೆ ಒಂದು ಗಳಿಗೆ ನಾನು ಸಿಟ್ಟಾಗುವ ಸ್ವಾತಂತ್ರ್ಯವನ್ನು ವಹಿಸಿದೆ. ಅದು ಎಂಥ ಅಪಾಯಕಾರಿ ಆದುದು ಎನ್ನುವುದನ್ನು ಆಮೇಲೆ ನೀನು ತಿಳಿಹೇಳಿದವಾಗ ನನ್ನ ಅನುಭವಕ್ಕೆ ಬಂತು. ಹಾಗೆಂದು ಸಿಟ್ಟಾಗುವುದಕ್ಕೆ ಉಂಟಾದಂಥ ಆ ಅಯೋಧ್ಯೆ ಆ ಪ್ರಕರಣ ಇದೆ ಅಲ್ಲ, ನನ್ನ ಮನಸ್ಸಿನಿಂದ ಪೂರ್ಣ ದೂರವಾಗಿದ್ದಿಲ್ಲ. ಈ ಹೊತ್ತಿಗೂ ಆ ಬಗ್ಗೆ ಒಂದು ಸಣ್ಣ ನೋವು ನನಗಿದೆ. ಆದರೆ ಹೆಡೆಯುತ್ತಿರುವಂತ ಹಾವು ಹಾವಾಡಿಗ ನನ್ನ ಮುಂದೆ ಕಂಡವಾಗ
ಹೇಗೆ ತಲೆ ತಗ್ಗಿಸುತ್ತದೋ ಅದೇ ರೀತಿಯಲ್ಲಿ ನೀನು ನನ್ನ ಮುಂದೆ ನಿಂತು ಸುಮ್ಮನಿರು ತಮ್ಮ ಅಂತ ಹೇಳಿದವಾಗ ಮತ್ತೆ ನಾನು ಸುಮ್ಮಗೆ ಇರುವವನೇ. ಚಿತ್ರಕೂಟದಲ್ಲಿ ಭರತ ಬಂದಂತ ಕಾಲದಲ್ಲಿಯೂ ನನಗಾದ ಅನುಭವ ಇದೆ ತಾನೆ. ಕ್ಷಣಕಾಲ ನಾನು ಸಿಟ್ಟಾಗಿದ್ದೆ, ಆಮೇಲೆ ನನ್ನನ್ನು ಸರಿಪಡಿಸಿದಿ. ಅಗ್ರಜ, ಏನಪ್ಪ ವನವಾಸ ದೀಕ್ಷೆ ಎನ್ನುವುದು ನಿನಗೊಬ್ಬನಿಗೆ ಧರ್ಮ ಗೊತ್ತಿದೆ ನನಗೆ. ಕೈಕಾ ಮಾತೆಯವರು ಹೇಳಿದ್ದು ಹಾಗೆ ತಾನೆ. ಈರೇಳು ವರ್ಷದ ವನವಾಸವನ್ನು ರಾಮ ಅನುಭವಿಸಬೇಕು. ಆದರೆ ನಾವಿಬ್ಬರೂ ಬಂದಿದ್ದೇವೆ, ಬರುವುದಕ್ಕೆ ಏನು ಕಾರಣ? ನೀನು ಕಂಡುಕೊಳ್ಳಬಹುದಾದ ಕಾರಣಕ್ಕಿಂತಲೂ ನಾನು ತಿಳಿಯಬಹುದಾದ ಗಟ್ಟಿಯಾದ ಒಂದು ಕಾರಣ ಇದೆ. ಏನದು? ಲೋಕದಲ್ಲಿ ಎಲ್ಲರಿಗೂ ಪಂಚಪ್ರಾಣವಾದರೆ ರಾಮ ನಿನಗೆ ಹಾಗಲ್ಲ, ಆರು ಪ್ರಾಣಗಳು. ಈ ಲಕ್ಷ್ಮಣ ರಾಮನ ಬಹಿಶ್ಚರ ಪ್ರಾಣ. ತಮ್ಮ, ಈ ಲೋಕದಲ್ಲಿ ಪಂಚಪ್ರಾಣಗಳು ಅಂತ ಎಲ್ಲರಿಗೂ ಇದ್ದೇವೆ. ನೀನು ನನ್ನ ಪ್ರಾಣ ಅಂತ ಹೇಳಿದರೆ ನನ್ನ ವ್ಯಕ್ತಿತ್ವಕ್ಕೊಂದು ತ್ರಾಣ ಬರುತ್ತದೆ. ಹೌದು, ಜಾಣನಾಗಿ ನೀನು ಹೇಳ್ತೀಯೋ ಹೃದಯದಿಂದ ಹೇಳ್ತೀಯೋ ಅಂತ ಯೋಚನೆ ಮಾಡಿದ್ರೆ ಇಲ್ಲಿ ಜಾಣತನಲ್ಲ ಇರುವುದು, ನಿನ್ನ ಅಂತರಂಗವನ್ನು ನೀನು ತೆರೆದಿಡ್ತೀಯ. ಹೋಗ್ಲಿ, ಅಂದರೆ ನೀನು ಹೋದಲ್ಲಿ ನಾನಿರಬೇಕಾದದ್ದು ನ್ಯಾಯ ಎನ್ನುವುದಕ್ಕೆ ನಾನು ಕಂಡುಕೊಂಡಂತ ತಾರ್ಕಿಕವಾದಂತ ಕಾರಣ ಅಷ್ಟೇ. ಒಳ್ಳೇದಪ್ಪ, ಹಾಗೆ ಅದು ಬದಲಾಗುವಂಥದ್ದಲ್ಲ ಅಂತ. ಆದರೆ ನಾನೇನು ಮಾಡಬೇಕು? ನಿನ್ನ ಸ್ವಭಾವದಲ್ಲೂ ನನ್ನ ಸ್ವಭಾವದಿರ್ತಕ್ಕಂಥ ಭಿನ್ನತೆ ಅಥವಾ ವ್ಯತ್ಯಾಸ ನೀನು ಚೆನ್ನಾಗಿ ಬಲ್ಲೆ, ಅದಕ್ಕಿಂತಲೂ ಹೆಚ್ಚಾಗಿ ನನ್ನ ಅಮ್ಮನು ಬಲ್ಲಳು. ಆದ್ದರಿಂದಲೇ ಇನ್ನೇನು ಅಣ್ಣನ ಜೊತೆಯಲ್ಲಿ ವನವಾಸಕ್ಕೆ ನಾನು ತೆರಳುತ್ತೇನೆ, ಅಪ್ಪಣೆ ಕೊಡಬೇಕು ಅಂತ ಅಮ್ಮನಲ್ಲಿ ಕೇಳಿದ ಕಾಲಕ್ಕೆ ಅಮ್ಮ ನನಗೊಂದು ಒಳ್ಳೆಯ ಬೋಧನೆಯನ್ನು ಮಾಡಿದ್ದಾರೆ. ರಾಮನಲ್ಲಿ ದಶರಥನನ್ನು ಕಾಣು, ಸೀತೆಯಲ್ಲಿ ನನ್ನನ್ನು ಕಾಣು, ಕಾಡಿನಲ್ಲಿ ಅಯೋಧ್ಯೆಯನ್ನು ಕಾಣು, ಇದರಲ್ಲೇ ನೀನು ಸುಖವನ್ನು ಕಾಣು. ಈ ಮಾತುಗಳು ನನ್ನ ಪಾಲಿಗೆ ಗುರುವಾಕ್ಯದ ಹಾಗೆ ಸದಾ ಸ್ಮರಣೀಯವಾದಂತಹ ಮಾತುಗಳು. ಅಣ್ಣ, ನಿನಗೆ ಯೋಚನೆಯಲ್ಲೇ ಕಾಲವನ್ನು ಕಳೆಯುವುದಕ್ಕೆ ಬೇಕಾದಂತಹ ಸ್ವಭಾವಜನ್ಯವಾದಂತಹ ಸಾಮರ್ಥ್ಯವಿದೆ, ನನಗೆ ಹಾಗಲ್ಲ. ಮತ್ತೆ ಏನನ್ನಾದರೂ ಮಾಡುತ್ತಿರಬೇಕು. ಸದಾ ಕ್ರಿಯಾ ತತ್ಪರನಾಗಿರುವಂತಹ ನಾನು ಸುಮ್ಮನೆ ಕುಳಿತಿರುವುದಕ್ಕೆ ಸಾಧ್ಯವಿಲ್ಲಲ್ಲ. ವನಕ್ಕೆ ಬಂದು ಫಲ ಏನು ಅಂತ ಯೋಚಿಸಿದರೆ ಅಗಸ್ತ್ಯರು ಆಯುಧವನ್ನು ಕೊಟ್ಟಾಗಲೇ ಮಾತ್ರವಲ್ಲ, ಮಾರ್ಗ ಮಧ್ಯದಲ್ಲಿ ಋಷಿಗಳು ಹೇಳಿದಂತಹ ಮಾತುಗಳನ್ನು ಆಧರಿಸಿ ಏನು ಫಲ ಇರಬಹುದು ರಾಮನ ವನವಾಸಕ್ಕೆ ಎಂದು ನಾನು ಊಹಿಸಿದ್ದೇನೆ. ಮತ್ತು ನಾನು ಊಹಿಸಿರುವಂತಹ ಫಲದ ಬಗ್ಗೆ ಯೋಚನೆ ಮಾಡುವಾಗ ನಾನು ಜಾಗೃತನಾಗಿರಬೇಕೆಂಬಂತ ತೀರ್ಮಾನಕ್ಕೂ ಬಂದವನಾಗಿದ್ದೇನೆ. ಅಂದ್ರೆ ವನದ ಫಲ ಅಂದ್ರೆ ವನವಾಸದ ಫಲ ಹಾಗೂ ಅರ್ಥೈಸಬೇಕಲ್ವೇ? ಬೇಕು ಬೇಕು, ಹಾಗೆ ಮಾಡಬೇಕು, ಇಲ್ಲದಿದ್ದರೆ ಉಪದ್ರ ಆಗ್ತದೆ. ಇಲ್ಲದಿದ್ದರೆ ಬರೇ ತಿನ್ನುವುದಕ್ಕಾಗಿ ಒಂದಷ್ಟು ಫಲವಸ್ತುಗಳನ್ನು ಕೊಟ್ಟ ಲಕ್ಷ್ಮಣ ಅಷ್ಟೇ ದಿನವನ್ನು ಕಳೆದಂತಾದರೆ ಸಾಮಾನ್ಯ ಸೇವಕನ ಮಟ್ಟಕ್ಕಿಂತ ನಾನು ಮೇಲೆ ಹೋಗುವುದಕ್ಕೆ ಸಾಧ್ಯವೇ ಅಣ್ಣ? ಖಂಡಿತ ಮೇಲೆ ಹೋಗ್ಲಿಕ್ಕೆ ಏನು ಬೇಕೋ ಅದನ್ನು ಮಾಡಬಹುದು. ನಿನ್ನ ರಕ್ಷಣೆಯ ಪೂರ್ಣ ಭಾರ ನಾನು ಹೊತ್ತಿದ್ದೇನೆ ಅಂತ ಹೇಳಿದ್ದೆ ಧಾರ್ಷ್ಟ್ಯದ ಮಾತಾದೀತು. ಹಾಗೆಂದು ಒಳಗಿಂದೊಳಗೆ ಒಬ್ಬ ಸೇವಕನಾದವನಿಗೆ ತನ್ನ ಪ್ರಭುವಿನ ಕುರಿತು ರಕ್ಷಣೆಯ ಭಾವವನ್ನು ಬಂದವಾಗ ಎಂಥ ಒಂದು ಸಾರ್ಥಕ್ಯದ ಭಾವ ಸೇವಕನಲ್ಲಿ ಮೂಡುತ್ತದೋ ಅಂತ ಒಂದು ಆನಂದ ಭಾವ ನನ್ನಲ್ಲಿ ಮೂಡುತ್ತದೆ. ಆದ್ದರಿಂದಲೇ ಜೊತೆಗೆ ತಂದಿರುವಂತಹ ನನ್ನ ಆಯುಧಗಳನ್ನು ಎಂದು ಹೇಗೆ ಬಳಸಬಹುದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೇನೆ. ಯಾವುದಕ್ಕಾಗಿ? ನಿನ್ನ ಸೇವೆಯಲ್ಲಿ ಮಾತ್ರವಲ್ಲ, ಈ ಪಂಚವಟಿ ಪ್ರದೇಶ ಪ್ರಶಸ್ತವಾದುದು ಮುಂದಿನ ಸಮಯವನ್ನು ಕಳೆಯುವುದಕ್ಕೆ ಎಂಬ ಸೂಚನೆ ಸನ್ನಿಧಾನದಿಂದ ಬಂದ ಕ್ಷಣದಲ್ಲಿಯೇ ನಾನು ಯೋಚನೆ ಮಾಡಿದ್ದೇನೆ. ಅದಕ್ಕನುಸಾರವಾಗಿ ಎರಡು ಪರ್ಣಶಾಲೆಗಳ ನಿರ್ಮಾಣವನ್ನು ನಾನು ಮಾಡಿದ್ದೇನೆ. ಈ ಪ್ರದೇಶದಲ್ಲಿ ಲಭ್ಯವಾಗುವಂತಹ ಮರಗಳನ್ನು ಬಳ್ಳಿಯನ್ನು ಎಲೆಯನ್ನೆಲ್ಲ ಉಪಯೋಗಿಸಿಕೊಂಡು ಎರಡು ಪರ್ಣಶಾಲೆಯನ್ನು ಕಟ್ಟಿದ್ದೇನೆ. ಅದರೊಳಗೆ ನಿಮಗೆ ವಾಸ ಮಾಡುವುದಕ್ಕೆ ತಾಯಿ ತಂದೆಗಳ ಹಾಗೆ ನೀವಿದ್ದೀರಿ. ನಿನ್ನ ಸೇವೆ ಎಂದರೆ ಅಪ್ಪ ಅಮ್ಮನ ಸೇವೆ ಮಾಡಿದಂತ ಒಂದು ಸಂತೋಷದ ಅನುಭವ ನನಗೆ. ಅಣ್ಣ, ಋಷಿಗಳು ಬಂದರೆ ಅವರೊಂದಿಗೆ ಮಾತನಾಡುವುದಕ್ಕಿಂತ ಅವಕಾಶವನ್ನು ಇಟ್ಟೇ ಆ ಪರ್ಣಶಾಲೆಯ ನಿರ್ಮಾಣವನ್ನು ಮಾಡಿದ್ದೇನೆ. ಗೋ ಅಲ್ಲಿ ಸ್ವಲ್ಪ ದೂರದಲ್ಲಿ ಇನ್ನೊಂದು ಪರ್ಣಶಾಲೆಯನ್ನು ಕಟ್ಟಿದ್ದೇನೆ. ಅದು ಯಾಕೆ ಎನ್ನುವುದನ್ನು ನಾನು ಪ್ರತ್ಯೇಕವಾಗಿ ಹೇಳಬೇಕಾದದ್ದಿಲ್ಲ. ಮಾತ್ರವಲ್ಲ, ಆಶ್ರಮವನ್ನು ಪ್ರವೇಶಿಸುವಾಗ ಆ ಬದಿಯಿಂದಲೇ ಜನ ಬರಬೇಕು ಎನ್ನುವುದರಿಂದ
ಪರೋಕ್ಷವಾಗಿ ನಿನ್ನ ರಕ್ಷಣೆ ಹೊಣೆಗಾರಿಕೆಯನ್ನು ನನಗೆ ಸುರಳೀತವಾಗಿ ಮಾಡುವುದಕ್ಕೆ ಸಾಧ್ಯವಾಗುತ್ತದೆ. ಈ ಒಂದು ನಿರೀಕ್ಷೆಯಲ್ಲಿಯೂ ನಾನಲ್ಲಿ ಪರ್ಣಶಾಲೆಯನ್ನು ಕಟ್ಟಿದ್ದೇನೆ. ನಾನು ಮರೆಯಬಾರದ ಒಂದು ವಿಷಯ ಅಂದರೆ, ಮರ್ಯಾದ ಪುರುಷೋತ್ತಮನ ತಮ್ಮನಾಗಿ ನನ್ನ ಮಾನಕ್ಕೆ ಭಂಗವಾರದಾಗಿ ನಾನು ವರ್ತಿಸಬೇಕು. ಯಾಕೆಂದರೆ ಅಣ್ಣನ ತಮ್ಮನಾಗಿ ನಾನು ಮಾಡಬೇಕಾದದ್ದು ಅಣ್ಣನ ಆಜ್ಞೆಯ ಪಾಲನೆ. ನಾನು ಏನನ್ನಾದರೂ ಮಾಡಬೇಕೆಂದು ದುಡುಕಿನ ಮುಂದೆ ಹೋದರೂ ಕೂಡ ನನ್ನನ್ನು ತಡೆ ಹಿಡಿಯುವುದು ಯಾವುದು? ಅಣ್ಣನ ಆಜ್ಞೆಯ ಕೊರತೆ. ಆದ್ದರಿಂದ ನೀನು ಇಂಥದ್ದನ್ನು ಮಾಡಬೇಕು ತಮ್ಮ ಅಂತ ನೀನು ಆಜ್ಞೆ ಕೊಟ್ಟಾಗ ನಿನ್ನ ಆದೇಶವನ್ನು ಪಾಲಿಸುವುದರಲ್ಲಿ ನಾನು ಅತಿ ಉತ್ಸುಕನಾಗುತ್ತೇನೆ. ಇನ್ನೇನು ಮಾಡುವುದು? ದಿನ ಕಳೆಯಬೇಕಲ್ಲ. ದಿನ ದಿನದಿ ನಾನು ಈ ವನವನ್ನೆಲ್ಲ ಸಂಚರಿಸಿ ಉತ್ತಮವಾದಂತಹ ಫಲವಸ್ತುಗಳನ್ನು ಆಹಾರ ರೂಪದಲ್ಲಿ ತಂದುಕೊಡ್ತೇನೆ. ಇದರಲ್ಲಿ ಇನ್ನೂ ಒಂದು ನನ್ನಷ್ಟಕ್ಕೆ ತರ್ಕಿಸುವ ಒಂದು ಕಾರಣ ಇದೆ. ಪಂಚವಟಿ ಪ್ರದೇಶ ನಮಗಂತೂ ಈಗ ಹೊಸತು ತಾನೆ. ಆದರೆ ಇದು ಜನಸ್ಥಾನ, ಇದು ದಂಡಕಾರಣ್ಯ, ಇಲ್ಲಿ ದಂಡನೆಗೆ ಒಳಬೇಕಾದವರೆಲ್ಲ ಸೇರಿದ್ದಾರೆ ಎನ್ನುವುದು ಋಷಿಗಳಿಂದ ನಾವು ಸಂಗ್ರಹಿಸಿದ್ದೇವೆ. ಇಲ್ಲಿನ ಸ್ಥಳ ಪುರಾಣ ಅದನ್ನೇ ಹೇಳ್ತದೆ. ಹಾ ಹಾ, ಆದ್ದರಿಂದ ಅಣ್ಣದೇವ, ನಾನಿಲ್ಲಿ ಹೆಚ್ಚು ಜಾಗೃತನಾಗಬೇಕಾದದ್ದರಿಂದ ಯಾರು ಎಲ್ಲಿದ್ದಾರೆ, ಎಲ್ಲಿ ಮರದ ಪೊಟರೆ ಇದೆ, ಎಲ್ಲಿ ಗವಿ ಇದೆ, ಎಲ್ಲಿ ಗುಹೆ ಇದೆ, ಎಲ್ಲಿ ಅಜ್ಞಾತವಾದಂತಹ ಸ್ಥಳದಲ್ಲಿ ಯಾರು ಅಡಗಿದ್ದಾರೆ, ಈ ಸ್ಥಳದೆಲ್ಲ ನಾನು ಚೆನ್ನಾಗಿ ಅಧ್ಯಯನ ಮಾಡಬೇಕು. ಮುಂದಿನ ನಮ್ಮ ಬದುಕು ಚೆನ್ನಾಗಿ ಇಲ್ಲಿ ಸಾಗಬೇಕೆಂಬಂತ ಎಚ್ಚರದಿಂದ ಅಷ್ಟನ್ನು ಮಾಡುತ್ತಾ ಇರ್ತೇನೆ. ಅದೇ ಕಾಲಕ್ಕೆ ಫಲವಸ್ತುಗಳನ್ನು ಸಂಗ್ರಹಿಸ್ತೇನೆ. ಸೇವಾ ಭಾಗ್ಯದಲ್ಲಿ ನನ್ನ ಈ ಕರ್ಮದ ಕುರಿತಾದಂಥ ಆಸಕ್ತಿಯನ್ನು ನಾನು ಸದಾ ತೀರಿಸಿಕೊಳ್ಳುತ್ತಾ ಇರುತ್ತೇನೆ. ಇದರಲ್ಲೇ ನಾವು ಸಂತೃಪ್ತಿಯನ್ನು ಸುಖವನ್ನು ಸದ್ಯಕ್ಕೆ ಕಾಣಬಹುದಲ್ಲ ಅಣ್ಣ. ವನದಲ್ಲಿ ಈ ವ್ಯವಸ್ಥೆಯೊಳಗೆ ಅತಿ ಸುಖದಿಂದ ಕೆಲವು ಕಾಲವನ್ನು ಕಳೆಯುವುದಕ್ಕೆ ಸಾಧ್ಯ ಅಂತ ನನಗೂ ಮನವರಿಕೆ ಆಗಿದೆ. ನಾನಂತೂ ಅತಿ ಸುಖದಲ್ಲಿ ಮೈ ಮರೆಯದೆ ಹಗಲು ರಾತ್ರಿ ಎಚ್ಚರದಲ್ಲಿ ಇರ್ತೇನೆ, ನಿದ್ದೆ ಸರಿ ಮಾಡುವುದಿಲ್ಲ. ಅತಿ ಸುಖ ಅಂದ್ರೆ ಇಲ್ಲಿ ಏನು ಉಂಟು ಹೇಳು? ನನಗೆ ಗೊತ್ತಿಲ್ಲ. ಅತಿ ಸುಖವನ್ನ ಮೌಲ್ಯ, ಅತಿ ಸುಖ ಅಂತ ಹೇಳುವುದನ್ನು ಮಿತಿ ಸುಖವನ್ನೇ, ಅತಿ ಅತಿ ಮಧುರವನ್ನು ಮಿತಿಯಲ್ಲಿ ತಿಂದ ಹಾಗೆ, ಅತಿ ರಸವನ್ನು ಬೇಕಷ್ಟೇ ಸೇವನೆ ಮಾಡಿದ ಹಾಗೆ, ಆರೋಗ್ಯಕಾರಕ ಅಂತ. ಸರಿ ಸರಿ, ಒಳ್ಳೆಯದಪ್ಪ. ಮಿತಿಯೊಳಗಿನ ಅತಿ ಸುಖವನ್ನು ನಾವು ಅನುಭವಿಸುತ್ತಾ ಇರೋಣ. ಆಗದೆ ಇರೋಣ. ಸೂಪನಕ್ಕೆ ಪಂದಳ ಕಾಲನಕ್ಕೆ ಕುಲಗೇಡಿಯು ಹೊಡೀರಿ, ಎಲ್ಲ ಒಟ್ಟಿಗೆ ಸೇರಿ ಒಬ್ಬೆ ಹೊಡೀರಿ. ಯಾವುದು ಮಧುರವಾದದ್ದು ಅದನ್ನಾವುದನ್ನು ಕೇಳುವುದಕ್ಕೆ ನನಗೆ ವ್ಯವಧಾನವೇ ಉಳಿದಿಲ್ಲ. ನಮ್ಮವರು ಅಂತ ನಾವು ಒಪ್ಪಿಕೊಂಡವರೇ ನಮಗೆ ಮೋಸ ಮಾಡಿದರೆ ಇದಕ್ಕಿಂತ ಹೆಚ್ಚಿನದು ಇನ್ನೇನಾದೀತು ಜೀವನದಲ್ಲಿ? ಎಷ್ಟು ವರ್ಷ ಆಯಿತು ನಮಗೆ ಸ್ವಾತಂತ್ರ್ಯ ಕೊಟ್ಟು? ಹೆಸರಿಗೆ ಮಾತ್ರ ಸ್ವಾತಂತ್ರ್ಯ. ಅಣ್ಣನಾದಂತಹ ದಶಕಂಠ ಹೇಳಿದ, ಹೋಗು ದಂಡಕಾರಣ್ಯಕ್ಕೆ, ಸ್ವತಂತ್ರಳಾಗಿ ನಿನ್ನ ಮನಸ್ವಿಯಾಗಿ ಅಲ್ಲಿ ಬದುಕುತ್ತಾ ಕಾಲವನ್ನು ಕಳೆ. ಅಣ್ಣ ನಮ್ಮ ಮೇಲೆ ಪ್ರೀತಿಯಿಂದ ಈ ಅವಕಾಶವಿತ್ತಿದ್ದಾನೆ ಅಂತ ನಾನು ಮೊದಲಿಗೆ ಎಣಿಸಿದ್ದು. ಇಲ್ಲಿ ಬಂದು ನೋಡಿದರೆ 14,000 ಮಂದಿ ರಾಕ್ಷಸರು ಕಾವಲಿಗೆ, ಕರದೂಷಣ ತ್ರಿಶಿರರು ಅವರ ಕಾವಲಿಗೆ. ಇದಕ್ಕೆ ಸ್ವಾತಂತ್ರ್ಯ ಅಂತ ಹೇಳ್ತಾರ? ಅಣ್ಣ ತಂಗಿ ಅನ್ನುವಂತಹ ಪ್ರೀತಿಯಿಂದ ಒದಗಿಸಿದ ಅವಕಾಶ ಅಂತ ನಾನೆಣಿಸಿದ್ದು. ಯಾಕಂದ್ರೆ ಅವನ ಕಣ್ಣಲ್ಲಿಯೂ ಕಣ್ಣೀರಿಳಿಸಿ ನನಗಾದಂತಹ ಅನ್ಯಾಯಕ್ಕಾಗಿ ನಾನು ಅವನನ್ನು ಪ್ರಶ್ನಿಸಿದ ಕಾಲಕ್ಕೆ ಅವ ಉತ್ತರಿಸಿದ್ದ. ಏನೋ ಅಚಾತುರ್ಯದಿಂದ ಆಗಿ ಹೋಯಿತು ತಂಗಿ. ಯುದ್ಧೋತ್ಸಾಹದಿಂದ ಕಾಲಕ್ಕೆ ಅದರಲ್ಲಿ ಹೋರಾಡುತ್ತಿರುವಾಗ ನಿನ್ನ ಮಾಂಗಲ್ಯ ಅನ್ನುವುದನ್ನು ಗುರುತಿಸುವುದಕ್ಕಾಗದೆ ಹೋಯಿತು. ಪಕ್ಕನೆ ತಲೆ ಕಡಿದು ಹೋಯಿತು ನಿನ್ನ ಗಂಡನದ್ದು. ನಿನಗೆ ಬಂತು ವೈಧವ್ಯ. ಓ, ಸಹಜವಾಗಿಯೇ ಕೈತಪ್ಪಿನಿಂದ ಆದದ್ದು ಅಂತ ನಾನು ಮೊದಲಿಗೆ ಎಣಿಸಿದ್ದು. ಈಗಲೀಗ ನನಗೆ ಅರ್ಥವಾಗುವುದಕ್ಕೆ ತೊಡಗಿದೆ, ಕೈ ತಪ್ಪಿದ್ದಲ್ಲ, ಅದು ಉದ್ದೇಶಪೂರ್ವಕವಾಗಿಯೇ ಮಾಡಿದ್ದು.
ಯಾಕಂದ್ರೆ ಮಾತೃ ಪ್ರಧಾನವಾಗಿಯೇ ಬೆಳೆದು ಬಂದದ್ದು ನಮ್ಮ ವಂಶ. ನಮ್ಮ ಅಪ್ಪ ಸರಿಯಾದ ಬ್ರಾಹ್ಮಣ ಅಲ್ಲ, ವಿಶ್ರವಸು ಬ್ರಹ್ಮ, ಆದರೆ ನಮ್ಮನ್ನು ಬ್ರಾಹ್ಮಣರು ಅಂತ ಪ್ರಪಂಚ ಗುರುತಿಸಲೇ ಇಲ್ಲ. ಹೆತ್ತಬ್ಬೆಯಾದಂತಹ ಕೈಕಸೆಯ ಜಾತಿಯಲ್ಲೇ ನಮ್ಮನ್ನು ಗುರುತಿಸಿತು ಈ ಪ್ರಪಂಚ ಅಲ್ಲ, ನಾವು ಅದನ್ನು ಅಳವಡಿಸಿಕೊಂಡೆವು. ಹಾಗಿದ್ರೆ ಹೆಣ್ಣಾದವಳಿಗೆ ಹುಟ್ಟಿದ ಮನೆಯೇ ಕುಲವ ಅಲ್ಲ, ತಾನು ಯಾವನನ್ನು ವರಿಸ್ತಾಳೆ ಆ ಕುಲವನ್ನು ಅವಳು ಆಶ್ರಯಿಸಬೇಕಾಗುತ್ತದೆಯೋ ಕೇಳಿದರೆ, ಲೋಕ ಸಹಜವಾಗಿ ಹೆಣ್ಣೊಬ್ಬಳನ್ನು ವಿವಾಹ ಮಾಡಿಕೊಟ್ಟ ಮೇಲೆ ಅಥವಾ ಪತಿಯೊಂದು ಒಬ್ಬನನ್ನು ಸ್ವೀಕರಿಸಿದ ಮೇಲೆ ತಾನು ಹುಟ್ಟಿದ ಮನೆತನಕ್ಕಿಂತ ಆಕೆ ಹೊರತಾಗುತ್ತಾಳೆ. ಆದರೆ ನಮ್ಮಲ್ಲಿ ಆಗಲಿಲ್ಲ, ಆದ್ದರಿಂದಲೇ ನಾವು ರಾಕ್ಷಸರಾಗಿ ಉಳಿದೆವು. ಬಹುಶಃ ನಮ್ಮಣ್ಣನಾದ ದಶಕಂಠನಿಗೆ ಈ ಬಗ್ಗೆ ಯೋಚನೆ ಹುಟ್ಟಿಕೊಂಡಿರಬೇಕು. ಮಾತೃ ಪ್ರಧಾನವಾಗಿಯೇ ಇಲ್ಲಿ ಅಧಿಕಾರ ಹಂಚಿ ಹೋಗುತ್ತದೆ ಅಂತಾದರೆ, ನಾಳೆ ದಿನ ಲಂಕಾ ಸಾಮ್ರಾಜ್ಯದ ಅಧಿಕಾರಿ ಶೂರ್ಪಣಕೆಯ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಮಗನಾಗುತ್ತಾನೆ. ಈ ಕಾರಣದಿಂದಲೇ ತಾನು ಕುಳಿತುಕೊಳ್ಳುವ ಪೀಠಕ್ಕೆ ನಾಳೆ ಒದಗಬಹುದಾದಂತಹ ಸಂಚಕಾರವನ್ನು ಮೊದಲೇ ಯೋಚಿಸಿ, ತಂಗಿಗೆ ವೈಧವ್ಯ ಬಂದರೂ ಆದೀತು, ನಮ್ಮ ಪೀಠ ಗಟ್ಟಿ ಉಳಿಯಬೇಕು ಅಂತ ಮಾಡಿದಂತಹ ಮೂರ್ಖ ಅವನು. ದಂಡಕಾರಣ್ಯವನ್ನು ನಾವು ಪ್ರವೇಶಿಸಿದಂತಹ ಪ್ರಥಮದಲ್ಲೇ ನಮ್ಮ ನಾಡಿದ್ರು ಹಿಂದಿನಿಂದ ಬಂದಳು ಆ ಕಾನನಕ್ಕೆ ಕುಲಗೇಡಿ ಅಂತ. ನನ್ನನ್ನು ಕೆರಳಿಸಿ ನೋವು ಉಂಟು ಮಾಡಿದ ಕುಲದ ಕುರಿತು ನನಗೆಂತಹ ಕನಿಕರ. ಆದ್ದರಿಂದಲೇ ದಂಡಕಾರಣ್ಯದಲ್ಲಿ ನಿತ್ಯವೂ ಸಂಚರಿಸುವಾಗಲೂ ನಮ್ಮ ಅಂತರ್ಯದಲ್ಲಿ ತುಂಬಿರುವುದು ಒಂದೇ ಭಾವ, ಯಾವನು ನಮಗನ್ಯಾಯವನ್ನೆಸಗಿದನು, ಅವನ ಅಣ್ಣನಾದರೇನು, ಜನ್ಮವಿತ್ತವನಾದರೇನು, ಅವನ ಬಗ್ಗೆ ಪ್ರತೀಕಾರವನ್ನು ಮಾಡಲೇಬೇಕು. ಈ ನಿರ್ಣಯವನ್ನು ಹೊಂದಿ ಇಲ್ಲಿಯೇ ಕಾಲವನ್ನು ಕಳೆಯುತ್ತಾ ಇದ್ದವಳು. ನಮ್ಮವರೆಲ್ಲ ನನಗೆ ಅನುಕೂಲರಾಗಿ ವ್ಯವಹರಿಸುವರಂತೆ ನಮ್ಮ ಅಣ್ಣನಿಂದ ನಿಯೋಜಿತರಾಗಿ ನನ್ನನ್ನು ಅನುಸರಿಸಿಕೊಂಡು ಬರುವವರು. ಯಾವುದು ಈ ಪ್ರಪಂಚದಲ್ಲಿ ಮಂಗಲಮಯವಾದ ವಾತಾವರಣವು, ಅದನ್ನು ನೋಡಿದಾಗ ನಮ್ಮ ಮನದಲ್ಲಿ ಅಡಗಿಕೊಂಡಿದ್ದಂತಹ ಭಾವನೆಗಳೆಲ್ಲ ಕೆರಳುತ್ತವೆ. ಆದ್ದರಿಂದ ಹೇಳಿದ್ದು, ಒಟ್ಟು ಬೊಬ್ಬೆ ಹೊಡೀರಿ, ಇವರ ಬೊಬ್ಬೆಯ ಮಧ್ಯೆ ನಮ್ಮ ಬೊಬ್ಬೆ ಕೇಳುವುದಿಲ್ಲ, ಅದು ನಿರ್ಘೋಷದಬ್ಬರವಾಗಿ ಪರಿಣಮಿಸುತ್ತದೆ. ಎತ್ತರವಾದಂತಹ ಪ್ರದೇಶದಿಂದ ಕೆಳಕ್ಕೆ ನೀರು ಧುಮ್ಮಿಕ್ಕಿದ್ರೆ ಯಾವ ರೀತಿ ಅದರ ಸ್ವರ ಅಡಗಿ ಹೋಗುತ್ತದೆಯೋ ಹಾಗೆಯೇ ನಮ್ಮ ಸ್ವರ ಅಡಗುತ್ತದೆ. ಆದರೆ ನಮ್ಮ ಯೋಜನೆ ಅಡಗಕೂಡದು, ನಮ್ಮ ಯೋಚನೆ ಅಡಗಕೂಡದು. ಈ ನಿರ್ಣಯದಿಂದಲೇ ಇಂದು ಹೊರಟು ಬಂದರೆ ಏನದು, ಏನದು ನಮ್ಮ ಮೂಗಿಗೆ ಬಂದದ್ದು ಗಂಧ? ಮನುಜ ಎಲ್ಲರೂ ಬನ್ನಿ, ಎಲ್ಲರೂ ಬನ್ನಿ, ಬನ್ನಿ ಬನ್ನಿ, ನಿಧಿ ಜನ ವೀರರೆಲ್ಲರೂ ಬನ್ನಿ, ರೆಮ್ಮಯ ಧೋರಣೆಗೆ ತುತ್ತಾಗಿ ಬಂದವ ಆರನೋ ಮನುಜ. ಸದಾಕಾಲ ಈ ದಂಡಕಾರಣ್ಯದಲ್ಲಿ ಸಂಚರಿಸುವವಳು ನಾನು. ಇಲ್ಲಿರುವಂತಹ ಪ್ರತಿಯೊಂದು ವೃಕ್ಷವನ್ನು ಗಿಡವನ್ನು ಗುರುತಿಟ್ಟುಕೊಳ್ಳಬಲ್ಲಂತಹ ಸಾಮರ್ಥ್ಯವನ್ನು ನಾನು ಅನುಭವದಿಂದ ಗಳಿಸಿಕೊಂಡವಳು. ಏನಿತ್ತು, ಹೊಸ ಬಗೆಯ ಅನುಭವವಾಗುತ್ತಾ ಉಂಟಲ್ಲ ಇಂದು. ಏನಿದು ಪರಿಮಳ, ಪರಿಮಳ ವಾಸನೆ ಪರಿಮಳವೇ ಆದರೆ ನಮ್ಮ ರಾಕ್ಷಸರ ಮೈಯದ್ದು ಅಂತ ಲೆಕ್ಕ.
ವಾಸನೆ ಬರ್ತದೆ ಅಂತಾದ್ರೆ ಮನುಷ್ಯರ ಮೈಯೇ ಇರಬೇಕು. ಮತ್ತೆ ನಾವು ರಾಕ್ಷಸರು ವಾಸನೆ ಬರ್ಲಿಕ್ಕೆ ಅಂತ ಹೇಳಿ ಅಲ್ಲ, ಬರ್ಲಿಕ್ಕಿಲ್ಲ ಅಂತ ಹೇಳಿದ್ರೆ ವಾಸನೆ ಅಂತ ಅರ್ಥ ಅಲ್ಲ, ಪರಿಮಳ ಅಂತ ಅರ್ಥ. ಯಾಕಂದ್ರೆ ಶೂರ್ಪಣಖ ಈ ವನಾಂತರದಲ್ಲಿ ಸಂಚರಿಸುತ್ತಿದ್ದಾಳೆ ಅನ್ನುವುದನ್ನು ತಿಳಿದರೆ ಸಾಕು, ಮನುಷ್ಯರು ಭೀತಿಯಿಂದ ಬೆವರಿ ಕಂಗಾಲಾಗಿ ಹೋಗುತ್ತಾರೆ. ಆಗ ಸಹಜವಾಗಿ ಅವರ ಮೈಯಿಂದ ವಾಸನೆ ಹೊರಟೇ ಹೊರಡಬೇಕಲ್ಲ. ಯಾರು ಬಂದವರು? ಈ ಕಡೆಗೆ ನಾನು ಸಂಚರಿಸದೆ ಕೆಲ ದಿನಗಳೇ ಆಗಿ ಹೋದವು, ಎಲ್ಲ ಆ ಬದಿಯೇ ತಿರುಗುತ್ತಾ ಇತ್ತು. ಆದರೂ ನನ್ನ ಕಿವಿಗಳಿಗೆ ಸುದ್ದಿ ಬಿದ್ದಿತ್ತು, ಯಾರೋ ಉತ್ತರ ಪಥದಿಂದ ಮಾನವರು ಈ ಕಡೆಗೆ ಆಗಮಿಸಿದ್ದಾರೆ, ಇಲ್ಲಿಯ ಮನೆ ಮಾಡಿಕೊಂಡು ವಾಸಿಸುವುದಕ್ಕೆ ತೊಡಗಿದ್ದಾರೆ ಅಂತ. ಇಲ್ಲಿಗೆ ಬಂದವರು ಮತ್ತೆ ಎಲ್ಲಿ ಹೋಗುತ್ತಾರೆ? ನಾಲ್ಕು ದಿವಸ ಕಳೆದ ಮೇಲಾದರೂ ನಮ್ಮ ತುತ್ತಾಗುವುದಕ್ಕೆ ಇದ್ದವರು ತಾನೆ. ನಮ್ಮ ಪಾರಣೆ ಆದಷ್ಟು ಕೊಬ್ಬಿ ಹೋಗಲಿ, ಕೊಬ್ಬಿದ್ರೆ ನಮಗೆ ಅಲ್ವ ಲಾಭ. ಈ ಕಾರಣಕ್ಕಾಗಿ ಇಷ್ಟು ದಿನ ಈ ಕಡೆಗೆ ತಲೆ ಹಾಕದೆ ಸುಮ್ಮಗೆ ಉಳಿದಿದ್ದೆ. ಆದರೆ ಇಂದು ಮೂಗಿಗೆ ಹೊಡೆದ ಈ ವಾಸನೆ ನನ್ನ ನಾಲಗೆಯಲ್ಲಿ ನೀರಿಳಿಯುವ ಹಾಗೆ ಮಾಡಿದೆ. ಈ ಕಾಲನಾಂತರದಲ್ಲಿ ವಾಸಿಸುತ್ತಿರುವಂತಹ ಋಷಿ ಮುನಿಗಳೆಲ್ಲ ನಮ್ಮ ಕಣ್ಣು ತಪ್ಪಿಸಿಯೇ ಬದುಕು ಸಾಗಿಸುವವರು, ನಮ್ಮ ಕೈಗೆ ಸಿಕ್ಕದೆಯೇ ಜೀವ ಸಹಿತವಾಗಿ ಉಳಿದವರು. ಕೆಲವರನ್ನು ಕಂಡರೂ ನಾವು ಹಿಡಿಯುವುದಿಲ್ಲ. ಯಾಕೆ? ಎಂಥದ್ದು ಎಲುಬು ಚರ್ಮ ಎರಡು ಬಿಟ್ಟರೆ ಬೇರೆ ಎಂಥದ್ದು ಇಲ್ಲ ಅವರ ಶರೀರದಲ್ಲಿ. ಸುಮ್ಮನೆ ನಾವು ಹಲ್ಲು ನೋವು ಮಾಡಿಕೊಳ್ಳುವುದು ಯಾಕೆ? ಅದಕ್ಕಿಂತ ಏನಾದರೂ ಕೊಬ್ಬಿದ ಪ್ರಾಣಿಯನ್ನಾದರೂ ತಿಂದು ಹೊಟ್ಟೆ ತುಂಬಿಸಿಕೊಳ್ಳಬಹುದಲ್ಲ. ಈ ಬಗೆಯಿಂದ ನಾವೇ ಸ್ವಲ್ಪವಾದರೂ ಅವರ ದೇಹ ಪುಷ್ಟವಾಗಲಿ ಅನ್ನುವ ಕಾರಣಕ್ಕೆ ಬಿಟ್ಟು ಬಿಟ್ಟವರು. ಆದರೆ ಬರುತ್ತಿರುವ ಪರಿಮಳದಿಂದಲೇ, ಪರಿಮಳಕ್ಕೆ ಮೂಲವಾದಂತಹ ದೇಹ ಹೇಗಿರಬಹುದು ಅನ್ನುವುದನ್ನು ಕಲ್ಪಿಸುವ ಸಾಮರ್ಥ್ಯ ವಿಶೇಷವಾಗಿ ರಾಕ್ಷಸರಾದ ನಮಗುಂಟು. ಇದು ಒಳ್ಳೆ ಬಿಸಿ ರಕ್ತದ ದೇಹ ಆಗಿರಬೇಕು, ಸುಪುಷ್ಟವಾದಂತಹ ಮೇಧಸ್ಸು ಅಧಿಕವಾಗಿ ತುಂಬಿಕೊಂಡಿರುವಂತಹ ದೇಹ ಆಗಿರಬೇಕು. ಆದ್ದರಿಂದಲೇ ಈ ಬಗೆಯದ್ದಾದಂತಹ ವಾಸನೆಯನ್ನು ಹೊರಡಿಸುವಲ್ಲಿ ಅದು ಸಶಕ್ತವಾಗಿದೆ. ಇಷ್ಟು ಕಾಲದಲ್ಲಿಯೂ ನಮ್ಮ ಹೆಸರು ಕೇಳಿದರು ಒಬ್ಬರು ಇಲ್ಲಿಗೆ ಬಂದವರಲ್ಲ, ತಟ್ಟನೆ ತನ ಗಂಜಿ ಬಾರರು. ಗಂಜಿ ಅಲ್ಲ ಅಯ್ಯ, ನಮಗೆ ಹೆದರಿ ಬರಲಿಕ್ಕಿಲ್ಲ ಅಂತ. ಹಾಗಿದ್ರೆ ಬಂದವರು ಏನು ಬಂದರೂ ಎದುರಿಸ್ತೇವೆ ಅನ್ನುವಂತಹ ಧೈರ್ಯದಿಂದ ಬಂದ್ರ? ಆ ದಿಟ್ಟತನ ಉಳ್ಳವರ ಅಲ್ಲ. ಹೇಗಾದರೂ ಬದುಕಲಿಕ್ಕೆ ಆಗುವುದಿಲ್ಲ, ಹೋಗಿ ಕಾಡಿನಲ್ಲಿ ಅಕ್ಕಸೆ ಬಾಯಿಗಾದರೂ ಬೀಳುವ ಅನ್ನುವಂತಹ ವೈರಾಗ್ಯದಿಂದ ಬಂದ್ರ? ಯಾವುದೇ ಕಾರಣದಿಂದ ಬಂದಿರಲಿ, ಇಂದವರಿಗೆ ಬ್ರಹ್ಮ ಬರೆದಂತಹ ಆಯುಷ್ಯ ಮುಗಿಯಿತು ಅನ್ನುವುದು ಸ್ಪಷ್ಟವಾಗುತ್ತದೆ. ಒಂದು ರುಚಿಯಾದಂತಹ ತಿನಿಸನ್ನು ತಿನ್ನದೆ ಕಾಲ ಕೆಲವೇ ಕಳೆದು ಹೋಯಿತು. ಸಿಕ್ಕಿದವರನ್ನು ಒಮ್ಮೆಲೇ ತಿಂದು ಮುಗಿಸುವುದಲ್ಲ, ಹೊಸ ಬಗೆಯ ಪಾಕ ಮಾಡಬೇಕು. ಕಂಡ ಕಂಡವ ಬೇರೆ ಬೇರೆ ನಾಲಗೆಯ ರುಚಿಯನ್ನು ಮರೆತು ಈ ತನಕ ನಾನು ತಿನ್ನುತ್ತಾ ಸಾಗಿದವರು. ಮತ್ತೆ ಈ ಸಣ್ಣ ಸಣ್ಣದೆಲ್ಲ ಸಿಕ್ಕಿದ್ರೆ ಅದರಲ್ಲಿ ಬೇರೆ ಬೇರೆ ಮಾಡ್ಲಿಕ್ಕೆಲ್ಲ ಎಂಥದ್ದು ಉಂಟು? ಹಸಿವೆಯಲ್ಲಿ ಕಣ್ಣು ಕಾಣದಾಗಿದ್ದಂತಹ ಬಗೆಯಲ್ಲಿ ಸಿಕ್ಕಿದ್ದನ್ನು ಹಿಡಿದು ನುಂಗುವುದು, ಅನೇಕವನ್ನು ಜಗೀಲಿಕ್ಕೂ ಇಲ್ಲ, ಇಷ್ಟಿಷ್ಟುದ್ದೆಲ್ಲ ಜಗಿಯುವುದಿಲ್ಲ. ಆಮೇಲೆ ಹಾಯಾಗಿ ಬಂಡೆಯ ಮೇಲೆ ಒರಗಿ
ಮೆಲುಕು ಹಾಕುತ್ತಾ ಜಗೀತಾ ಅದನ್ನು ಜೀರ್ಣ ಮಾಡಿಕೊಳ್ಳು. ಇದು ಒಳ್ಳೆ ಕೊಬ್ಬಿದ ದೇಹದ ರಕ್ತ ಮಜ್ಜೆಗಳುಳ್ಳಂತಹ ಮಾನವರೇ ಆಗಿರಬೇಕು. ಆದ್ದರಿಂದ ಇದನ್ನು ಒಂದೇ ಸಲಕ್ಕೆ ತಿಂದು ಮುಗಿಸುವಂತಹ ಉದ್ದೇಶ ನಮಗಿಲ್ಲ. ಅವರನ್ನು ಹಿಡಿದು ಖಂಡ ಖಂಡವನ್ನು ಬೇರೆ ಬೇರೆಯಾಗಿ ಕತ್ತರಿಸಬೇಕು. ಯಾರೋ ಹೇಳಿದ್ರು ಬೇಯಿಸಿ ತಿನ್ನುವುದಕ್ಕಿಂತ ಹಸಿ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ಸ್ವಲ್ಪ ದೇಹವನ್ನೆಲ್ಲ ತುಂಡು ತುಂಡು ಮಾಡಿ ಹಸಿ ತಿನ್ನುವುದಕ್ಕೆ ಇಟ್ಟುಕೊಳ್ಳು, ಕೆಲವನ್ನೆಲ್ಲ ಬೇಯಿಸಬೇಕು. ಮನುಷ್ಯರ ಶರೀರದಲ್ಲಿ ನಮಗೆ ನಿಷ್ಪ್ರಯೋಜಕವಾದಂತಹ ಅಂಗವೇ ಇಲ್ಲ. ಅವರ ಚರ್ಮ, ಅವರ ಮಾಂಸ, ಅವರ ರಕ್ತ, ಅವರ ಎಲುಬು, ಅವರ ಹಲ್ಲು, ಅವರ ಕೂದಲು ಎಲ್ಲ ನಮಗೆ ಉಪಯೋಗಕ್ಕಾಗುತ್ತೆ. ಕಾಡು ಕೋಳಿಯ ತುಪ್ಪದಲ್ಲಿ ಮನುಷ್ಯರ ಕೂದಲನ್ನು ಹುರಿದರೆ ಶಾವಿಗೆ ಶಾವಿಗೆ ತಿಂದಾಗಿ ತಿನ್ನಲಿಕ್ಕಾಗ್ತದೆ, ರುಚಿ ರುಚಿಯಾಗಿ. ಎಲುಬುಗಳನ್ನೆಲ್ಲ ಸಣ್ಣ ಸಣ್ಣದಾಗಿ ಕತ್ತರಿಸಿ ಬಿದಿರಕ್ಕಿ ಅನ್ನವನ್ನು ಹದಾ ಬೇಯಿಸಿ, ಬಿರಿದ ಅನ್ನ, ಬಿರಿಬಿರಿ ಬಿರಿಬಿರಿ ಅನ್ನ, ಬಿರಿದ ಅನ್ನವನ್ನು ಮಾಡಿದರೆ ಮೂಗಿನ ತನಕ ತಿಂದು ತೆಗಲಿಕ್ಕಾಗುತ್ತೆ. ಅವರ ಮಾಂಸವನ್ನು ಹದವಾಗಿ ಬೇಯಿಸಿ, ಹೆಚ್ಚು ಬೇಯಿಸಿದರೆ ಸತ್ವ ಹೊರಟು ಹೋಗುತ್ತೆ. ಪೂರ್ತಿ ಬೇಯಲೂಬಾರದು, ಬೇಯದೆಯೂ ಇರಬಾರದು. ಈ ಬಗೆಯಿಂದ ಒದಗಿಸಿದರೆ ಪುಷ್ಕಳವಾದಂತಹ ಭೋಜನವಾಗುತ್ತದೆ. ಬೇಕಾದಂತೆ ಸರಿಯಾಗಿ ಖಾರ ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸಬೇಕು. ಹುಳಿ ಹಾಕುದು ಬೇಡ, ಹುಳಿ ಮನುಷ್ಯರಿಗೆ ಉಂಟು, ಮತ್ತೆ ಹಾಕುದಿಲ್ಲ, ಅದೇ ಹೆಚ್ಚಾಗುತ್ತದೆ. ಆದ್ದರಿಂದ ಖರ್ಚು ಕಡಿಮೆ. ಮನುಷ್ಯರ ಮಾಂಸವನ್ನು ಅಡುಗೆ ಮಾಡುವಲ್ಲಿ ಹುಳಿಯ ಉಪಯೋಗವೇ ಇಲ್ಲ. ಅವರ ಚರ್ಮವನ್ನು ಬೆಂಕಿಯಲ್ಲಿ ಕಾಯಿಸಿದರೆ ಮಳೆ ಬರುವಂತಹ ಕಾಲಕ್ಕೆ ಕುಳಿತು ತಿನ್ನುವುದಕ್ಕೆ ಹಪ್ಪಳದ ಹಾಗೆ ಕರುಕುರು ಕರುಕುರು ಅಂತ ಅಷ್ಟು ರುಚಿಯಾಗ್ತದೆ. ಕಣ್ಣನ್ನು ಉಪ್ಪಿನಕಾಯಿ ಮಾಡಬೇಕು, ಅದು ಉಪ್ಪಿನಕಾಯಿ ಕಡಿಮೆ ಆಗುತ್ತದೆ, ಎರಡೆರಡೇ ಕಣ್ಣಲ್ಲೂ ಇರುವುದು. ರಕ್ತವನ್ನು ಪಾನ ಮಾಡುವುದಕ್ಕಾಗಿ ಇರಿಸಿಕೊಳ್ಳಬೇಕು. ಕಾಡಮ್ಮೆಯ ತುಪ್ಪದಲ್ಲಿ ಮನುಷ್ಯರ ಮಾಂಸವನ್ನು ಕರಿದರೆ ರುಚಿ 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 ರುಚಿಯಾದಂತಹ ಭೋಜನವಾಗುತ್ತದೆ. ಈ ಸಲ ನಾನೊಬ್ಬಳೇ ಉಣ್ಣುವುದಲ್ಲ, ನನ್ನವರನ್ನೆಲ್ಲ ಪಂಕ್ತಿಯಲ್ಲಿ ಕುಳ್ಳಿರಿಸಿ ಎಲ್ಲರಿಗೂ ಒಂದು ಸಾರ್ವತ್ರಿಕವಾದ ಭೋಜನವಾಗಬೇಕು ಮನುಷ್ಯರ ಮಾಂಸದ್ದು. ಯಾರೆಲ್ಲ ಶೂರ್ಪಣಕೆಯನ್ನು ಕುಲಾಗೆ ಆಡಿಯನ್ನು ಹಾಗಾಡಿದರು, ಯಾರು ನಮಗೆ ಮಾರಿಯಾಗಿ ಬಂದವಳೆಂದು ತಿಳಿದರು, ಅಂಥವರಿಗೆಲ್ಲ ಪುಷ್ಕಳವಾದಂತಹ ಭೋಜನವನ್ನು ಮನುಷ್ಯರ ಮಾಂಸದಲ್ಲಿ ಒದಗಿಸಿಕೊಡಬೇಕು. ಬನ್ನಿ ಬನ್ನಿ, ಮುಂದೆ ಹೋಗುವ ಮುಂದೆ ಹೋಗುವ. ಅದಿವೇಗ ರಘುವೀರ ಚಾಪ ಶರಮಂ ಬಿಡಿಯಲ್ಗೆಯೇ ಕಂಡಗಲ ಮಿಥಿಲೇಂದ್ರ ಕುಲಜತಿ ಮಿಥಿಲೇಂದ್ರ ಕುಲಜತಿ ಅಂಜಿ ಬಳಿಕಂ ತಾ ಕಾಂತನಿಗಿಂತೆಂದಳು ರಾಘವ ರಾಘವ ನೀನ್ನ ಬಿಟ್ಟು ಹೋಗದಿರಯ್ಯ ಆ
ರಾಘವ ನೀ ಎನ್ನ ಬಿಟ್ಟು ಹೋಗದಿರಯ್ಯ ನೀ ಎನ್ನ ಬಿಟ್ಟು ಹೋಗದಿರಯ್ಯ ರಾಘವ ನೀ ಎನ್ನ ಬಿಟ್ಟು ಹೋಗದಿರಯ್ಯ ಈಗ ಬಂದಳು ರಾಜಸಿ ಕೂಗುತ್ತಾಳೆ ಆಭಟಿಸಿಯೇ ಓಲಿ ಈಗ ಬಂದಳು ರಾಜಸಿ ಕೇಳಿತು ಕೂಗುತ್ತಾಳೆ ಆಭಟಿಸಿ ರಾಘವ ಬಿಟ್ಟು ಪೋಗದಿರಯ್ಯ ಲಕ್ಷ್ಮಣ ತಾನಿಲ್ಲಿ ತಾನೋ ರಾಕ್ಷಸಿಯ ಕಂಡನೇನು ನಿಮ್ಮನುಜ ದಾಕ್ಷಿಣ್ಯ ಭಕ್ತಿ ತುವಳು ನೋಡು ನೀ ದಕ್ಕಿಲ್ಮದೆ ನಮ್ಮ ಭಕ್ತಿ ತುವಳು ನೋಡು ನೀನು ರಾಘವನ ನೀ ಈಗ ಬಂದಳು ರಾಕ್ಷಸಿ ಕೂಗುತ್ತಾಳೆ ಆರ್ಭಟಿಸಿ ಈಗ ಬಂದಳು ರಾಕ್ಷಸಿ ಕೂಗುತ್ತಾಳೆ ಆರ್ಭಟಿಸಿ ಬಿಟ್ಟು ಹೋಗದಿ ನೀ ಎನ್ನ ಬಿಟ್ಟು ಹೋಗದಿರು ಏನೇ ಇದು ನಿನ್ನ ಅವಸ್ಥೆ? ಭಯಗೊಂಡಿದ್ದೆ. ನೀನು ಒಬ್ಬಳೆ ಎರಡು ಮೂರು ಉಂಟ ಇದರಲ್ಲಿ? ಒಬ್ಬಳೆ ಒಬ್ಬಳೆ ಭಯಪಡುವುದೊಂದು, ಆದರೆ ಸ್ವರ ಮಾತ್ರ ಭಿನ್ನ ಭಿನ್ನ. ಅದೇ ಅದೇ ಕೇಳುವುದು. ಕೆಲವೊಮ್ಮೆ ಏರು, ಕೆಲವೊಮ್ಮೆ ಇಳಿ. ಹಾ, ಈ ಏರು ಇಳಿ ಏನು ಅಂತ ನೀನು ತಿಳಿ ಅಂತ ನಾನು ಹೇಳುವುದಿಲ್ಲ. ನನಗೂ ಸ್ವಲ್ಪ ತಿಳಿಸು. ಇದು ಆಲಾಪ ಅಲ್ಲ ಸ್ವಾಮಿ, ನನ್ನ ಪ್ರಲಾಪ ಇದು.
ರಾಮನ ಹೆಂಡತಿಗೆ ಪ್ರಲಾಪ ಅಂದರೆ ರಾಮನಿಗೂ ಸಂಬಂಧಪಟ್ಟದ್ದೇ ಆಗಿಬಿಡ್ತದೆ, ಅದನ್ನು ಒಪ್ಪಿಕೊಳ್ಳಿಕ್ಕೆ ಆಗೋದಿಲ್ಲ. ಆದ್ದರಿಂದ ನಿನ್ನ ಪ್ರಲಾಪ ಇರಲಿ, ಪ್ರಸ್ತಾಪ ಮಾಡು. ರಾಘವ, ಸೀತೆಯ ಗಂಡ ರಾಮ ಅನ್ನುವುದಷ್ಟೇ ಅಲ್ಲ, ರಾಘವ ನೀವು ಅನ್ನೋದು ನನಗೆ ಗೊತ್ತಾಗಿದೆ ಆಗಲೇ. ಹೌದಲ್ಲ, ಮುನಿವರರೆಲ್ಲ ಬಂದು ಗೋಳಿಡುವ ಹೊತ್ತಿನಲ್ಲಿ ಬೆದರಬೇಡಿ, ಕಿರಿದು ದಿನಗಳಲ್ಲಿ ರಕ್ಕಸರನ್ನು ಕೊಂದು ಕಳೀತೇನೆ. ನಾನು ಅವರಿಗೆ ಹಾಗೆ ಹೇಳಿದ್ದು ಬೇಗ ಆಪತ್ತು ಬರ್ತದೆ ಎಂಬ ನಿರೀಕ್ಷೆಯಲ್ಲಿ ಅವರು ದೂರು ಕೊಟ್ಟು ಹೋಗಿ ದಿನ ಎಷ್ಟಾಯಿತು, ಯಾವ ರಾಕ್ಷಸನೂ ಸುಳಿಯಲಿಲ್ಲ ಈ ಕಡೆಗೆ. ಇದೇನಪ್ಪ ಅವರು ಸುಳ್ಳು ಹೇಳಿದರು ಅಂತ ಯೋಚನೆ ಮಾಡುವ ಹಾಗಿಲ್ಲ, ಬ್ರಾಹ್ಮಣರು, ಲೋಕ ಕಲ್ಯಾಣ ನಿರತರು, ಅವರು ಹೇಳಿದ ದೂರಿನಲ್ಲಿ ಸತ್ಯ ಇದೆ, ಬೇರೆ ಯಾರಲ್ಲಿಯೂ ದೂರಿಡದರು. ಈ ದುಷ್ಟರು ಯಾವ ಊರಿನಲ್ಲಿ ಹೋಗಿ ಸೇರಿದರು ಅಂತ ಯೋಚಿಸ್ತಿದ್ದೆ. ಈಗ ಏನಾಯ್ತು ಗೊತ್ತಾ, ಒಂದೇ ಸಲ ಕಾಡಿನ ಗರ್ಭವೇ ನಡುಗುವ ಹಾಗೆ ಅಟ್ಟ ಹಸ ಕೇಳಿಸ್ತು. ಆಗ ನಾನು ಇನ್ನು ಹತ್ತಿರ ಬಂದ ಮೇಲೆ ಸಿದ್ಧತೆ ಮಾಡಿಕೊಳ್ಳುವುದಕ್ಕಿಂತ ಒಂದಷ್ಟು ತಯಾರಿ ಇರಲಿ ಅಂತ ಬಿಲ್ಲು ಬಣ ಸಜ್ಜುಗೊಳಿಸಿದ್ದಷ್ಟೇ. ಅಷ್ಟಕ್ಕೆ ನೀನು ಅಲ್ಲಿದ್ದವಳು ಓಡಿ ಇಲ್ಲಿ ಬಂದು ನನ್ನ ಸುತ್ತು ಬರ್ತಾ ಇದ್ದಿ. ರಾಘವ ಅಂತ ಹೇಳ್ತಿ, ಪ್ರಲಾಪ ಅಂತ ಹೇಳ್ತಿ. ಕೋದಂಡ ಹಿಡಿದು ಸಿದ್ಧರಾದದನ್ನ ಕಂಡೇ ಓಡಿ ಬಂದವಳು ನಾನು. ಹೌದು, ಅವರಿಗೆ ದಂಡನೆ ವಿಧಿಸಲಿಕ್ಕೆ ಕೋದಂಡ ಬೇಕಾಗ. ಋಷಿಮುನಿಗಳಿಗೆ ಮಾತ್ರ ರಾಘವನಾಗಿ ಕಂಡದ್ದಲ್ಲ ನೀವು, ನನಗೂ ಇವತ್ತು ರಾಘವರಾಗಿಯೇ ಕಾಣಬೇಕು. ಈ ಗಂಡಾಗಿ ಕಾಣುವುದಕ್ಕಿಂತ ರಾಘವಾಗಿ ಕಾಣುವುದು ಬೇರೆ ಅಂತಾದ್ರೆ ಗಂಡಾಂತರ ಆದೀತಲ್ಲ. ಒಂದು ಕಾಲದಲ್ಲಿ ನಿಮ್ಮ ವಂಶದನಂತಹ ರಘು ಮಹಾರಾಜ ಮಾಡಿದ ಯಾಗ ಕೊನೆಗೊಳ್ಳುವ ಹೊತ್ತಿಗೆ ಒಬ್ಬ ಬ್ರಾಹ್ಮಣ ಬಂದು ಏನನ್ನಾದರೂ ಕೊಡು ಅಂತ ಕೇಳಿದಾಗ ಕುಬೇರನ ಭಂಡಾರಕ್ಕೆ ಬಾಣ ಹೊಡೆಯುವುದಕ್ಕೆ ಸಿದ್ಧನಾಗಿದ್ದನಂತೆ, ಆರ್ತಪರಾಯಣ ಅಂತ ನಮಗೆ ಗೊತ್ತಾಗಿದೆ. ಓಹೋ, ಆ ವಂಶದಲ್ಲಿಯೇ ಸಾಗಿ ಬಂದವರು ಬೇರಾರಲ್ಲದಿದ್ದರೂ ನಿಮ್ಮನ್ನು ಮಾತ್ರ ರಾಘವ ಅಂತ ಋಷಿಮುನಿಗಳು ಗುರುತಿಸ್ತಾರೆ ಅಂತಾದ್ರೆ ಅದರ ಅರ್ಥ ರಘುವಿನ ವಂಶದವ ನಾನು ಒಬ್ಬನೇ ಅಂತೇನೂ ಅಲ್ಲ, ವಿಶ್ವಾಸ ಬಿಡಬಲ್ಲ ವ್ಯಕ್ತಿ. ನಾನೂ ಒಬ್ಬ. ಹೇಗೆ ರಘುವಿನಲ್ಲಿ ವಿಶ್ವಾಸ ಬಿಟ್ಟಾಗ ಸತ್ಯವಾಗುತ್ತದೋ ರಾಮನಲ್ಲಿಯೂ ವಿಶ್ವಾಸವನ್ನು ಇಡಬಹುದು ಅಂತ ಅವರ ಧೈರ್ಯ. ವಿಶ್ವಾಸದ ಮಾತು ಮಾತಾಡಬೇಕಾದ್ರೆ ವಿಶ್ವಾಸಕ್ಕೆ ಕೊರತೆ ಆಗುವಂತಹ ಸಂದರ್ಭ ಇದೆ ಅಂತ ಖಚಿತ ಆಗಬೇಕು. ನಾನು ಆರ್ತಳಾಗಿಯೇ ಬೇಡಿಕೊಳ್ಳುತ್ತೇನೆ. ಏನೇ ಆರ್ತತೆ, ಏನಾಗಿದೆ? ರಾಘವಯನ್ನು ಬಿಟ್ಟು ಹೋಗದಿರಯ್ಯ. ಬಿಟ್ಟು ಹೋಗೋದಾಗ ಮದುವೆ ಆಗ್ತಾರೆ ಯಾರಾದ್ರೂ? ಅಲ್ಲ, ವನವಾಸಕ್ಕೆ ಹೊರಡುವಾಗಲೂ ನಾನು ಇದನ್ನೇ ಹೇಳಿದ್ದು ತಾನೆ, ಬಿಟ್ಟು ಹೋಗದಿರು, ನಾನು ಬರ್ತೇನೆ. ನಾನು ಒಟ್ಟಿಗೆ ಕರ್ಕೊಂಡು ಬರಲಿಲ್ವೋ, ಈಗ ಮತ್ತೆ ಬಿಟ್ಟು ಹೋಗ್ತೇನೆ ಅಂತ ನಿನಗೆ ಅನಿಸ್ಬೇಕಾದ್ರೆ ಅದೆಂಥ ವಿಷಯ ಅದು? ಆಗ ನಿಮ್ಮ ಒಟ್ಟಿಗಿರಬೇಕು ಅಂತ ಬಂದವಳು ನಾನು. ಹೌದು, ಈಗ ನೀವು ನನ್ನ ಒಟ್ಟಿಗಿರಬೇಕು ಅಂತ ಆಶಿಸುವುದು, ವ್ಯತ್ಯಾಸ ಏನು? ನನ್ನನ್ನು ಆಗಲಿ ನೀವು ಕ್ಷಣ ಮಾತ್ರ ಇರಬಾರದು ಸ್ವಾಮಿ. ಯಾಕೆ? ಹೆಣ್ಣು ನಾನು. ಸೀತಾ, ಈಗೊಳ್ಳಿ ಮೈ ನಡುಗುತ್ತಾ ಉಂಟು. ನಿನ್ನ ಮೈ ನಡುಗ್ತದೆ, ಮುಖದಲ್ಲಿ ಬೆವರು ಕಾಣಿಸ್ತಾ ಇದೆ. ನನ್ನನ್ನು ಹಿಡ್ಕೊಂಡು ನೀನು ನಡುಗುವ ಕೈಯಿಂದ ನನ್ನನ್ನು ಗಟ್ಟಿಯಾಗಿ ಹಿಡ್ಕೊಂಡು ನಾನು ನಡುಗುವ ಹಾಗೆ ಮಾಡ್ತಾ ಇದ್ದಿ. ರಾಮ, ನಾನು ನಡುಗೋದಿಲ್ಲ, ನಾನು ನೀನು ತಪ್ಪು ಮಾಡ್ತಾ ಇದ್ದಿ ಅಂತ ಗುಡುಗೋದಿಲ್ಲ. ಆದರೆ ಒಂದು ಮಾತು ಹೇಳ್ತೇನೆ, ಏನಂಥದ್ದು ಪರಿಸ್ಥಿತಿ? ಆಗಲೇ ಸೂಚ್ಯವಾಗಿ ಹೇಳಿದ್ದೇನಲ್ಲ ಸ್ವಾಮಿ, ವನಜ ಲೋಚನ ಕೇಳ ಮುಂದೆ ಘನವಾದ ಗೌಹರವಂತೆ. ಹೌದು ಹೌದು, ವನವಾಸಕ್ಕೆ ಬಂದಿರೋದು ನಾವು, ವನ ಇಲ್ಲದಿದ್ರೆ ಯಾವುದಾದ್ರು ನಗರ ಸೇರ್ತಿದ್ವು. ಆ ಸ್ಥಳ 14 ವರ್ಷ ಅನ್ನೋದಕ್ಕೆ ಅರ್ಥ ಇಲ್ಲದೆ ಹೋಗ್ತಿತ್ತು. ಆ ಸ್ಥಳವೇ ಒಳ್ಳೇದಿತ್ತು ಅಂತ ಕಾಣಿಸ್ತದೆ. ಈ ಜನಸ್ಥಾನಕ್ಕೆ ನಾವು ಬರಬಾರದಿತ್ತು ಸ್ವಾಮಿ. ಜನ ಇಲ್ಲದೆ ಇದ್ದ ಸ್ಥಾನಕ್ಕೆ ಜನಸ್ಥಾನ ಅಂತ ಹೆಸರು ಬಂದಿದೆ, ಎಂತ ವಿಪರ್ಯಾಸ ನೋಡು. ಒಂದು ಕಾಲದಲ್ಲಿ ಈ ದಂಡಕವನ ಅನ್ನೋದು ನಮ್ಮ ವಂಶಕ್ಕೆ ಸಂಬಂಧಪಟ್ಟವರದ್ದಾಗಿತ್ತ, ಆಮೇಲೆ ರಾಕ್ಷಸರ ಕೈಗೆ ಸೇರಿತು. ಅದೇನು ಅಂತ ವಿಚಾರ ಮಾಡುವುದಕ್ಕೆ ಯಾರೂ ಬರಲಿಲ್ಲ. ಈಗ ನಾವು ಬಂದಿದ್ದೇವೆ, ನಮ್ಮದೇ ಜಾಗದಲ್ಲಿದ್ದೇವೆ, ಜನಸ್ಥಾನದಲ್ಲಿ ನಾವು ಜನ ಆಗಿದ್ದೇವೆ. ಸ್ವಾಮಿ, ಮೊದಲೇ ಅನೇಕರಿಂದ ಕೇಳಿ ಸಂಗ್ರಹಿಸಿದ ವಿಚಾರ, ಅದು ಅನುಭವಕ್ಕೆ ಬಂದಾಗ ಭಯ ಇಮ್ಮಡಿಗೊಳ್ಳುತ್ತದೆ ಇಲ್ಲವೇ ಹೇಳಿ. ಏನು ಸಂಗ್ರಹ, ಏನು ಅನುಭವ? ಸೀತೆಯ ಅನುಭವಕ್ಕೆ ಬಂದ ಸತ್ಯ ಅದು. ಈ ಜನಸ್ಥಾನದಲ್ಲಿ ಅನೇಕ ಬಗೆಯಂತಹ ರಕ್ಕಸರಿದ್ದಾರಂತೆ, ವಿಧ ವಿಧವಾದಂತಹ ಗೌಹರವಂತೆ. ವನಜ ಲೋಚನ ಅಂತ ನಾನು ಹೇಳಿದ್ದೆ ಅದನ್ನೇ. ವನಜದ ಆಳ ಎಷ್ಟು ತಿಳಿಯುವುದಕ್ಕೆ ಸಾಧ್ಯ ಇಲ್ಲ ಅಂತ. ಗೌಹರವು ಹಾಗೆ, ಗುಹೆಗಳು ಹಾಗೆ, ಹೊರಗೆ ಕಾಣಿಸುವುದಷ್ಟೇ ಸತ್ಯ ಅಲ್ಲ, ಅದರ ಒಳಗೆಷ್ಟು ಅಂತ ತಿಳಿಯುವುದಕ್ಕೆ ಸಾಧ್ಯವಿಲ್ಲವಂತೆ. 3 ತಲೆಯ ರಕ್ಕಸರಿದ್ದಾರಂತೆ ಸ್ವಾಮಿ. ಇರ್ಲಿ ಬಿಡು, 1000 ಕೈಗಳ ರಕ್ಕಸರಿದ್ದಾರಂತೆ. ಈ 3 ತಲೆಯವನಿಗೆ 1000 ಕೈಗಳು, 1000 ತಲೆಗಳಿದ್ದವನಿಗೆ ಕೈಗಳಿದ್ದವನಿಗೆ 3 ತಲೆಗಳು, ಎಂತದಪ್ಪ? ಏನೋ ನಿನಗೆ ಈ ಹೇಳಿದ ಹೆಂಗಸರಿದ್ದಾರಲ್ಲ, ಈ ಋಷಿಪತ್ನಿಯರು. ಹೌದು, ಅವರು ಕೇಳುವಾಗಲೇ ಸುದ್ದಿಯನ್ನು ಯಾರಾದರೂ ಹೇಳುವಾಗಲೇ ನಡುಗುವವರು. ಅವರು ನಿನಗೆ ಏನು ಹೇಳದೇ ಇದ್ದರು, ಏನು ನಿನ್ನಲ್ಲಿ ಪರಿವರ್ತನೆ ಮಾಡದೇ ಇದ್ದರು, ಅವರ ನಡುಕ ಅಷ್ಟು ನಿನಗೂ ಕೊಟ್ಟಿದ್ದಾರೆ.
ಮುಂದೆ ಹೋಗುವ ಸ್ಥಳದಲ್ಲಿ ಎಚ್ಚರಿಕೆಯಿಂದ ಇರು ಅಂತ ನನ್ನನ್ನು ಎಚ್ಚರಿಸಿದ್ದವರು. ನಾನಿರುವಾಗ ಎಚ್ಚರಿಕೆಯ ಪ್ರಶ್ನೆ ನನ್ನಲ್ಲೂ ಹೇಳಬೇಕು. ನಾನು ಆ ಋಷಿಗಳಿಗೆ ಹೇಳಿದನಲ್ಲ ಕೊಂದು ಕೊಡುವೆನು ಕಿರಿದು ದಿನಗಳಲ್ಲಿ, ನನಗೆ ಆ ವಿಶ್ವಾಸ ಇತ್ತು. ಇಂಥವ್ರನ್ನೆಲ್ಲ ನೀವು ಕೊಂದು ಕಳೀತೀರೆನ್ನುವ ವಿಶ್ವಾಸ ನನಗೂ ಉಂಟು. ಮತ್ತಿನ್ನೇನು? ಆದ್ರೆ ಇವರೆಲ್ಲರಿಗೂ ಅಧಿಪತಿ ಆದಂತಹ ಒಬ್ಬನಿದ್ದಾನಂತ. ರಾತ್ರಿಂಚರ ಕಾಣುವುದಕ್ಕೆ ಭಯಂಕರ ಸ್ವರೂಪವಂತೆ, ಹತ್ತು ತಲೆ ಉಳ್ಳವನಂತೆ, ಸಾಲದಕ್ಕೆ 20 ತೋಳುಗಳಂತೆ. ಹೌದಾ? ಒಂದು ರೀತಿಯಲ್ಲಿ ಒಳ್ಳೆಯದೇ. ಯಾಕೆ? ಈ 10 ತಲೆಗೆ 20 ತೋಳು ಇದ್ರೆ ಮರಕ್ಕೆ ಗೆಲ್ಲುಗಳಿದ್ದಾಗೆ ಚಂದ ಆದೀತು ನೋಡ್ಲಿಕ್ಕೆ. ಚಿತ್ರ ಬರೀಲಿಕ್ಕಂತೂ ಛ ಅದ್ಭುತ ಆದೀತು ಅಲ್ವೇ? ಅವರು ಹೇಳಿದರು, ನೀನು ಕೇಳಿದೆ, ನಾನು ಅದನ್ನು ಕೇಳ್ತೇನೆ, ಬೇಕಾದರೆ ನಿನಗೆ ಬೇಸರ ಆಗೋದು ಬೇಡ. ಸ್ವಾಮಿ, ಅಷ್ಟು ಮಾತ್ರ ಅಲ್ಲ, ಮತ್ತೆ ಇನ್ನೊಬ್ಬಳಿದ್ದಾಳಂತೆ. ಹೆಣ್ಣು, ಹೆಣ್ಣು ರಾಕ್ಷಸಿ. ರಾಕ್ಷಸಿ ಅಂದ್ರೆ ಹೆಣ್ಣು, ಹೆಣ್ಣು ಅಂದ್ರೆ ರಾಕ್ಷಸಿ. ದೊಡ್ಡ ವಿಷಯವೇ, ಬಹಳ ದೊಡ್ಡ ವ್ಯತ್ಯಾಸ ಏನಾಗುವುದಿಲ್ಲ. ಅಲ್ಲ, ಹೆಣ್ಣು ಹಾಗೂ ಹೇಳು, ಹೀಗೂ ಹೇಳು. ಹೆಣ್ಣು ರಾಕ್ಷಸಿ ಆಗುವುದು ಸತ್ಯ, ಆದ್ರೆ ರಾಕ್ಷಸಿ ಕ್ರೂರವಾದಂತಹ ರಾಕ್ಷಸಿಯಂತೆ, ಜೊತೆಗೆ ಕಾಮಿಯಂತೆ. ಕಂಡ ಕಂಡವ್ರನ್ನೆಲ್ಲ ಹಿಡಿದು ಆಲಂಗಿಸಿಕೊಳ್ತಾಳಂತೆ, ಅಪ್ಪಿಕೊಳ್ತಾಳಂತೆ. ಮೊದಲೇ ಸುಂದರರು ನೀವು ನನಗೆ. ಯಾವ ಕಾಮಿ ಬಂದರೂ ನಿನ್ನ ಸ್ವಾಮಿ ಏನು ನಮಾಮಿ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ, ಹೆದರ್ಬೇಡ ನೀನು. ಸಿಕ್ಕಿದವರನ್ನ ಭುಂಜಿಸ್ತಾಳಂತೆ. ಓ, ಅದು ಬೇರೆ. ತಿಂದು ಬಿಡ್ತಾಳ. ಅಲ್ಲಿ ಕಾಮ ಅನ್ನೋದಕ್ಕಿಂತ ಅಸುರತನ ಏನು, ದುರಾಚಾರ. ಸಿಕ್ಕಿದವ್ರನ್ನೆಲ್ಲ ನುಂಗೋದು. ರಾಘವ, ಹೆದರಿಕೆ ಆಗುತ್ತದೆ. ದಯಮಾಡಿ ನನ್ನನ್ನು ಬಿಟ್ಟು ಒಂದು ಲಕ್ಷ್ಮಣ ಎಲ್ಲಿದ್ದಾನೆ ಅಂತ ಹುಡುಕ್ತಾ ಇದ್ದೇನೆ ನಾನು. ಈಗ ನಾನಿದ್ರೆ ಸಾಲದು, ಅವನು ಬೇಕು ಒಂದು ಬಡಿಗೆ ಹಿಡ್ಕೊಂಡು ಇಲ್ಲಿ ನಿಲ್ಲಿಕ್ಕೆ. ಸ್ವಾಮಿ, ದಯಮಾಡಿ. ಅಂಜತಿಯ ಬಹಳ ಇದೆಯ ಸೀತಾ. ಪಂಜಬೇಡನೆ ಸೀತೆ ಮಿಥಿಲೇಂದ್ರ ಕುಲಜಾತೆ ಜಾನಕಿ ದೇವಿ. ರಮಣ, ಸದ್ಯದ ಪರಿಸ್ಥಿತಿಯಲ್ಲಿ ನಿನ್ನ ವಿಹ್ವಲತೆಯನ್ನು ಕಂಡಾಗ ನನಗನ್ನಿಸ್ತಾ ಇರುವುದು, ನಿನಗೆ ಧೈರ್ಯದ ಮಾತು ಸ್ವಲ್ಪ ಹೇಳಿದರೆ ಸಾಕಾಗ್ಲಿಕ್ಕಿಲ್ವೇನೋ ಅಂತ. ಯಾವಳೋ ಒಬ್ಬಳು ರಾಕ್ಷಸಿ ಬಂದಳು ಎಂಬಲ್ಲಿವರೆಗೆ ನಿನ್ನ ವಿವರಣೆ ಮುಂದುವರೆದಿದೆ. ರಾಕ್ಷಸರ ಕಥೆ ಹೇಳಿದಿ, ರಾಕ್ಷಸಿ ಒಬ್ಬಳಿದ್ದಾಳೆ ಅನ್ನುವಲ್ಲಿ ತಂದು ನಿಲ್ಲಿಸಿ. ಇದರ ಅರ್ಥ ಏನಾಗ್ತದೆ ಗೊತ್ತಾ? ನಿನ್ನ ಸೂಕ್ಷ್ಮ ಪ್ರಜ್ಞೆ ಇದೆಯಲ್ಲ, ಅದಕ್ಕೆ ಯಾವ ತೊಂದರೆಯೂ ಆಗಲಿಲ್ಲ ಅಂತ. ನಾನು ನಿನ್ನನ್ನು ಬಿಟ್ಟು ಹೋಗ್ತೇನೆ ಅಂತ ನಿನಗೆ ಭಯಪಟ್ಟರು, ಬಿಟ್ಟು ಹೋಗಲಿಕ್ಕಿಲ್ಲ ಅನ್ನೋ ಧೈರ್ಯ ನಿನಗಿದೆ ಅಂತ. ಯಾಕೆ ಹೇಳ್ತೇನೆ ಗೊತ್ತಾ? ಸ್ವರ ನಾನು ಕೇಳಿದೆ, ಭೀಕರವಾದ ಆರ್ಭಟೆ, ಇಡೀ ಕಾಡನ್ನು ನಡುಗಿಸುವಂತಹ ಸ್ವರ. ಹೌದು, ಕಾಡು ಮಾತ್ರ ಅಲ್ಲ, ಹರಿಯುತ್ತಿರುವ ನೀರಿನಲ್ಲಿಯೂ ಕೂಡ ಕಾಣಿಸ್ತಾ ಇದೆ ಸ್ವಾಮಿ. ಈ ಸ್ವರ ಕೇಳಿ ಅಥವಾ ಇಲ್ಲಿನ ವಾತಾವರಣದಲ್ಲಿ ಉಂಟಾದಂತಹ ಪರಿವರ್ತನೆಯನ್ನು ಕಂಡು ಇನ್ನೇನು ನಮ್ಮ ಕಥೆ ಮುಗಿದು ಹೋಯಿತು ಅಂತ ನೀನು ಯೋಚನೆ ಮಾಡಿದರೆ, ಬರುವಳು ರಾಕ್ಷಸಿ ಅನ್ನುವಂಥ ಎಚ್ಚರಿಕೆ ಇದ್ದಾಗ ಗಂಡನಲ್ಲಿ ಹೇಳಿದರೆ ಪರಿಹಾರ ಆದೀತು ಎಂಬ ಧೈರ್ಯವೂ ಅದರ ಜೊತೆಯಲ್ಲಿ ಬಂದಾಗ ಏನು ಯೋಚನೆ? ಅಂಜಿಬೇಡುವೆ. ತಮ್ಮನಿಗೆ ಮಾತು ಕೊಟ್ಟಿದ್ದೀರಿ ನೀವು, 14 ವರ್ಷದ ಬಳಿಕ ಮತ್ತೆ ಬರ್ತೇನೆ. ಅಂದರೆ ಪ್ರಸಂಗ ಈಗಲೇ ಮುಗಿಯುತ್ತದೆ ಅಂತ ಹೇಳೋದು ನೀನು? ಒಟ್ಟಾರೆ ಹೆದರುತ್ತಾ ಇದ್ದೇನೆ ಸ್ವಾಮಿ. ನಾನು ಹೇಳಲ್ಲ, ಅಷ್ಟು ಸುಲಭದಲ್ಲಿ ನನ್ನ ಮಾತು ಸುಳ್ಳಾಗುವುದಿಲ್ಲ. ಅಷ್ಟು ಸುಲಭದಲ್ಲಿ ವಾರುವಂಥ ರಾಕ್ಷಸಿಯ ಕುರಿತು ನಾನು ಏನೋ ಯೋಚನೆ ಆಗುವುದಿಲ್ಲ. ಯಾಕೆ ಗೊತ್ತಾ?
ನಿನ್ನಂಥವಳು ಈ ವಿಷಯದಲ್ಲಿ ನನ್ನನ್ನು ಪ್ರೇರೇಪಿಸುವುದರ ಮೂಲಕವಾಗಿ ನಾನು ಏನನ್ನೂ ಸಾಧಿಸಬೇಕಾದಿಲ್ಲ, ಆದರೆ ನಿನಗೆ ನಾನು ಧೈರ್ಯ ಹೇಳುವ ಅಗತ್ಯ ಇದೆಯೋ ಅಂತ ಅಂಜತಿ, ಬಹಳ ಅಂಜತಿ. ನೀನು ಅಂಜುವಾಗ ನಿನ್ನ ಗಂಡ ಈ ಕೋದಂಡನ್ನು ಕೈಯಲ್ಲಿ ಹಿಡಿದು ಇದನ್ನು ಧನುಷ್ಟಂಕಾರಗೈಯುವುದರ ಮೂಲಕವಾಗಿ ಕಾಡಿನ ಗರ್ಭದಲ್ಲಿ ಪ್ರತಿಧ್ವನಿ ಉಂಟು ಮಾಡಿದಂಥವನು ಒತ್ತಿನಲ್ಲಿದ್ದಾನೆ ಅನ್ನೋದನ್ನು ಮರೆಯಬಾರದು. ಒಂದು ವೇಳೆ ನನ್ನನ್ನು ಮರೆತರೂ ಮರೆತು ಬಿಡು, ನೀನು ಮಿಥಿಲೇಂದ್ರನನ್ನು ಮರೆಯಬಾರದು. ನಿನ್ನಪ್ಪ ಸಾಂಸಾರಿಕವಾದ ಸಾವಿರ ಸಂಗತಿಗಳನ್ನು ಮೆಟ್ಟಿ ನಿಂತಹ ಮಹಾತಪಸ್ವಿ ವಿರಾಗಿ, ಅರಮನೆಯಲ್ಲಿ ಅರಸನಾಗಿದ್ದರೂ ಸಹ ಉಳಿದವರೆಲ್ಲ ಅರಮನೆಗೆ ಬೆಂಕಿ ಬಿದ್ದಾಗ ನನ್ನದು ಬಟ್ಟೆ ಉಳಿಯಿತು, ನನ್ನದು ಬುರುಡೆ ಉಳಿಯಿತು, ನನ್ನದು ರುದ್ರಾಕ್ಷಿ ಉಳಿಯಿತು ಅಂತ ಓಡಿ ಹೋದರೆ ಈ ಪುಣ್ಯಾತ್ಮ ಯಾಗಶಾಲೆಯಲ್ಲಿ ಆ ಬೆಂಕಿಯ ಮುಂಭಾಗದಲ್ಲಿ ಕಣ್ಮುಚ್ಚಿ ಕುಳಿತಿದ್ದನಂತೆ. ನನ್ನ ಭಂಡಾರಕ್ಕೆ ಆಪತ್ತು ಬಂತು, ನನ್ನ ಸಂಪತ್ತು ನಷ್ಟ ಆಯಿತು, ಇನ್ನೇನಪ್ಪ ಗತಿ ಅಂತ ಕಂಗಾಲಾಗದೇ ಇದ್ದಂಥ ಒಬ್ಬ ಮಹಾತ್ಮ ಮಿಥಿಲೇಂದ್ರ, ಅವನ ಕುಲದಲ್ಲಿ ಹುಟ್ಟಿದ ಅವನ ಮಗಳಾದಂತಹ ನೀನು ಅವನ ಗುಣ ಸ್ವಲ್ಪವಾದರೂ ಮೈಗೂಡಿಸಿಕೊಳ್ಬೇಕೋ ಬೇಡು? ಲೋಕದಲ್ಲಿ ಆಗುವಂಥ ಯಾವುದೇ ಅನರ್ಥದಿಂದ ಏನೂ ಹಿಂದೆ ಮುಂದಾಗದೇ ಇದ್ದಂಥ ಒಬ್ಬ ವ್ಯಕ್ತಿಯ ಮಗಳಿಗೆ ಎಲ್ಲೋ ಯಾವಳ ಒಬ್ಬಳು ರಕ್ಕಸಿ ಬೊಬ್ಬೆ ಹೊಡಿತಾಳೆ ಅಂತ ಕೇಳಿದಾಗ ಕಣ್ಣೀರು ಬರೋದು ಸ್ವಾಮಿ, ನಡುಕ ಉಂಟಾಗುವುದ? ವನವಾಸಕ್ಕೆ ನೀವು ಹೊರಟಾಗ ನಾನು ಬರ್ತೇನೆ ಅಂತ ಹೇಳಿದ್ರೆ ನೀವು ಕೇಳಲಿಲ್ಲ. ಆಗ ನಾನು ಅಣಕಕ್ಕಾಗಿ ಒಂದು ಆ ಮಾತು ಆಡಿದ್ದೆ. ನನ್ನ ಅಪ್ಪ ಮಿಥಿಲೇಂದ್ರ ಒಬ್ಬ ಗಂಡಸಿಗೆ ನನ್ನನ್ನು ಮದುವೆ ಮಾಡಿ ಕೊಟ್ಟದ್ದು ಅಂತ. ಅದೆಲ್ಲ ನೆನಪು ಮಾಡಬೇಡ, ಅದೆಲ್ಲ ಒಳ್ಳೆ ವಿಷಯ ಅಲ್ಲ. ಅಲ್ಲ ನೀವು ನೀವು ಗಂಡಸು ಹೌದು ಅಲ್ಲೂ ಅಂತ ಒಂದು ಕೇಳಲಿಲ್ಲ, ಮತ್ತೆಲ್ಲ ಹೇಳಿದ್ದಿ ನೀನು. ಹಾಗಲ್ಲ ರಮಣ, ಈ ಹೊತ್ತಲ್ಲಿ ಸರಸ ಯಾಕೆ ಹೇಳಿ? ಹಾಗಾದ್ರೆ ನಾನು ಹೇಳ್ತೇನೆ ಕೇಳು. ನೀನು ಆ ಹೊತ್ತು ಕೇಳಿದ್ದಕ್ಕೂ ಈ ಹೊತ್ತಿನ ಪ್ರಸಂಗಕ್ಕೂ ಸೇರಿಸಿ ಉತ್ತರ ಕೊಡ್ತೇನೆ. ಕಣ್ಣು ಮುಚ್ಚಿಕೋ ನೀನು. ಕಣ್ಣು ಮುಚ್ಚಿದ್ರೆ? ಕಣ್ಣು ಮುಚ್ಚಿ ತೆರೆಯುವುದರೊಳಗಾಗಿ ಆ ರಕ್ಕಸಿಯನ್ನು ಕೊಂದು ಮಣ್ಣುಪಾಲು ಮಾಡ್ತೇನೆ ನಾನು. ಆ ಯೋಗ್ಯತೆ ಇದ್ದದ್ದರಿಂದ ನಿನ್ನನ್ನು ಕರ್ಕೊಂಡು ಬಂದಿದ್ದೇನೆ. ಅದಲ್ಲದಿದ್ದರೆ ಕಾಡಿನಲ್ಲಿ ಕಷ್ಟಪಡುವಂಥ ಸ್ಥಿತಿ ಬರುತ್ತದೆ, ರಾಕ್ಷಸರು ಇರ್ತಾರೆ ಅಂತ ನನಗೊತ್ತಿರಲಿಲ್ವೋ? ಹಿಂದೆ ರಾಕ್ಷಸರನ್ನು ಎದುರಿಸುವುದಕ್ಕೆ ನಾನು ಅಯೋಧ್ಯೆಯಿಂದ ಹೋದದ್ದೊಂದು ಅನುಭವವೇ ಉಂಟಲ್ಲ, ನಿನ್ನಲ್ಲಿ ಹೇಳಿದ್ದೇನಲ್ಲ ಆ ಕಥೆಯನ್ನೆಲ್ಲ. ಅಂಥವನಾದಂತಹ ರಾಮನಿಗೆ ಈ ಹೊತ್ತು ಎಲ್ಲೋ ಬೊಬ್ಬೆ ಹೊಡೆದಂಥ ರಾಕ್ಷಸಿಯ ಕುರಿತು ಅಂತ ಅಂಜಿಕೆ ಎಲ್ಲಿಂದ ಬರಬೇಕು? ರಾಮನ ಹೆಂಡತಿಗೆ ಅಂಜಿಕೆ ಏನಾದರೂ ಬಂದರೆ ರಾಮನ ಹೆಂಡತಿ ಆಗುವುದಕ್ಕೆ ತಕ್ಕವಳು ಆಗ್ತಾಳೋ ನೀನು, ಆಗ್ತೀಯೋ ನೀನು? ಆದ್ದರಿಂದ ಆದಿತ್ಯ ಸ್ವಲ್ಪ ಧೈರ್ಯ ಬಂತು. ಕಣ್ಣು ಮುಚ್ಚಿಕೋಬಹುದು, ಆದರೆ ಆರ್ಭಟ ಕೇಳಿಸ್ತದೆ. ಇನ್ನೂ ಸ್ವಲ್ಪ ಮಾತಾಡಿದರೆ ಇನ್ನೂ ಧೈರ್ಯ ಬಂದಿತ್ತು ನಿನಗೆ, ಆದರೆ ಮಾತಾಡ್ಲಿಕ್ಕೆ ಸಮಯ ಇಲ್ಲ. ಆದಷ್ಟು ಬೇಗ ಅವಳನ್ನು ಮುಗಿಸಿಬಿಡಿ, ನೋಡೋಣ ನೋಡೋಣ, ಮುಗಿಯುವ ಹಾಗೇ ಮುಗಿಲಿ. ಎಲ್ಲೋ ಧೈರ್ಯವ ಪೇಳೆ ಬಂದು ರಾಮನ ಎಂದು ಧೈರ್ಯವ ಬೇಟೆ ಕಂಡು ರಾಮನ ದೂರದಿಂದ ನೋಡಿದರೆ ಜಂತವಾಗಿರತ್ತೋ ಕಂಡರೆ ಮದನನ ಗಂಡು ಸಾಗಿ ಗನಿಯೇತ ಕಂಡರೆ ಮದನ ಗಂಡು ಸಾಗಿ ಗನಿಯೇತ ಕಂಡರೆ ಮದನ ರಸ ಗಂಡು ತಾಗಿ ಗನೀತ ಕೊಂಡೈದು ಮನೆಗಿಲ್ಲ ಗಂಡನ ಮಾ
ಮಧುರೆ ಚಂದವಾಗಿರಲು ರಾಮತ್ನ ದೇಶದಿಂದಲೇ ದಾಪುಗಾಲನ್ನಿಕ್ಕುತ್ತ ವಾಸನೆ ಹುಟ್ಟಿದ ಕಡೆಗೆ ನಡೆಯುತ್ತಾ ಬಂದವಳು. ನಾವು ಊರಿದಂತಹ ಪದಾಘಾತಕ್ಕೆ ಭೂಮಿಯ ಕಂಪಿಸುವುದಕ್ಕೆ ತೊಡಗಿತ್ತು. ಪರ್ವತ ಶಿಖರಗಳೆಲ್ಲ ಅಲುಗಿ ಉರುಳುವುದಕ್ಕೆ ತೊಡಗಿತ್ತು. ನನ್ನನ್ನು ಅನುಸರಿಸಿಕೊಂಡು ಬರುತ್ತಿದ್ದವರಿಗೆಲ್ಲ ಆತಂಕವೂ ಮೂಡಿತ್ತು. ಏನು ಆವೇಶ ಇದು, ಮೃತ್ಯುದೇವತೆಯಾಗಿ ಹೋಗ್ತಾ ಇದೆಯಲ್ಲ ಶೂರ್ಪಣಕ್ಕೆ. ಹೀಗೆ ನನ್ನ ಕುರಿತಾಗಿ ಆಡುತ್ತಿರುವವರಿಗೆ ಹೆದರಬೇಡಿ ಅನ್ನುವ ಹಾಗೆ ಧೈರ್ಯದ ಮಾತುಗಳನ್ನು ಹೇಳಿ ಮುಂದೆ ಮುಂದೆ ಬಂದರೆ ಏನಿದು, ಓ ಅಲ್ಲಿ ಒಂದು ಎಲೆ ಮನೆ ಕಾಣಿಸ್ತದೆ. ಆ ಎಲೆಮನೆಯ ಮುಂಭಾಗದಲ್ಲಿ ಒಬ್ಬಾತ ಸ್ಪೃದ್ರೂಪನಾದವ ಕಾಣಿಸ್ತಾ ಇದ್ದಾನೆ. ಏನು ಸೌಂದರ್ಯ, ಎಂತಹ ದೇಹಕಾಂತಿ, ಎಂಥವರನ್ನಾದರೂ ಕೇವಲ ನೋಟ ಮಾತ್ರದಿಂದಲೇ ಆಕರ್ಷಿಸಿ ಬಿಡಬಲ್ಲಂತಹ ವರ್ಚಸ್ಸು. ನಿಜವಾಗಿ ಸುಂದರ, ಸುಂದರ. ಮತ್ತೆ ಕೆಲವರಿಗೆಲ್ಲ ಸುಂದರ ಅಂತ ಹೆಸರು ಮಾತು ನೋಡಿದ್ರೆ ತಿಂದದ್ದೇ ಹೊಟ್ಟೆಯಿಂದ ಹೊರಗೆ ಬಂದಿತ್ತು ಹಾಗಿರ್ತಾರೆ. ಆದರೆ ಇವ ಹಾಗಲ್ಲ, ನಿಜವಾಗಿಯೂ ಸುಂದರ. ಹೇಳುವುದನ್ನು ಕೇಳಿದ್ದೇವೆ ನಾವು. ಯಾರದು ಸ್ಮರ ವಸಂತ ಜಯಂತ ನಳಕು ಬರ ಮತ್ತೊಬ್ಬ ಇದ್ದಾರೆ ಮಾರ, ಅವರಲ್ಲಿ ಯಾರೋ ಒಬ್ಬ ಆಗಿರಬೇಕು ಅಂತ ಇದೆ. ಮನ್ಮಥ ಅಲ್ಲ, ಆ ರೂಪವಂತರಲ್ಲ, ಆದರೂ ಮನ್ಮಥನಿಗೆ ಅಗ್ರಸ್ಥಾನವಂತೆ. ಇವನ ಮುಂಭಾಗದಲ್ಲಿ ಮನ್ಮಥನನ್ನಾದರೂ ನಿವಾಳಿಸಿಯೇ ತೆಗಿಬೇಕು. ಮನ್ಮಥನ ಅಪ್ಪ ಇವ, ಕಂಡರೆ ಮದನನಂತಹ ಗಂಡುಸು. ಸಂಗತಿ, ಎಷ್ಟೋ ಕಾಲದಿಂದ ನಮ್ಮ ಹೃದಯದಲ್ಲಿ ಸುಪ್ತವಾಗಿದ್ದ ಭಾವನೆಗಳೆಲ್ಲ ಕೆರಳುವುದಕ್ಕೆ ತೊಡಗಿದೆ. ಅದು ಒಳಧ್ವನಿ, ಒಂದೇ ಸಲಕ್ಕೆ ಹಿಡಿದು ತಿಂದು ನನ್ನ ಹೊಟ್ಟೆಯ ಹಸಿವನ್ನಿಂಗಿಸಿಕೊಳ್ತೇನೆ ಅನ್ನುವಂತಹ ಬಗೆಯಿಂದ ನಾನಿಲ್ಲಿಗೆ ಬಂದವಳು. ದೂರದಿಂದಲೇ ಇವನನ್ನು ನೋಡಿದ ಮೇಲೆ ನನ್ನ ಮೊದಲಿನ ಯೋಚನೆಯೇ ದೂರ ಆಗಲಿಕ್ಕೆ ತೊಡಗಿದೆ. ಇಷ್ಟು ಚಂದದವನು ತಿಂದಾಳು ಮಾಡುದು ಅಲ್ಲ, ತಿನ್ನುವುದು ತಿನ್ನುವುದೇ, ಒಂದೇ ಸಲ ತಿನ್ನಬಾರದು. ಮತ್ತೆ ಇವನನ್ನು ಸ್ವಲ್ಪ ಸ್ವಲ್ಪವೇ ಸ್ವಲ್ಪ ಸ್ವಲ್ಪವೇ ತಿನ್ನಬೇಕು, ದಿನ ದಿನವೂ ತಿನ್ನಬೇಕು, ದಿನ ದಿನವೂ ತಿನ್ನಲಿಕ್ಕಾಗ್ತದೆ. ಅದು ಗೊತ್ತುಂಟ ನಿಮಗೆ, ಹೇಗೆ ಗಂಡ ಅಂತ ಮಾಡಿಕೊಂಡ್ರಾಯ್ತು. ನಾನು ಅಂತಲ್ಲ, ಲೋಕದಲ್ಲಿ ಎಲ್ಲ ಹೆಂಗ ಶ್ರದ್ಧತೆ ಕತೆ, ದಿನ ಗಂಡನನ್ನು ತಿನ್ನುವುದೆ, ಮತ್ತೆಂಥದ್ದು ಮಾಡುವುದು. ಕೊಂಡೈದು ಮನೆಗೆನ್ನ ಗಂಡನಮ್ಮಾಳ್ಪೆ, ಅವನ ಹೆಂಡತಿಯಾಗಿ ನಾವು ಒಟ್ಟಿಗೆ ಹೋಗ್ಲಿಕ್ಕಿಲ್ಲ. ನಮ್ಮ ಕ್ರಮವೇ ಹೇಗೆ, ನಮ್ಮಲ್ಲಿ ಗಂಡಸರು ಹೆಂಗಸರನ್ನು ಮನೆಗೆ ತರುವುದು ಮದುವೆಯಾಗಿ, ಹೆಂಗಸರು ಗಂಡಸರನ್ನು ಮದುವೆಯಾಗಿ ತರುವುದು, ಅಷ್ಟೇ ಇರುವುದು. ಮತ್ತೆ ಸಂಖ್ಯಾ ಬಾಹುಳ್ಯದಲ್ಲಿ ತುಂಬಾ ಕಡಿಮೆ ಇದ್ದವರೆಲ್ಲ ಸಂಖ್ಯೆ ಹೆಚ್ಚಿಸಲಿಕ್ಕೆ ಹಾಗೆ ಮಾಡುದು. ಮತ್ತೆಂತದ್ದು, ಕೊಟ್ಟ ಹೆಣ್ಣನ್ನು ಆಚೆ ಕಳಿಸಲಿಕ್ಕಿಲ್ಲ, ತಗೊಂಡು ಬಂದದ್ದು ಹೇಗೂ ಉಂಟಲ್ಲ. ಹಾಗೆ ಎರಡೂ ಕಡೆ ಎದ್ದಾಗುವಾಗ ಸಂತಾನ ಬೆಳೆಯುತ್ತದೆ. ಇಲ್ಲದಿದ್ರೆ ಈಗ ಲಂಕೆಯಲ್ಲಿ ಕಾಲ ಹಾಕ್ಲಿಕ್ಕೆ ಜಾಗ ಇಲ್ಲದಷ್ಟು ರಕ್ಕಸರದ್ದಿಲ್ಲ. ಹೀಗೆ ಮಾಡಿ ಇವನನ್ನು ಲಂಕೆಗೆ ಕರೆದೊಯ್ಯುವುದಕ್ಕಿಲ್ಲ, ಬೇರೆಯೇ ಗುಟ್ಟಿನಲ್ಲಿ ಕಾಡಿನಲ್ಲೇ ಒಂದು ಬಿಡಾರ ಮಾಡಿ
ಇವನೊಟ್ಟಿಗೆ ಸಂಸಾರವನ್ನು ಹೂಡುವುದು. ಯಾಕೆ? ಕೇವಲ ದೇಹದ ಹಸಿವನ್ನು ತೀರಿಸಿಕೊಳ್ಳುವುದೊಂದೇ ಉದ್ದೇಶ ಅಲ್ಲ ನನಗಿರುವುದು. ನನ್ನ ಮನದ ಬಯಕೆಯನ್ನು ಕೈಗೂಡಿಸಿಕೊಳ್ಳುವಂತಹ ಯೋಚನೆಯೂ ಇದರಲ್ಲಿ ಸೇರಿದೆ. ನೋಡುವಾಗಲೇ ಗೊತ್ತಾಗುತ್ತದೆ ಒಬ್ಬಾತ ಧೀರೋದ್ಧಾತನಾದಂತಹ ವ್ಯಕ್ತಿ, ವ್ಯಕ್ತಿತ್ವ ಇದ್ದವ. ಇಂಥವನೊಂದಿಗೆ ಸಂಸಾರ ಹೂಡಿ ಎಲ್ಲಾದರೂ ನಾನು ಅದರಿಂದ ಒಬ್ಬ ಮಗನನ್ನು ಪಡೆದೆ ಅಂತಾದರೆ ಅವನನ್ನು ಗುಟ್ಟಿನಲ್ಲಿ ಬೆಳೆಸಿ ಏನು ನಮ್ಮಣ್ಣ ನಮಗ ಜೀವನದಲ್ಲಿ ವಂಚನೆ ಮಾಡಿದನು, ವಂಚನೆಯ ಕಣ್ಣೀರಿನಿಂದ ನನ್ನನ್ನು ಇತ್ತ ಕಡೆಗೆ ಕಳುಹಿಸಿದನು, ಆ ದಶಕಂಠನಿಗೆ ವಿರೋಧಿಯಾಗಿಯೇ ಅವನನ್ನು ಬೆಳೆಸು. ನೋಡ, ಲಂಕಾ ಸಾಮ್ರಾಜ್ಯ ನಮಗೆ ಸಿಗದೆ ಇಲ್ಲಿ ಹೋಗುತ್ತದೆ. ನಮ್ಮ ನೀವು ಮದುವೆ ಆದ ನಮ್ಮ ಸಂತಾನದಿಂದ ನಮಗೆ ನಮ್ಮಣ್ಣನ ಕುರಿತಾಗಿರುವಂತಹ ಆಗ್ರಹಕ್ಕೊಂದು ಉಪಶಮನವನ್ನು ಕಂಡುಕೊಳ್ಳಿಕ್ಕೆ ಬರುತ್ತದೆ. ಅಲ್ಲ, ಮದುವೆ ಆಗಲಿಕ್ಕೆ ಒಪ್ಪಲಿಲ್ಲ. ನಮ್ಮಣ್ಣನ ಬಗೆಗೆ ಇವನನ್ನೇ ವಿರೋಧವಾಗಿ ಕಟ್ಟಿತ್ತಿಗಟ್ಟುವ. ನೋಡು, ಹಾಗಿದ್ರು ಅವ ತಲೆ ನೆಲಕ್ಕೆ ಕುತ್ತಲೇಬೇಕು, ಈ ಸಲ ಬಿಡುವುದಿಲ್ಲ ಅವನನ್ನು. ಯಾವಾಗ ನನ್ನ ಹಣೆಯ ಕುಂಕುಮ ತೆಗೆದು ನಾವು, ಮತ್ತೆ ಅವನ ಹೆಂಡತಿಯರಿಗೆ ಯಾಕೆ ಕುಂಕುಮ? ಎಲ್ಲರದ್ದು ಹೋಗಲಿ, ಹೋಗಿ ಅವನ ಮುಂಭಾಗ ಹೋಯ್. ಹೀಗೆ ನಾನು ಹೋಗಿ ನಿತ್ರೆ ಸಾಧ್ಯ ವಾ? ಅವ ಮದುವೆ ಆಗುದಲ್ಲ, 12-13 ಆಗಬೇಕಾದೀತು. ಮತ್ತೆ ಅವ ಎದೆ ಒಡೆದು ಸತ್ತು ಹೋದ. ನಮ್ಮ ಗಂಡನಾಗುವುದಕ್ಕೆ ಬಂದ ವಿದ್ಯುಜ್ಜುಹುವನೇ ಮದುವೆ ಮಂಟಪದಿಂದ ಹಾರಿ ಓಡಿದ್ದಾನೆ ಅಂತರಪಟ ತೆಗೆದ ಕಾಲಕ್ಕೆ. ಅವನನ್ನು ಹಿಡ್ಕೊಂಡು ಬರಲಿಕ್ಕೆ ಕೆಲಸ ಎಷ್ಟಾಗಿದೆ ನಮಗೆ ಹೇಳಿ ಕೇಳಿ. ರಾಕ್ಷಸನಾದ ಅವನಿಗೆ ನನ್ನ ಮುಖ ನೋಡುವಾಗ ಹೆದರಿಕೆ ಆಗಿದೆ, ಮತ್ತೆ ಮನುಷ್ಯದ ಇವ ಊರಿನಲ್ಲಿ ನಿಂತಾನ. ಹಾಗಿದ್ರೆ ಹಾಗಲ್ಲ, ಹೀಗೆ ಹೋಗುವುದಲ್ಲ. ಏನು ಮಾಡುವ? ಏನು ತಾನೇ ಜಮನದೊಳಗೆ ಯೋಚನೆ ಮಾಡಿ ಏನು ತಾನೇ ಜಮನದೊಳಗೆ ಯೋಚನೆಯ ಮಾಡಿ ಯೋಚನೆ ನಿಜವಾಗಿಯೇ ಮಾಡಬೇಕು. ಘನವಾದ ದೇಹವನ್ನು ಕುಣಿಸಿ ಮರೆ ಮಾಡಿ. ನಮ್ಮವರೇ ಹೇಳ್ತಿದ್ರು ನಿನ್ನ ದೇಹ ಬೆಳೆದದ್ದು ಹೆಚ್ಚಾಗಿದೆ, ಸ್ವಲ್ಪ ಸಣ್ಣದು ಮಾಡಬೇಕು, ಸಣ್ಣದು ಮಾಡಬೇಕು. ಘನವಾದ ದೇಹವನ್ನು ಕುಣಿಸಿ ಮರೆ ಮಾಡಿ ದೇಹ ದೊಡ್ಡದುಂಟು ಸಣ್ಣದು ಮಾಡಿದರೆ ಸಾಕು. ರೂಪ ಹೀಗೆಯ ಮಾಯಕದ ರೂಪಿನಲ್ಲಿ ಮತ್ತೊಂದು ಬಗೆಯ ಯೋಚನೆ ನಿಜವಾದ್ದೇ, ರೂಪ ಮಾತ್ರ ಮಾಯಕದ್ದು. ಮಾಯಕದ ರೂಪಿನಲ್ಲಿ ಮತ್ತೊಂದು ಬಗೆಯ ಕಾಯವನು ಧರಿಸಿದಳು ಕಪಟದ ಕೃತಿಯ ನಮ್ಮ ಮಾವ ಒಂದು ಸಲ ನಮಗೆ ದೊಡ್ಡ ಉಪಕಾರ ಮಾಡಿದ್ದಾರೆ. ಮಾರೀಚ ಮಾವ ವಿದ್ಯುಜುಹುವನನ್ನು ನನಗೆ ವಿವಾಹವಾಗುವ ಗಂಡಾಗಿ ತಂದು ನನ್ನನ್ನು ತೋರಿಸುವ ಕಾಲದಲ್ಲಿ ನನಗವರು ಸೂಚನೆಯನ್ನು ಕೊಟ್ಟಿದ್ದರು, ಇದೇ ಸ್ವರೂಪದಿಂದ ನೀನವನ ಮುಂಭಾಗದಲ್ಲಿ ಕಾಣಸಿಗಕೂಡದು, ಬದಲಾಗಿ ದಿವ್ಯಾಕೃತಿಯನ್ನು ಹೊಂದಿದ ಒಬ್ಬಳಾಕೆ ಹೆಣ್ಣಾಗಿ ಮೋಹಿನಿಯಂತೆ ಕಾಣಿಸಿಕೊಳ್ಳಬೇಕು ಅಂತ. ಆ ಸಮಯದಲ್ಲಿ ಅಂತಹ ರೂಪಧಾರಣೆಯನ್ನು ಮಾಡಿ ಅವನನ್ನು ಒಪ್ಪುವಂತೆ ನಾನು ಮಾಡಿಕೊಂಡವಳು. ನೋಡಿ, ಅವರವರ ಕೆಲಸಕ್ಕಾಗಿ ಕೊಟ್ಟ ಸೂಚನೆ ಆದರೂ ನಮಗೊಂದೊಂದು ಸಲ ಎಷ್ಟು ಒಳ್ಳೆ ಪ್ರಯೋಜನಕ್ಕೆ ಬರ್ತದೆ ಅಂತ ಯೋಚನೆ ಮಾಡಿದಾಗ ಪಕ್ಕನೆ ನಮಗೆ ಜ್ಞಾಪಕಕ್ಕೆ ಬಂದದ್ದೇ ಆ ರೂಪ. ಆದ್ದರಿಂದ ಘನವಾದ ದೇಹವನ್ನು ಕುನಿಸಿ ಅಂದರೆ ಸಣ್ಣದು ಮಾಡಿ ಕೇವಲ ಶರೀರವನ್ನು ಅಡಗಿಸಿಕೊಂಡ್ರೆ ಮಾತ್ರ ಸಾಲದು.
ಕಾಣುವಾಗ ಯಾವನಾದರೂ ಕಣ್ಣರಳಿಸಿ ನೋಡುವಂತಹ ರೂಪವನ್ನು ಧಾರಣೆ ಮಾಡಬೇಕು. ಅದೆಲ್ಲ ನಮಗೆ ಹೊಸತೇನೂ ಅಲ್ಲ. ಮಾಯಾವಿದ್ಯೆಯನ್ನು ಬಲ್ಲವರು ಕಪಟ ನಾವು ಬಿಟ್ಟುಕೊಟ್ರೆ ಬೇರೆಯವರಿಗುಂಟು ಆಗಿರುವಾಗ ದೊಡ್ಡ ವಿಷಯ ಏನು? ಕಪಟದ ಆಕೃತಿಯಿಂದ ಸರಿಯಾದಂತಹ ಒಬ್ಬಳಾಕೆ ಸುಂದರಿಯಂತೆಯೇ ನಾನೀಗ ಬದಲಾಗಿ ಹೋಗಿದ್ದೇನೆ. ನಾನೇ ಹೇಳಿಕೊಂಡೆ ಚಂದ ಆಗುವುದಿಲ್ಲ. ಈಗ ನೋಡಿದ ನೀವು ಹೇಳಿ, ನನ್ನ ನೋಡುವಾಗ ಹೇಗೆ ಕಾಣ್ತದೆ? ಹದಿನಾರು ವತ್ಸರ ಬಳು ಹದಿನಾರು ವತ್ಸರದ ಹೆಣ್ಣಾದಳವಳು ಕಂಡವರೆಲ್ಲ ಆಡುವಂತೆ ನಾನು ಬದಲಾಗಿ ಕೊಂಡವಳಿದ್ದೇನೆ. ನೋಡಿದವರೆಲ್ಲ ಹೇಳಿದ್ರಲ್ಲ, ಹದಿನಾರು ವತ್ಸರದ ಹೆಣ್ಣಾದಳವಳು ಅಂತ. ಹೇಗಾಗಬಹುದು ನನ್ನ ಈ ಸೌಂದರ್ಯವನ್ನು ನೋಡಿದಂತಹ ಒಬ್ಬಾತ ಗಂಡಿನ ಮನಸ್ಸಿನಲ್ಲಿ ಅನ್ನುವುದನ್ನು ನನಗೆ ತರ್ಕಿಸುವುದಕ್ಕೆ ಸಾಧ್ಯ ಆಗುತ್ತದೆ? ಕೇವಲ ಸೌಂದರ್ಯವತಿಯಂತೆಯೇ ಬದಲಾದರೆ ಸಾಲದು. ನನ್ನ ಮೊದಲಿನ ಧಾವಂತದ ನಡೆಯನ್ನೆಲ್ಲ ಹಿಡಿತದಲ್ಲಿಟ್ಟುಕೊಳ್ಳಬೇಕು. ಹಿಡಿತದಲ್ಲಿಟ್ಟುಕೊಳ್ಳಬೇಕು ಅಂತಾದರೆ ಬಹಳ ಪ್ರಯತ್ನ ಬೇಕಾಗುತ್ತದೆ. ಸಾಮಾನ್ಯವಾಗಿ ಮನಸ್ಸು ಯೋಚಿಸಿದಂತೆಯೇ ದೇಹದ ಅಂಗಾಂಗಗಳು ಅನುಕೂಲವಾಗಿ ಒದಗುತ್ತವೆ. ಮನಸ್ಸಿನ ಯೋಚನೆಯನ್ನು ನಿಯಂತ್ರಣದಲ್ಲಿರಿಸಿಕೊಂಡು ಕಾಲುಗಳಿಗಿರುವಂತಹ ಆವೇಶವನ್ನು ತಡೆಹಿಡಿಬೇಕು ಅಂತಾದರೆ ಸಾಕಷ್ಟು ಯತ್ನ ಮಾಡಬೇಕಾಗ್ತದೆ. ಯಾವ ಕಾಲಕ್ಕೂ ಉದ್ವೇಗ ಸಲ್ಲದು. ಉದ್ವೇಗಗೊಂಡ್ರೆ ಏನಾಗುತ್ತದೆ? ಒತ್ತಾಯದಿಂದ ನಾವು ಮಾಯಕದಿಂದ ಸಾಧಿಸಿದಂತಹದೆಲ್ಲ ಹೊರಟು ಹೋಗುತ್ತದೆ. ಆಗ ನಮ್ಮ ಮೊದಲಿನ ಸ್ವರೂಪವೇ ಪ್ರಕಟವಾದರೆ ಉದ್ದೇಶವೇ ಕೆಟ್ಟು ಹೋಗುತ್ತದೆ. ಆದ್ದರಿಂದ ಸಾವಕಾಶವಾಗಿ ಎರಡು ವಿಧದ ಪ್ರಯೋಜನಕ್ಕಾಗುತ್ತದೆ. ಒಂದು, ಹೆಣ್ಣಾದವಳ ಸೌಂದರ್ಯ ಕೇವಲ ಹುಟ್ಟಿನಿಂದ ದೇಹದಲ್ಲಿ ಒದಗಿ ಬಂದದ್ದು ಮಾತ್ರ ಅಲ್ಲ, ತನ್ನನ್ನು ತಾನು ಅಳವಡಿಸಿಕೊಳ್ಳುವಂತಹ ಬಗೆಯಿಂದಲೂ ತನ್ನ ಸೌಂದರ್ಯವನ್ನು ವೃದ್ಧಿಸಿಕೊಳ್ಳುವುದಕ್ಕೆ ಹೆಣ್ಣಾದವಳಿಗೆ ಜಾಣ್ಮೆ ಬೇಕಾಗುತ್ತದೆ. ಒನಪು, ವೈಯಾರ, ಬಳಕು, ಬಿನ್ನಾಣ, ನಿಧಾನವಾದ ನಡಿಗೆ, ಓರೆ ನೋಟ, ಕಿರುನಗೆ, ಅಗತ್ಯ ಇಲ್ಲದಿದ್ದರೂ ಅಂಗಾಂಗಗಳನ್ನು ಕುಣಿಸಿ ಹೀಗೆಲ್ಲ ಮಾಡಿದರೆ ತನ್ನಿಂದ ತಾನೇ ಪುರುಷರ ಮನಸ್ಸು ಆಕರ್ಷಿತವಾಗಿ ಆಗುತ್ತದೆ. ದಂಡಕಾರಣ್ಯದಲ್ಲಿ ಸಂಚರಿಸುವಾಗ ಕೆಲ ದಿನಗಳಿಂದಲೂ ನಮ್ಮ ಕಿವಿಗಳಿಗೊಂದು ಸುದ್ದಿ ಬಿದ್ದಿದೆ. ಬಂದವರು ಸಾಮಾನ್ಯರಲ್ಲ, ಅಯೋಧ್ಯೆಯ ರಘುವರರು, ರಾಮನನ್ನುವವನಂತೆ, ರಾಘವ ಅನ್ನುವಂತಹ ಉದಾತ್ತವಾದಂತಹ ನಾಮಧೇಯವನ್ನು ಹೊಂದಿದವನಂತೆ, ಆಶ್ರಿತ ಜನ ಪೋಷಕನಂತೆ, ಯಾವ ಆಪತ್ತಿಗೂ ಎದೆಯೊಡ್ಡಬಲ್ಲಂತಹ ಧೀರೋದ್ಧಾತವಾದ ವ್ಯಕ್ತಿತ್ವ ಇದ್ದವನಂತೆ, ಕಪಟ ವಂಚನೆಯನ್ನು ಎಳ್ಳಿನಿತು ಸಹಿಸಿಕೊಳ್ಳದೇ ಇದ್ದಂತಹ ಪ್ರವೃತ್ತಿಯಂತೆ, ಇಷ್ಟೆಲ್ಲವನ ಹಿನ್ನೆಲೆಯನ್ನು ನಾವು ಗ್ರಹಿಸಿದ್ದರಿಂದ ಅವನ ಮುಂಭಾಗದಲ್ಲಿ ನಾನು ಹೇಗೆ ವ್ಯವಹರಿಸಬೇಕು ಅನ್ನುವುದರ ಬಗ್ಗೆ ನನಗೆ ಸರಿಯಾದಂತಹ ಒಂದು ಕಲ್ಪನೆಯನ್ನು ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತದೆ. ನಮ್ಮದು ವಂಚನೆ ಮೋಸ ಅನ್ನುವುದು ಅವನಿಗೆ ಯೋಚಿಸಿದರೂ ಗೊತ್ತಾಗದಷ್ಟು ಜಾಣ್ಮೆಯನ್ನು ನಾವು ವಹಿಸಿಕೊಳ್ಳಬೇಕು. ಎಲ್ಲಿಯೂ ಆತುರದ ಧಾವಂತದ ನಿರ್ಣಯಕ್ಕೆ ಅವಕಾಶವಾಗಕೂಡದು.
ಸಾವಧಾನದಿಂದ ಒಬ್ಬಳಾಕೆ ಸಾಮಾನ್ಯಳಾದಂತಹ ಮಾನವ ಸ್ತ್ರೀಯಂತೆಯೇ ಅವನ ಮುಂಭಾಗದಲ್ಲಿ ವ್ಯವಹರಿಸಿ ಅವನನ್ನು ನಮ್ಮ ಬುಟ್ಟಿಗೆ ಹಾಕಿಕೊಂಡ್ರೆ ನಾಳೆ ಮರುದಿವಸ ಗುಟ್ಟು ಗೊತ್ತಾಗಲಿ, ದೊಡ್ಡ ವಿಷಯ ಅಲ್ಲ. ಕಟ್ಟಿಕೊಂಡವರನ್ನು ಬಿಡೋರಲ್ಲ ಮನುಷ್ಯರು, ಆ ಮಟ್ಟಿಗೆ ಅವರಿಗೊಂದು ನಿಷ್ಠೆ ಉಂಟು. ಇವಳಲ್ಲದಿದ್ರೆ ಮತ್ತೊಬ್ಬಳು ಅಂತೂ ಹೋಗುವ ಜಾತಿಯಲ್ಲ, ಹಾಗೆ ನೋಡಿಯೇ ನೋಡಿಕೊಳ್ಳುತ್ತಾರೆ. ಆದ್ದರಿಂದ ಉಪಾಯಾಂತರದಿಂದ ಸಾಧಿಸಬೇಕು. ನಿಧಾನವಾಗಿ ಮನ್ಮಥನ ಮದ್ದಾನೆಯ ಹಾಗೆ ಆತನೆಡೆಗೆ ನಡಿಗೆಯನ್ನು ಹಾಕಿ ಹೋಗಿ ಕೈ ಮುಗಿಯುವುದೇ ಅಲ್ವಾ? ಕರವ ಮುಗಿದಳು ಬಳಿಕ ಕಂಡು ರಘುಪತಿಯ ಓ ಇಲ್ಲೇ ಕೂತಿದ್ದಾರಲ್ಲ ಅರುಹಿದ ಕಾರ್ಯಗಳ ಅಂತರ ಸ್ಥಿತಿಯ ಆರುಗಿದ ಕಾರ್ಯಗಳ ಅಂತರ ಸ್ಥಿತಿಯ ಕರವ ಮುಗಿದನು ಬಳಿಕ ಕಂಡು ರಘುಪತಿ ರಾಘವ ನರಪತಿ ಶೃಣು ಮಮ ವಚನಂ ಶೃಣು ಮಮ ವಚನಂ ಶೃಣು ಮಮ ವಚನಂ ರಾಘವ ನಿನ್ನ ಸೇರಿದೆ ಬಂದೋ
ನಿಧಾನವಾದ ಗತಿಯಿಂದ ಈ ಎಲೆಮನೆಯತ್ತ ಬಂದವಳು ನಾನು. ದೂರದಿಂದ ನೋಡುವಾಗ ಒಬ್ಬನೇ ಕಂಡದ್ದು ನನಗೆ, ಇಲ್ಲಿ ನೋಡಿದರೆ ಜೊತೆಗೆ ಮತ್ತೊಬ್ಬಳು ಇದ್ದಾಳೆ ಕುಳಿತುಕೊಂಡು. ಆಹಾಹ, ಅವಳನ್ನು ನೋಡುವಾಗ ನಮಗೆ ಮತ್ಸರಾಗುತ್ತದೆ. ಏನು ಸರಸ, ಏನು ಸಲ್ಲಾಪ, ಎಂಥದ್ದು ಮಾತಾಡೋದು ಯಾರಿಗೆ ಗೊತ್ತು? ಇವನ ಬಾಯಿ ಅವಳ ಕಿವಿ ಹತ್ರ ಉಂಟು, ಇನ್ನು ಮಾತಾಡುವುದ ಬೇರೆ ಯಾರಿಗೆ ಗೊತ್ತು? ನಮಗೇನು ಗೊತ್ತು? ನಮಗ ಅವಕಾಶ ಅಲ್ಲ ಅಷ್ಟು ಯೋಚಿಸಲಿಕ್ಕೆ ಏನುಂಟು? ಇನ್ನು ಸ್ವಲ್ಪ ಸಮಯದಲ್ಲಿ ನಮಗೆ ಸಿಕ್ಕುವುದಿಲ್ಲ. ನನ್ನ ಕೈಗೀವ ಸಿಗಲಿ, ಮತ್ತೆ ಅವಳೇ ಮನೆಯಿಂದ ಹೊರಗೆ ನಾವು ಒಳಗೆ, ಇಷ್ಟು ಮಾಡದೆ ಹೋದರೆ ನಾನು ಶೂರ್ಪಣಕ್ಕೆ ಅಲ್ಲ. ಆದ್ದರಿಂದ ಮನಸ್ಸಿನ ಆವೇಗಕ್ಕೆ ಧಾವಂತಕ್ಕೆ ಸ್ವಲ್ಪ ಕಡಿವಾಣವನ್ನು ಹಾಕಿಯೇ ವ್ಯವಹರಿಸಬೇಕು. ರಘೋಪತೆ ನಮೋ ನಮಃ. ನಾನು ಆ ಕಡೆ ನೋಡ್ತಾ ಇದ್ದೆ, ಆ ಕಾಡಿನಲ್ಲಿ ಬಹಳ ಬೊಬ್ಬೆ ಕೇಳಿಸ್ತು. ಅದು ಯಾರ ಬೊಬ್ಬೆ ಅಂತ ಗೊತ್ತಾಗಬೇಕಾದ್ರೆ ಬೊಬ್ಬೆ ಹತ್ತಿರ ಹತ್ತಿರ ಕೇಳಿಸುವಾಗ ನನಗೊಂದು ಧೈರ್ಯ, ಈಗ ಅದೇ ಬರ್ತದೆ ಅಂತ ನೋಡಿದ್ರೆ ಆ ಕಡೆಯಿಂದ ಆ ರಾಕ್ಷಸಿಯ ಶಬ್ದ ಮಾತ್ರ, ಅವಳಿಲ್ಲ. ನೀನು ಬಂದಿದ್ದಿ, ನಿನ್ನೇನು ನೋಡಿದೆ ಅವಳನ್ನು? ಅಲ್ಲ, ನೋಡಿದನೋ ಇಲ್ವೋ ಪ್ರಶ್ನೆ ಅಲ್ಲ. ಈಗ ನಿನಗೆ ಆ ಸ್ವರ ಈ ಸ್ವರ ಒಂದೇ ಆಗಿ ಕೇಳುತ್ತದ? ಅಲ್ಲ, ಈ ಸ್ವರ ಸರಿ ಇದೆ, ಈ ಸ್ವರ ಸರಿ ಇದೆ, ಇದಕ್ಕೆ ಇದು ಸರಿ ಇದೆ, ಅದಕ್ಕೆ ಅದು ಸರಿ, ಅದು ಏನುಂಟು ಹೇಗುಂಟು ಅಂತ ಮಾತ್ರ ಗೊತ್ತಿಲ್ಲ. ಅದು ಇಲ್ಲಿ ಒಬ್ಬಳು ಇದ್ದಾಳೆ ರಕ್ಕಸಿ. ಹೌದಾ? ಇಲ್ಲಿ ಒಬ್ಬಳು ರಕ್ಕಸಿ ಇದ್ದಾಳೆ. ಓ, ನಿಮಗೆ ಬಹಳ ಸಲುಗೆ ಏನು? ಅಲ್ಲ, ಹಾಗಲ್ಲ, ದಿನನಿತ್ಯ ಈ ವನಾಂತರದಲ್ಲಿ ಸಂಚರಿಸೋಳು, ಹಾಗೆಂತ ಅಪಾಯ ಇಲ್ಲ. ಅದು ಬೊಬ್ಬೆ ಹೊಡೀತಾ ಅವಳಷ್ಟಕ್ಕೆ ಹೋಗುವುದು ಮಾತ್ರ. ಹಾಗಾದ್ರೆ ಅಂತ ಬೊಬ್ಬೆಗಳು ಬೇಕಾಗ್ತವೆ ಕೆಲವು ಮನುಷ್ಯರಿಗೆ? ಏನು ಮಾಡುದಿಲ್ಲ, ಮನುಷ್ಯರಿಗೆ ಏನು ಮಾಡುದಿಲ್ಲ. ಆದ್ದರಿಂದಲೂ ನಾನು ಇಷ್ಟು ಸಮಯ ಉಳಿಯುವುದಕ್ಕೆ ಸಾಧ್ಯ ಆದದ್ದು. ಹಾಗಾದ್ರೆ ನೀನು ಇದೇ ಪ್ರದೇಶದಲ್ಲಿ ಅದನ್ನು ಕಂಡಿದ್ದಿ? ಅಯ್ಯೋ, ಇದೇ ಪ್ರದೇಶ ಅಂದ್ರೆ ಹುಟ್ಟಿದ್ದಿಲ್ಲಿ ಅಲ್ಲ, ನಾನು ಇರುವುದಿಲ್ಲ ಅಷ್ಟೇ. ತುಂಬಾ ಸಮಯದಿಂದ ಇಲ್ಲೇ ಇರುವವಳಾದ್ದರಿಂದ ನನಗೆ ಈ ಪರಿಸರ ಎಲ್ಲ ಚೆನ್ನಾಗಿ. ಇಲ್ಲಿನವಳೆ ಆಗಿರುವ ನನಗೆ ಅದು ಮುಖ್ಯ ಅಲ್ಲ, ಈ ನಮಸ್ಕಾರ ಚಮತ್ಕಾರ ಎಲ್ಲ ಎಂತದ್ದು? ಅಯ್ಯೋ, ಇದು ಚಮತ್ಕಾರದ ನಮಸ್ಕಾರ ಅಲ್ಲ, ಸಂಸ್ಕಾರದ ನಮಸ್ಕಾರ. ಸಂಸ್ಕಾರ? ಹೌದು, ನಮಗೆ ಹಿರಿಯವರೆಲ್ಲ ಹೇಳಿದರು. ಏನು ಹೇಳಿದರು? ಯಾರು ಆದರಣೀಯರೋ ಅವರನ್ನು ನೋಡಿದಾಗ ಗೌರವದಿಂದ ಎರಡೂ ಕೈ ಒಂದು ಮಾಡಿ ನಮಸ್ಕಾರ ಮಾಡಬೇಕು ಅಂತ. ಅಡ್ಡಿಲ್ಲ, ಕೆಲವು ಕೈಗಳನ್ನು ಒಂದು ಮಾಡುವಳು ಅಂತ ನನಗೆ ಗೊತ್ತಾಯಿತು. ಯಾರು ನಿನಗೆ ನಮಸ್ಕಾರ ಮಾಡಬೇಕು ಅಂತ ಹೇಳಿದರು, ಅವರು ಯಾರು ನಮಸ್ಕಾರಕ್ಕೆ ಅರ್ಹ ಅಂತ ನೀನು ಅಂಗೀಕಾರ ಮಾಡ್ತೀಯೋ ಅವನ ಯೋಗ್ಯತೆ ಬಗ್ಗೆ ಹೇಳಿರ್ಬೇಕಲ್ಲ. ಹೇಳಿರ್ತಾರೆ. ನಾನು ಇಲ್ಲಿಗೆ ತೀರಾ ಹೊಸಬ. ಅಯ್ಯಯ್ಯೋ, ನೀನು ಹೊಸಬ ಆದ್ರೆ ಏನು, ನಾನು ಹೊಸಬಳಲ್ಲ. ಎರಡೂ ಕರಗಳನ್ನು ಜೋಡಿಸಿದ್ದೇನೆ, ಇದು ನಿನ್ನ ಮುಂಭಾಗದಲ್ಲಿ ತಲೆವಾಗಿ ನಮಸ್ಕರಿಸಿ ಬೆನ್ನು ಕಾಣುವಾಗ ನಮಸ್ಕಾರ ಮಾಡಿದ್ದೇನೆ. ಅದೆಂಥದ್ದು? ಅದು ಬಗ್ಗಿ, ಅಷ್ಟು ಬಗ್ಗಿ ನಮಸ್ಕಾರ ಬಗ್ಗಿ ನಮಸ್ಕಾರ ಮಾಡುವಾಗ ಮುಖ ಕಾಣುವ ಬದಲು ಬೆನ್ನು ಕಾಣ್ತದೆ. ಅಯ್ಯೋ, ಕೆಲವರೆಲ್ಲ ನಮಸ್ಕಾರ ಮಾಡ್ತಾರೆ ಈ ಪ್ರಪಂಚದಲ್ಲಿ, ಅವರು ನಮಸ್ಕಾರ ಮಾಡುವುದು ಸೊಳ್ಳೆ ಹೊಡೆಯುವುದು ಅಂತ ಎಂಥದ್ದು ಗೊತ್ತಾಗುವುದಿಲ್ಲ. ನಮಸ್ಕಾರ ಆಗಲ್ಲ, ನಮಸ್ಕಾರಕ್ಕಾದ್ರೂ ಒಂದು ಕ್ರಮ ಬೇಡ. ಆ ಮಟ್ಟಿಗೆ ನಿನ್ನ ನಮಸ್ಕಾರ ಅಡ್ಡಿ ಇಲ್ಲ, ಇದು ಎರಡು ಒಂದಾಗಬೇಕು. ಹೌದು ಹೌದು ಹೌದು. ಕೈ ಮುಗಿದು ಎರಡೂ ಕೈಗಳನ್ನು ಜೋಡಿಸಿ ಅಂದ್ರೆ ಒಂದು ಮಾಡಿ ಉಳಿದದ್ದನ್ನೆಲ್ಲ ಬದಿಗೆ ಸರಿಸಿ. ಹೌದು, ಮನಸ್ಸನ್ನು ಅಲ್ಲಿಗೆ ಸೇರಿಸಿ ನಮಸ್ಕಾರ. ಒಳ್ಳೆಯದು. ಏನಪ್ಪ ಸಮಾಚಾರ ರಾಘವ? ನರ ಗೊತ್ತುಂಟು ನಿನಗೆ, ಹಾಗಾದರೆ ನಾನು ನನ್ನ ಪರಿಚಯ ಮಾಡಿಕೊಳ್ಳುವ ಕಷ್ಟ ಇಲ್ಲ. ಇಲ್ಲ 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 ಇಲ್ಲ, ನಿನ್ನ ಬಗ್ಗೆ ಎಲ್ಲ ಹಿನ್ನೆಲೆಯನ್ನು ಸಂಗ್ರಹಿಸಿಯೇ ನಾನು ಇಲ್ಲಿಗೆ ಬಂದವಳು. ನರಪತೆ, ಒಂದು ರೀತಿಯಲ್ಲಿ ಆಗ್ತದೆ. ಶೃಣು, ಅದು ಈ ಭಾಷೆ ಅಲ್ಲ, ಆದರೂ ಹೊಂದುತ್ತದೆ, ಚೆಂದ ಆಗ್ತದೆ. ಮಮ ಅಲ್ಲ, ಹಾಗಲ್ಲ, ಅದು ನಮಮ ಅಲ್ಲ, ಮಮ ಮಮ ವಚನ. ಓಹೋಹೋ, ದೇವ ಭಾಷೆಯಲ್ಲೇ ಮಾತಾಡ್ತಿ ಅಲ್ಲ. ಹಾಗಾದ್ರೆ ನನ್ನ ಸಂಭಾಷಣೆಯು ಹಾಗೆ ಮುಂದುವರಿಬೇಕು. ಬೇಡ ಬೇಡ ಬೇಡ, ಮತ್ತಿನದು ನಮಗೆ ಬರೋದು, ಇಷ್ಟೇ ಕಷ್ಟದಲ್ಲಿ ಕಲ್ತದ್ದು. ಹಾಗಾದ್ರೆ ನನ್ನಲ್ಲಿ ಮಾತಾಡಿಸುವಾಗ ಅದು ಇದ್ರೆ ಇನ್ನಷ್ಟು ಒಳ್ಳೇದು ಅಂತ ಒಂದು ಲೆಕ್ಕ ಹಾಕೊಂಡೆ ಬಂದಿದ್ದಿ ನೀನು. ಅದು ರಾಘವ ನರಪತೆ ಶೃಣು ಶೃಣು ಮಮ ವಚನ. ಹೌದು, ಅಲ್ಲಿಂದ ಆಚೆಗೆ ಇಲ್ಲ. ಇಲ್ಲ 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 ಇಲ್ಲ. ಹಾಗಾದ್ರೆ ನೀನು ವಚನವನ್ನು ಹೇಳು, ನಾನು ಕೇಳ್ತೇನೆ. ಅಥವಾ ಮುಂದೆ ಇಷ್ಟು ಇಲ್ಲಿದ್ದ ಋಷಿ ಮುನಿಗಳು ಹೇಳಿದರು,
ಪ್ರಾರಂಭದಲ್ಲಿ ನಿನ್ನ ಮಾತು ಮಾರ್ಗದಲ್ಲಿರಬೇಕು, ಆಮೇಲೆ ದೇಸಿಯಾದರೂ ಅಡ್ಡಿ ಇಲ್ಲ. ಹಾಗಾಗಿ ಮೊದಲನದ್ದು ಮಾರ್ಗದಲ್ಲಿರ್ಲಿಕ್ಕೆ ಬೇಕಾದಷ್ಟು ಕಷ್ಟದಿಂದ ಕಲ್ತದ್ ನಾ. ಆಮೇಲೆ ಮಾರ್ಗವೇ ದೇಶ ಆಗ್ತದೆ ನಿನಗೆ. ಅಲ್ಲ ಆಗಲ್ಲ, ಆಮೇಲೆ ಮಾರ್ಗ ಬಿಟ್ಟರು ಅಡ್ಡಿ ಇಲ್ಲ ಹೇಳಿದ್ರು ಅವರು. ಮೊದಲಿಗೆ ಒಂದು ಮಾರ್ಗದಲ್ಲಿ ಬೇಕು ಅಂತ. ಮಾರ್ಗ ಅನ್ನೋದು ಶಾಸ್ತ್ರೀಯ ಅಂತ ಅರ್ಥದಲ್ಲಿ ಹೇಳುದು. ಹೌದೌದೌದು. ದೇಸಿ ಅಂದ್ರೆ ಗ್ರಾಮ್ಯ, ಗ್ರಾಮ್ಯ ಅಂತ. ನೀನು ಶಾಸ್ತ್ರೀಯವಾಗಿ ನಾಗರಿಕವಾಗಿ ಆರಂಭ ಮಾಡಿ ಕಡೆಗೆ ಗ್ರಾಮಕ್ಕೆ ಹೋಗ್ತಿ ಅಂತ ಗೊತ್ತಾಯ್ತು. ಹೌದೌದು. ಸ್ವಗ್ರಾಮ ಯಾವುದು? ಅಯ್ಯೋ, ಸ್ವಗ್ರಾಮ ಎಂಥದ್ದು? ನಿನ್ನ ಗ್ರಾಮವೇ ನನ್ನದು, ಮತ್ತೆಂಥದ್ದು? ಹಾಗಾದರೆ ನನ್ನಂಥವನು ನಿನ್ನ ಜೊತೆಯಲ್ಲಿ ಇಲ್ಲದಿದ್ದರೆ ಕುಗ್ರಾಮ ಆಗ್ತದೆ ಅದು. ಅದೇ ಕುಗ್ರಾಮ ಆಗೋದು? ಸ್ವಗ್ರಾಮದಲ್ಲಿ ನಾನು ಇಲ್ವಲ್ಲ, ನೀನು ಹುಡುಕಿ ಇಲ್ಲಿ ಬಂದಿದ್ದೀಯಲ್ಲ. ಅಯ್ಯೋ, ಒಂದೋ ನಿನ್ನ ಪುಣ್ಯ ಇರಬೇಕು, ಅಲ್ಲದ್ರೆ ನನ್ನ ಯೋಗ ಇರಬೇಕು. ಅದೇನು ಅಷ್ಟೆಲ್ಲ ಎಂಥದ್ದು? ಅಲ್ಲ ಹಾಗಲ್ಲ, ಬೇಕು ಅಂತ ಬಯಸಿದವರಿಗೆಲ್ಲ ಸಿಗುವವನೋ ನೀನು? ಕೇಳಿದ್ದೇನೆ ನಿನ್ನ ಬಗ್ಗೆ. ಅಯೋಧ್ಯೆಯ ರಘುವರನಂತೆ ನಿಮ್ಮ ಮನೆತನದಲ್ಲಿ ಒಬ್ಬ ಮಹಾತ್ಮ ಆಗಿ ಹೋದನಂತೆ, ರಘು ಮಹಾರಾಯ. ಉದಾತ್ತವಾದ ಗುಣದಿಂದ ಕೇಳಿದವರಿಗೆ ನಾಸ್ತಿ ಅನ್ನದೆಯೇ ತನ್ನನ್ನು ತಾನು ಸ್ಥಾಪಿಸಿಕೊಂಡಂತಹ ಪುಣ್ಯಚರಿತನಂತೆ ಆತ. ಆಮೇಲೆ ಅವನ ಪೀಳಿಗೆಯಲ್ಲಿ ಹುಟ್ಟಿದವರನ್ನೆಲ್ಲ ಸಾಂದರ್ಭಿಕವಾಗಿ ರಘು ರಾಘವ ಅಂತ ಕರೆದ್ರೋ ಏನೋ, ಆದರೆ ಆ ಹೆಸರನ್ನು ಒಂದು ಅನ್ವರ್ಥಕವಾಗಿಯೇ ಹೊಂದುವಷ್ಟು, ಪ್ರಪಂಚದಲ್ಲಿ ಅದೇ ಹೆಸರಿನಿಂದಲೇ ಖ್ಯಾತಿ ಹೊಂದುವಷ್ಟು ಯೋಗ್ಯತೆಯನ್ನು ನೀನು ಗಳಿಸಿದವ ಅಂತ ಋಷಿಮುನಿಗಳೆಲ್ಲ ಆಡಿದ್ರು ಹೇಳಿದರು. ರಾಘವ, ಈಗ ನಮ್ಮಲ್ಲಿ ಹುಟ್ಟಿದವರಿಗೆಲ್ಲ ಹೆಸರು ಅನ್ವಯಿಸ್ತದೆ, ಅನ್ವಯಿಸ್ತದೆ. ಅವರೆಲ್ಲರನ್ನು ಬಿಟ್ಟು ನನ್ನನ್ನೇ ಅವರು ಹೇಳಿದರು, ನನ್ನ ಬಳಿಗೆ ನೀನು ಬಂದಿದ್ದಿ ಅಂದರೆ ಸ್ವಲ್ಪ ವಿಷಯ ವಿಚಾರ ಮಾಡಬೇಕದ್ದೇ. ಹೌದು, ಏನು ಸಮಾಚಾರ ಏನು? ಯಾಕಂದರೆ ನಿನ್ನ ಹಿನ್ನೆಲೆಯ ಬಗ್ಗೆ ಹೇಳ್ತಾ ಇಲ್ಲಿದ್ದವರೆಲ್ಲ ತಮ್ಮ ಅನುಭವವನ್ನು ಬಿಚ್ಚಿಟ್ರು. ನೀನು ಕಾಣುವುದಕ್ಕೆ ಹೀಗಿದ್ರು ಸಾಮಾನ್ಯನಲ್ವಂತೆ, ಗುಣನಿಧಿ ಅಂತೆ. ಸಕಲ ಮಾನವ ಸಹಜವಾದಂತಹ ಗುಣಗಳನ್ನು ಶರದಿಯೋಪಾದಿಯಲ್ಲಿ ಹೊಂದಿದಮ. ಮಾನವೀಯತೆ, ಪರಹಿತ, ಸ್ವಧರ್ಮಾಚರಣೆ, ದೌರ್ಬಲ್ಯ ಉಳ್ಳವರನ್ನು ರಕ್ಷಿಸುವುದು, ಆರ್ತ್ರತ್ರಾಣ ಪರಾಯಣತೆ, ಕ್ಷಾತ್ರಧರ್ಮದ ವರ್ಚಸ್ಸು, ಇದರಲ್ಲೆಲ್ಲ ಇನ್ನಿಲ್ಲದಂತೆಯೇ ನಿನ್ನನ್ನು ನೀನು ಸ್ಥಾಪಿಸಿಕೊಂಡವನಂತೆ. ನೋಡು, ಸೂರ್ಯವಂಶದವನು ನಾನು ಅಂತ ನೀನು ಒಪ್ಪಿಕೊಂಡ್ರೆ ನೀನು ಹೇಳುವ ಯಾವ ಅಂಶಗಳಿದ್ದಾವೆ ಎಲ್ಲ ಅಂಶಗಳು ನನಗೆ ಅನ್ವಯ ಆಗ್ಬೋದು. ಯಾಕೆಂದರೆ ನಮ್ಮಲ್ಲಿ ಅನ್ಯಾಯಗಾರರು, ಅಕ್ರಮಿಗಳು, ಸ್ವೈರಾಚಾರಿಗಳು ಅಂತ ಬಹಳ ಜನ ಏನೂ ಆಗಿ ಹೋಗಲಿಲ್ಲ. ಒಂದೆರಡು ಹೆಸರು ಕೇಳ್ತೇವೆ ನಾವು, ಉಳಿದಂತೆ ನೀನು ಹೇಳಿದ ಹಾಗೆ ನಾನು ಇದ್ದೇನೆ. ವಿಷಯ ಏನು ಈಗ? ಅಲ್ಲ, ಅದಕ್ಕೆ ಹಿನ್ನೆಲೆ ಕಾರಣ ಏನು? ನಾನು ಮುನಿಗಳಿಂದ ಎಲ್ಲ ಕೇಳಿದ್ದನ್ನು ಹೇಳಿದ್ದೆ. ಸೂರ್ಯವಂಶಿಯವರು ಅಯೋಧ್ಯೆಯ ಅರಮನೆಯಲ್ಲಿರಬೇಕಾದವರು, ಅರಗುವನನ್ನಿಸಿಕೊಂಡವ ಹಿರಿಯ ಮಗನಾದಂತಹ ನೀನು ಸಿಂಹಾಸನಾರೋಹಣವನ್ನು ಮಾಡಬೇಕಾಗಿದ್ದವ. ಅದಕ್ಕೆ ಬದಲಾಗಿ ಕಾಡಿಗೆ ಬಂದ ಕಾಲಕ್ಕೆ ನಮಗೆ ಸೂರ್ಯವಂಶದವರ ಬಗ್ಗೆ ಒಂದು ಅನುಮಾನ ಹುಟ್ಟುದು. ಏನಾದರೂ ಊರಿನಲ್ಲಿ ಬೇಡದಿದ್ದದ್ದು ಮಾಡಿ ಹೊರಗೆ ಬಂದವರ ಕಡೆಗೆ, ಬೇಡದಿದ್ದದ್ದು ಮಾಡಿದರೆ ಹೊರಗೆ ಬರುವುದಿಲ್ಲ, ಹೊರಗೆ ಕಳಿಸೋದು. ಅದೇ ಅದೇ, ಹಾಗೆ ಎಲ್ಲಿಯಾದರೂ ಕಳಿಸಲು? ನಮ್ಮನ್ನು ಯಾರು ಕಳಿಸಲಿಲ್ಲ, ಉಳಿಸುವ ಪ್ರಯತ್ನ ಮಾಡಿದರೂ ಅವರಿಗೆ ತಿಳಿಸಿ ಹೇಳಿ ಬಂದಿದ್ದೇನೆ. ಹೌದಾ? ಇದೊಂದು ವ್ರತ ಹೇಳಿದರು. ಹೇಳಿದರು ಪಿತೃವಾಕ್ಯ ಪರಿಪಾಲನೆ ಅನ್ನುವಂತಹ ಉದ್ದೇಶವನ್ನು ಇರಿಸಿಕೊಂಡು ಹೊಸತಾದಂತಹ ಒಂದು ಆದರ್ಶವನ್ನೇ ಪ್ರಪಂಚಕ್ಕೆ ಕಾಣಿಸಿಕೊಳ್ಳುವ ಒಂದು ಉತ್ತಮನಾದಂತಹ ಪುತ್ರತ್ವದ ಧರ್ಮವನ್ನು ಪ್ರಪಂಚದಲ್ಲಿ ಮೇಲ್ಪಂಕ್ತಿಯ ಉದಾಹರಣೆಯಾಗಿ ಕಾಣಿಸಿಕೊಡುವ ಉದ್ದೇಶದಿಂದ ಬಂದವ. ನನ್ನ ಬಗ್ಗೆ ಏನು ತಿಳಿಬೇಕು ಅದನ್ನೆಲ್ಲ ತಿಳಿದಿದ್ದಿ. ಓ, ಆದರೂ ಸುಮ್ಮನೆ ಇರೋದಿಲ್ಲ ನೀನು, ಮತ್ತೆ ಅದನ್ನೇ ಹೇಳ್ತೀನಿ ನಿನಗೆ. ಅವರು ಹೇಳಿದ್ದಕ್ಕಿಂತ ಚೆಂದ ಹೇಳ್ತಿ ಅಂತ ನನಗೆ ಗೊತ್ತಾಗ್ತದೆ. ಭಾಷೆ ಚೆನ್ನಾಗಿದೆ, ಇದು ನೀನು ಚೆಂದ ಇದ್ದಿ, ಇದು ನಿನಗೆ ಗೊತ್ತಾಗಲಿ ಅಂತ ಹೇಳುವುದಲ್ಲ. ಈ ನನ್ನ ಸುದ್ದಿಯನ್ನು ನನ್ನಲ್ಲೇ ಹೇಳೋದಕ್ಕೆ ಬೇರೆ ಯಾರಲ್ಲಾದರೂ ಹೇಳುವುದು? ನಿನ್ನ ಬಗ್ಗೆ ನಾನೆಷ್ಟು ತಿಳಿದಿದ್ದೇನೆ ಅಂತ ನಿನಗೆ ಗೊತ್ತಾಗಲಿ ಅಂತ ಹೇಳುದು. ಆಯಿತು, ತಿಳಿಯಿತು. ಹೌದು, ನೀನು ತಿಳಿದಿದ್ದಿ, ಯಾಕೆ ಅಂತ ಗೊತ್ತಿಲ್ಲ ನನಗೆ. ಆಶ್ರಿತ ಜನ ಪೋಷಕನಾಗಿ ಆಗೋ, ಅಪೇಕ್ಷಿಸಿ ಬಂದವರ ಬಯಕೆಯನ್ನು ಹುಸಿ ಮಾಡದೆ ಕಳುಹಿಸಿಕೊಡುವಂತಹ ಉದ್ದೇಶವನ್ನು ಹೊಂದಿದವನಾಗಿ ಇರುವವನನ್ನು ಒಂದನ್ನು ತಿಳಿದೇ ಇತ್ತ ಕಡೆಗೆ ಬಂದವಳು. ಈಗ ಹಾಗಾದ್ರೆ ನಿನ್ನ ಬರುವಿಕೆಗೊಂದು ಬಲವಾದ ಕಾರಣ. ಬಲವಾದ ಕಾರಣ ಉಂಟು, ಬಲವಾದ ಕಾರಣ. ಏನು ಕಾರಣ? ಈ ಕಾಡಿನಲ್ಲಿ ಅನೇಕ ಸಮಯಗಳಿಂದ ಅಲೆಯುತ್ತಾ ಇರುವವಳು ನಾನು. ಸಹವಾಸವೇ ಸಿಗಲಿಲ್ಲ, ಸಂಬಂಧವೂ ಸಿಗಲಿಲ್ಲ. ಯಾಕಂದ್ರೆ ಈ ಲೋಕದಲ್ಲಿ ಸಂಭಾಷಣೆಗೆ, ಸಂಬಂಧಕ್ಕೆ, ಸಹಪಂಕ್ತಿಗೆ ಎಲ್ಲ ಒಂದು ಅರ್ಹತೆ ಅನ್ನೋದು ಬೇಕಲ್ಲ. ಬೇಕು ಬೇಕು, ಸಮಾನತೆ ಇರಬೇಕಾಗ, ಸಮಾನತೆ ಬೇಕಾಗುತ್ತೆ. ಹೌದು, ಕೆಲವು ಅಂಶಗಳೆಲ್ಲ ಸೇರಿ ಜಾತಕ, ಎರಡು ಜಾತಕ ಇಟ್ಕೊಂಡು ಎಷ್ಟು ಒದ್ದಾಡ್ತಾರೆ ಕೆಲವರು. ಆ ಮಟ್ಟಿಗೆ ನಾನು ಬದುಕಿದೆ? ಏನು, ನನಗೆ ಜಾತಕವೇ ಇಲ್ಲ. ಜಾತಕ ಇಲ್ಲ ಅಂತ ಹೇಳಿದರೆ, ಜೊತೆಗೆ ಬೆನ್ನಿಗೆ ಸೂತಕವೂ ಇಲ್ಲ ಅಂತ ಹೇಳಿದರೆ, ನಿನಗೆ ಯಾರೂ ಇಲ್ಲ ಅಂತ ಹೇಳಿದಾಗ ಆಗ್ತದೆ. ಅಲ್ಲ, ಹಾಗಾಗಬಾರ್ದು ಅಂತ ಇನ್ನು ಮುಂದಕ್ಕಾದರೂ ಸೂತಕಾಚರಣೆ ಮಾಡುವರು ಬೇಕು ಅಂತ ನನ್ನ ನಿರೀಕ್ಷೆ. ಓಹೋ, ಹೌದೌದೌದು. ಈಗ
ಸಾಮಾನ್ಯ ಹೇಳುವಂತ ತಿಳಿಬೇಡ. ನಾನು ಅತಿ ಕುಲವತಿ. ಅತಿ ಅಂದರೆ ಒಂದಕ್ಕಿಂತ ಹೆಚ್ಚು ಅಂತಲ್ಲ. ಹೋಗ, ನಿನಗೆಲ್ಲ ಬೇಡದಿದ್ದದ್ದೇ ಯೋಚನೆ. ಅತಿ ಅಂದರೆ ಮತ್ತೆ ಇನ್ನೇನರ್ಥ? ಅತಿ ಅಂದರೆ ಶ್ರೇಷ್ಠ ಅನ್ನೋದು ಮಿತಿ. ಎರಡೋ ಮೂರೋ ನಾಲ್ಕೋ ಆದರೆ ಅತಿ, ದೇವರೇ ಗತಿ. ಇದು ಹಾಗಲ್ಲ. ಮತ್ತೆ ಅತಿ ಅಂದರೆ ಮಿತಿ ಮೀರಿದ್ದು ಅಂತ ಅರ್ಥ ಅಲ್ಲ, ಅತಿ ಅಂದರೆ ಶ್ರೇಷ್ಠ ಅಂತ ಅರ್ಥ. ಓಹೋ, ಅತಿ ಕುಲವತಿ ಅಂದರೆ ಶ್ರೇಷ್ಠ ಕುಲದವಳು. ನೀನು ಈ ಪೃಥ್ವಿಯಲ್ಲಿ ಶ್ರೇಷ್ಠ ಕುಲ ಯಾವುದು ಹೇಳು? ಈಗ ಯಾವುದಾದ್ರೂ ನಮ್ದೇ ಅದು, ಯಾವುದು ಹೇಳು? ಬ್ರಾಹ್ಮಣರು ಶ್ರೇಷ್ಠರು, ಆದರೆ ಕ್ಷತ್ರಿಯರು ಹೌದು ಅಲ್ಲ. ಕ್ಷತ್ರಿಯರು ಸಣ್ಣದು ಅಂತ ಹೇಳಿದ್ದಲ್ಲ, ಆದರೂ ಬ್ರಾಹ್ಮಣರು ಶ್ರೇಷ್ಠರು. ಹೌದು, ವರ್ಣಾಶ್ರಮಗಳಲ್ಲಿ ಬ್ರಾಹ್ಮಣ ಧರ್ಮವೇ ಶ್ರೇಷ್ಠ ಅಂತ ಹೇಳಿದರು. ಯಥಾರ್ಥ ಕೇಳ್ತೇನೆ, ನನ್ನನ್ನು ಹುಟ್ಟಿಸಿದ ಬ್ರಾಹ್ಮಣನೇ. ಹೌದು, ಅಪ್ಪ ಬ್ರಾಹ್ಮಣ್ಯ, ಅಮ್ಮ ಎಂಥದ್ದ ಬೇರೆ ಬೆರಕೆ. ನಿನಗೆ ಬೇರೆಂಥದ್ದ ವಿಕಲ್ಪವೇ ಯೋಚನೆ ಬರು. ಅಲ್ಲಪ್ಪ, ನಿನ್ನ ಅಮ್ಮ ಯಾವ ಹರಕೆ ಹೊತ್ತು ಯಾವ ಬ್ರಾಹ್ಮಣನು ಸೇರಿದ್ಲು ನನಗೇನು ಗೊತ್ತು. ಅಲ್ಲ, ಆಗಲ್ಲ, ಅಪ್ಪನ ಬಗ್ಗೆ ಮಾತ್ರ ಹೇಳ್ತೀವಿ ಹೊರತು ಅಮ್ಮನ ಬಗ್ಗೆ ಹೇಳುವಾಗ ಹಿಂದೇಟು ಹೊಡೆಯೋದ್ರಿಂದ ನನಗೊಂದು ಕಲ್ಪನೆ ಅದ. ಇಲ್ಲ, ಹಾಗೇನಲ್ಲ. ಅಪ್ಪ ಬ್ರಾಹ್ಮಣ ಅಂತ ಹೇಳಿದ ಮೇಲೆ ಮತ್ತೆ ಅಮ್ಮನ ಜಾತಿ ಬೇಡಲ್ಲ ಅಂತ ಹೇಳಲಿಲ್ಲ ನಾನು. ಈಗ ಅಪ್ಪ ಬ್ರಾಹ್ಮಣ ಆದ ಮೇಲೆ ಮತ್ತೆ ಕೇಳಿಕೊಂಡು ಅಮ್ಮ ಯಾರು ಅಂತ ಅಮ್ಮನು ಬ್ರಾಹ್ಮಣತಿ ಅಂತ ಅರ್ಥ. ಹಾಗೆ ಅರ್ಥ ಮಾಡಿಕೊಂಡ್ರೆ ರಗಳಿಲ್ಲ, ಹಾಗೆ ಮಾಡಿಕೊಂಡ್ರೆ ಮುಗೀತಲ್ಲ. ಮುಗಿಸುವ. ಈಗ ನಿನ್ನ ಅಪ್ಪ ಅಮ್ಮನ ಸುದ್ದಿ ನನ್ನ ಹತ್ರ ಯಾಕೆ ಹೇಳೋದು? ನೀನು ನಿನ್ನ ಹತ್ರ ಮತ್ತೆ ಬೇರೆ ಯಾರ ಹತ್ರ ಯಾಕೆ ಹೇಳಬೇಕು ಅಂತ? ಒಳ್ಳೆ ಕಷ್ಟ ಆಯ್ತಲ್ಲ ಇದು. ಈ ಪ್ರಪಂಚದಲ್ಲಿ ಎಲ್ಲರ ಕಷ್ಟ ಸುಖ ಕೇಳಲಿಕ್ಕಿದ್ದವಲ್ವ ನೀನು? ಕೇಳಲಿಕ್ಕಿದ್ದವ ಅಲ್ಲ ಅಂತಲ್ಲ, ಪ್ರತಿಪಾಲಕ ಅಲ್ವಾ. ಆದ್ರೆ ಇಂಥ ವಿಷಯಗಳನ್ನೆಲ್ಲ ಕೇಳಲಿಕ್ಕುಂಟ, ಕೇಳಬಹುದೋ ಕೇಳಬೇಕೋ ಇದೆಲ್ಲ ಪ್ರಶ್ನೆ ಆಗ್ತದೆ. ಬೆಳೀತದೆ ಇದು. ಅಲ್ಲ, ನಿನಗೆ ಹುಟ್ಟಿನಿಂದ ಬಂದದ್ದು ಅದು, ಅದನ್ನು ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಪೃಥ್ವಿಪಾಲಕರು ಲೋಕದಲ್ಲಿದ್ದ ಆರ್ತರದ್ದೆಲ್ಲ ಅಹವಾಲುಗಳನ್ನು ಕೇಳುವುದಕ್ಕೆ ಇದ್ದವರು. ಸರಿ, ಇಲ್ಲ ಅನ್ನುವುದಕ್ಕೆ ಹೇಳುವ ಅಂತ. ಏನು ಏನು ಕೇಳುವ? ಸಾಧ್ಯ ಇದ್ರೆ ಪರಿಹಾರವನ್ನು ಮಾಡುವ, ಇದಷ್ಟೇ ತಾನೆ. ರಾಮ, ನಾನು ಕಾಣಲಿಕ್ಕೆ ಹೇಗಿದ್ದೇನೆ ರಾಮ? ಆರೋಗ್ಯದ ಮಟ್ಟಿಗೆ ನಾನೇನು ಹೇಳಲಿಕ್ಕಿಲ್ಲ. ನೀನು ಆಯುರ್ವೇದ ಪಂಡಿತ ಆದ್ರೆ ಮಾತು ಕೇಳುವಾಗ ಸ್ವಲ್ಪ ಅನುಮಾನ ಆಗ್ತದೆ. ಎಲ್ಲ ಹಿಂದೆ ಮುಂದೆ ಆಗಿದೆಯಾ ಅಂತ. ಎಂಥದ್ದು ಹಿಂದೆ ಮುಂದೆ? ಇರಬೇಕಾದಾಗ ಇಲ್ವಾ, ಇರಬೇಕಾದಲ್ಲಿ ಇಲ್ವಾ, ಇಲ್ಲ ರಸ್ತೆ ವ್ಯವಸ್ಥೆ ಆಗಿದ? ನೀನು ಹೇಳುವ ಆ ಅರ್ಥದಲ್ಲಿ ಎಲ್ಲ ನಾನು ಹೇಳಿದ್ದೆ. ಅಲ್ಲ, ಹಾಗಲ್ಲ, ಮಾತಿನಲ್ಲಿ ಏನಾದರೂ ವ್ಯಾಕರಣ ದೋಷ ಉಂಟೋ, ನಾನು ನಿತ್ಯ ಬಗೆಯಲ್ಲಿ ಏನಾದರೂ ವ್ಯತ್ಯಾಸ ಆಗಿದೋ, ಕೈ ಮುಗಿಯೋ ಬದಲಿಗೆ ಕಾಲು ಮುಗಿದನು? ನಾನು ವ್ಯಾಕರಣ ಪಂಡಿತನಾಗಿ ಕುಳಿತು ನೀನು ಪರೀಕ್ಷೆ ಕೊಡುವುದಕ್ಕೆ ಬಂದರೆ ನಾನು ಆ ಬಗ್ಗೆ ಯೋಚನೆ ಅಥವಾ ಸೂಚನೆ ಏನಾದರೂ ಹೇಳ್ಬೋದು. ಇದು ವಿಷಯ ಅದಲ್ವಲ್ಲ. ನೀನು ಬಂದದ್ದು ಬೇರೆ ಏನೋ ಕಾರಣ. ಕಾಣುವುದಕ್ಕೆ ನಾನು ಹೇಗಿದ್ದೇನೆ ನಿನಗೆ ಅದನ್ನ ಈಗ ಪ್ರಾಮಾಣಿಕವಾಗಿ ಹೇಳಿಕೊಂಡ್ರೆ ಏನಪ್ಪ? ಹೇಳಲಿಕ್ಕೆ ಏನು, ಚೆನ್ನಾಗಿದ್ದೀನಿ ನೀನು. ಅಲ್ಲ, ಚೆನ್ನಾಗಿದ್ರೆ ಇದು ನನ್ನನ್ನು ನೋಡಿದವರೆಲ್ಲ ಹೇಳಿದರು. ಏನು ಹೇಳಿದರು? ರತಿದೇವಿಗೆ ಎಣ್ಣೆ, ರತಿದೇವಿ. ಈಗ ಅವರು ಹೇಳಿದ್ದಕ್ಕೆ ನನ್ನ ಹತ್ರ ಬಂದುಕೊಂಡು ನಾನು ಹೇಗಿದ್ದೇನೆ ಅಂತ ಕೇಳೋದು? ಅವರು ಹೇಳುವಾಗ ನನ್ನ ಹತ್ರ ಹೇಳಿಲ್ಲ, ಅವಳು ಬಂದರೆ ಹೇಳಿಬಿಡಿ ಹಾಗೆ ಅಂತ. ಹಾಗಾದ್ರೆ ಸರಿ. ಅಲ್ಲ, ಇದು ಯಾರಿಗೆ ಜ್ವರ ಬಂದರೆ ಯಾರಿಗೆ ಕಷಾಯ ಕುಡಿಯೋದು? ಇದು ಯಾರದಾದ್ರೂ ಒತ್ತಾಯದಲ್ಲಿ ಹೇಳಿಸಿ ಬಲಾತ್ಕಾರದಿಂದ ಆಗಿಕೊಳ್ಳುವುದ ನಾನು? ಅಲ್ವಾ, ಅವರೆಲ್ಲ ಅನುಭವದಿಂದ ಕಂಡದ್ದನ್ನು ಹೇಳಿದ್ರು. ನಾನು ನಿನ್ನ ಹತ್ರ ಯಾಕೆ ಕೇಳಿದ್ದು? ಅವ್ರು ಹೇಳಿದ್ರಲ್ಲಿ ನನಗೆ ವಿಶ್ವಾಸ ಇಲ್ಲ. ನಿನ್ನನ್ನು ನಾನು ಎಷ್ಟಕ್ಕೂ ನಂಬುತ್ತೇನೆ, ನೀನು ಹೇಳಿದ್ರೆ ಪೂರ್ತಿ ವಿಶ್ವಾಸ. ಏ, ನೀನು ರತಿ ಹಾಗೆ ಇದ್ದಿ, ನನಗೊಂದು ಬಿಡುಗಡೆ ಕೊಡ್ತೀಯ? ರತಿಯಾಗಿದ್ದೇನ? ಅಲ್ಲ, ನೀನೇ ಒಪ್ಪಬೇಕದನ್ನು. ಯಾಕಂದ್ರೆ ಎಂಥದ್ದು ಮತ್ತೆ? ಅಲ್ಲ, ರತಿ ಯಾರು ಅಂತ ಸರಿಯಾಗಿ ಗುರುತಿಸುವುದಕ್ಕೆ ಸಾಮರ್ಥ್ಯ ಇರುವುದು ನಿನಗೆ ಮಾತ್ರ. ಯಾಕೆಂದ್ರೆ ನೀನು ಮನುಮತನೇ. ಇದು ಒಳ್ಳೆಯ ಅವಸ್ಥೆ ಆಯ್ತಲ್ಲ. ನಾನು ರತಿ ಅಂತ ಹೇಳಿದ್ದು ತಪ್ಪಿಗೆ ಮನ್ಮಥ ಆಗಬೇಕು. ಆಗಲಿ, ನಾನು ಚಂದ ಇದ್ದೇನೆ. ಕೆಲವರಿಗೆಲ್ಲ ನಾನು ಸುಂದರ ಅಂದರೆ ಅಷ್ಟು ಒಪ್ಪಿಗೆ ಆಗುವುದಿಲ್ಲ. ನಿನಗೆ ಸುಂದರ ಅಂತ ಹೇಳಿದರೆ ಬೇಸರ ಇಲ್ಲಲ್ಲ? ಬೇಸರ ಇಲ್ಲ, ಸಂತೋಷ ಆಗ್ತದೆ. ಸುಂದರನೇ ಇದ್ದೇನೆ, ನೀನು ರತಿಯಾಗಿದ್ದಿ. ಮುಂದೇನು? ಮುಂದೆ ಗೊತ್ತಾಗಲಿಲ್ವ? ಇಲ್ಲ, ಗೊತ್ತಾಗಲಿಲ್ಲ. ನೀನು ನೋಡಬೇಕು? ಗೊತ್ತಾಗಲಿಲ್ಲ, ಹೊತ್ತಾಯ್ತು ಅಷ್ಟೇ. ನೀನು ನೋಡಬೇಕಾದಲ್ಲಿ ನೋಡುವುದೇ ಇಲ್ಲ. ನನ್ನ ಕಣ್ಣು ನೋಡಿದೆಯಾ ರಾಮ? ಕಣ್ಣು? ಹೌದು. ನಿನ್ನನ್ನು ನೋಡಿದಾಗಲೇ ಸಂತೋಷದಿಂದ ಅರಳಿಕೊಳ್ಳುವುದಕ್ಕೆ ತೊಡಗಿದೆ ಅದು. ಕಣ್ಣು ಅರಳಿದೆ. ಹಾ, ನನ್ನನ್ನು ಸರಸಿಜಾಂಬಕಿ ಅಂತೆಲ್ಲ ಆಡಿದ್ರು. ಈ ಸರಸಿಜ ಅರಳಬೇಕು ಅಂತಾದ್ರೆ ಏನಾಗಬೇಕು? ಸೂರ್ಯೋದಯ ಆಗಬೇಕು. ನಿನ್ನನ್ನು ನೋಡಿದ ಮೇಲೇ ನನ್ನ ಕಣ್ಣುಗಳು ಇಷ್ಟು ಅರಳಿದ್ದು. ಆದ್ದರಿಂದ ನಿಸ್ಸಂದೇಹವಾಗಿ ನಾನು ಒಪ್ಪಿಕೊಡ್ತೇನೆ, ನೀನು ತರಣಿ ಪ್ರಕಾಶನೆ. ನಾನು ನೀನು ರತಿ, ನಾನು ಮರ್ಮಥ, ನೀನು ತರಣಿ ಪ್ರಕಾಶನಾದ ನನ್ನ ಎದುರಿಗೆ ಬಂದವಳು ಸರಸಿಜಾಂಬಕಿ. ಸರಸಿಜಾಂಬಕಿ ಅಂದ್ರೆ ಕಮಲ. ಹೌದು. ಇದು ಹೇಗೆ ಹೊಂದಿಕೆ ಆಗ್ತದೆ ಅಂತ? ಏನು ಆಮೇಲೆ ಉಂಟ ಎಂಥದ್ದು? ಅಲ್ಲ ಉಂಟು. ನಿನಗೆ ಕಣ್ಣು ನೋಡ್ಲಿಕ್ಕೆ ಹಿತಾಗದೆ ಸ್ವಲ್ಪ ಕೆಳಗೆ ನೋಡು. ಸ್ವಲ್ಪ ಕೆಳಗೆ ನೋಡು. ನನ್ನ ತುಟಿ ನೋಡು. ನೋಡು, ನಾನು ಅದಕ್ಕೆ ಆಗ ಶೃಣು ಅಂತ ಹೇಳಿದ್ದು. ಮುಂದೆ ಬರುವಾಗ ನಿನಗೆ ಸರಿ ಕಾಣಲಿ ಅಂತ. ತುಟಿ ಕೆಂಪಾಗಿದೆ, ಏನಾಯ್ತು ಈಗ? ಬಿಂಬಾಧಾರ ಅಂತ ಹೇಳಿದ್ರು ನನ್ನ ತೊಂಡೆ ಹಣ್ಣಿನನ್ನು ಸೀಳು ಮಾಡಿ ಇಟ್ಟ ಹಾಗುಂಟು ನನ್ನ ತುಟಿ ಅಂತ. ಆದರೆ ಈ ತೊಂಡೆ ಹಣ್ಣನ್ನು ಸ್ವೀಕರಿಸುವ ಗಿಣಿಯೊಂದು ಸಿಕ್ಕದೇ ಹೋಯಿತು ರಾಮಚಂದ್ರಮ್ಮ. ಸ್ವಾರಸ್ಯ ಏನು ಗೊತ್ತಾ? ತೊಂಡೆ ಹಣ್ಣಿರ್ತದೆ, ಗಿಣಿ ಯಾವುದೋ ಮರದಲ್ಲಿರ್ತದೆ, ಅದು ಹುಡುಕಿಕೊಂಡು ಹೋಗಿ ಆ ತೊಂಡೆ ಹಣ್ಣನ್ನು ಚುಚ್ಚುತ್ತದೆ ಅಥವಾ ಕಚ್ಚುತ್ತದೆ. ಇದು ಕ್ರಮ.
ತಾವರೆ ಕೊಳದಲ್ಲಿರ್ತದೆ, ಸೂರ್ಯ ಅಲ್ಲಿರ್ತಾನೆ. ಈ ತಾವರೆ ಸೂರ್ಯನ ಹತ್ರ ಹೋಗುದಿಲ್ಲ, ಈ ತೊಂಡೆ ಹಣ್ಣು ಉಂಟಲ್ಲ ಗಿಳಿ ಹತ್ರ ಹೋಗುದಿಲ್ಲ. ಇಲ್ಲಿ ಏನಾಗಿದೆ ಅಂದ್ರೆ, ನೀನು ಗಿಳಿಯಾಗಿದ್ದೀಯೋ ನಾನು ಗಿಳಿಯಾಗಿದ್ರೆ ನೀನು ತೊಂಡೆ ಹಣ್ಣಾಗಿದ್ರೆ ನೀನು ಇಲ್ಲಿ ಬರೋ ಪ್ರಮೇಯ ಅಲ್ಲ ಬೇಕಾದ್ದು. ನಾನು ಅಲ್ಲಿ ಬರಬೇಕಾಗಿತ್ತು, ನಾನು ಬರಲಿಲ್ಲ, ಎಲ್ಲವನ್ನೂ ನೀನೇ ವಹಿಸ್ಕೊಂಡು ಏನೋ ಮಾಡ್ತಾ ಇದ್ದಿ, ಯಾಕೆ ಗೊಂದಲ ನಿನಗೆ? ಅಲ್ಲ ಹೋಗ್ಲಿ, ನನಗೆ ಅರ್ಥ ಆಗ್ಲಿಲ್ಲ ಅಂತಲ್ಲ, ಅರ್ಥ ಆಗಿದೆ. ಗಂಡು ಹೆಣ್ಣು ಅಂತ ಎರಡನ್ನೂ ಲೆಕ್ಕದಲ್ಲಿ ಇಟ್ಟುಕೊಂಡ್ರೆ ಈ ನಿನ್ನ ಬಿಂಬಾಧರಕ್ಕೋ ನನ್ನದಾದಂತಹ ರಗಿಣಿತನಕ್ಕೂ ಸಾಮ್ಯ ಬರ್ತದೆ. ಆದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಅನುಕೂಲಗಳನ್ನು ಯೋಚಿಸಬೇಕಾಗ್ತದೆ. ಮದುವೆ ಆದಮೇಲೆ ಗಂಡ ಹೆಂಡರಿಗೆ ಈ ಸಂಬಂಧವನ್ನು ಹೇಳಿದ್ರೆ ಸಂತೋಷ ಆಗ್ತದೆ, ಸಮರ್ಪಕ ಆಗ್ತದೆ. ಮದುವೆಯೂ ಆಗಲಿಲ್ವ ನಿನಗೆ? ಮದುವೆ ಎಲ್ಲಿಂದ? ಒಂದು ಆಗಲಿಲ್ಲ ಅಂದ್ರೆ ಕೆಲವು ಆಗುವ ಕ್ರಮ ಅವನೇ. ಅಲ್ಲ ಹಾಗಲ್ಲ, ಒಂದು ಆ ಯೋಚನೆ ಸಂಬಂಧವೇ ಬರಲಿಲ್ಲ. ಯಾಕೆ ಬರಲಿಲ್ಲ ಅಂದ್ರೆ ಪ್ರಯತ್ನವೇ ಮಾಡಲಿಲ್ಲ ಅಂತ ಅರ್ಥ ಅಲ್ಲ. ತುಂಬಾ ಕಡೆ ನೋಡಿದ್ದೇನೆ ನಾನು, ಎಲ್ಲಿ ನೋಡಿದರು ಎಲ್ಲಿ ನೋಡಿದರೆ ನನಗೆ ಇಲ್ಲ ಒಪ್ಪುವ ಜನ ಭಜನ ಎಲ್ಲಿ ನೋಡಿದರೆ ನಗಿಲ್ಲ ಒಪ್ಪು ಭಜನ ಇಲ್ಲ ಒಪ್ಪು ಭಜನ ಬಲ್ಲದ ನದಿ ನಿರಿಯೋ ಬಲು ಬೀಗ ಕರೆಯೋ ಎಲ್ಲಿ ನೋಡಿದರೆ ನಗಿಲ್ಲ ಒಪ್ಪು ಭಜನ ಬಲ್ಲದ ನದಿ ನರೆಯೋ ಅಲು ಬೇಗ ಕರೆಯೋ ಎಲ್ಲಿ ನೋಡಿದರೆ ನಗಿಲ್ಲ ಒಪ್ಪು ಭಜನ ಬಲ್ಲದ ನದಿ ನರೆಯೋ ಅಲು ಬೇಗ ಕರೆಯೋ ರಾಘವ ನರಪದಿ ಶೃಣು ಮಮ ವಚನೌ ನೀ ಗುಣ ನಿಧಿ ಎಂದು ನಿನ್ನ ಸೇರಿದೆ ಬಂದು ರಾಘವ ಯೌವನಕ್ಕೆ ಕಾಲಿರಿಸಿದವಳು ನಾನು. ಆಯಾಯ ಕಾಲಕ್ಕಾಗಬೇಕಾದಂತಹ ಸಂಸ್ಕಾರಗಳಿಂದ ವಂಚಿತಳಾಗಿ ಹೋದವಳು. ಬಾಲ್ಯವೇನೋ ಹಾಗೆ ಕಳೆದು ಹೋಗಿದೆ. ಈ ಕೌಮಾರ್ಯದಲ್ಲಿ ಯೌವನಕ್ಕೆ ಕಾಲಿರಿಸಿದಂತಹ ಸಂದರ್ಭದಲ್ಲಿ ಆಗಬೇಕಾದಂತಹ ಸಂಸ್ಕಾರ ಆಗಬೇಕೋ ಬೇಡುವ? ಬೇಕಪ್ಪ, ಬೇಕು ಬೇಕು. ನಾನೊಂದು ಮದುವೆ ಮಾಡಿಸುವವರು ಮಾಡಿಸಬೇಕು, ಮದುವೆ ಆಗುವವರು ಮದುವೆ ಆಗಬೇಕು, ಪುರುಷೊತ್ತಿದ್ರೆ ಕರೆದ್ರೆ ನಾವು ಒಂದು ಗಳಿಗೆ ಹೋಗಬೇಕು. ಎಂತದಕ್ಕೆ ಮದುವೆಗ? ಹೌದು, ಅಕ್ಕಿ ಕಾಳು ಹಾಕ್ಲಿಕ್ಕೆ. ಅದಕ್ಕಲ್ಲ, ಅಲ್ವಾ ಲೋಕದ ವ್ಯವಹಾರ ಹೇಳಿದ್ದಲ್ಲ ನಾ. ಮತ್ತೆ ಹಾಗೆಯೇ ವಯಸ್ಸಿಗೆ ಸಹಜವಾದಂತಹ ಬಯಕೆಗಳಿಗಿಂತ ನಾನು ಹೊರತಲ್ಲ. ಒಂದು ಮದುವೆ ಆಗಬೇಕು ಈ ಅಪೇಕ್ಷೆ ನನ್ನಲ್ಲಿಯೂ ಮೂಡಿತು. ಹಾಗೆಂದು ನನಗೆ ತಂದೆ ತಾಯಿಗಳು ಯಾರು, ಹಿರಿಯರನ್ನಿಸಿಕೊಂಡವರು ಯಾರು ಆ ಪ್ರಯತ್ನದಲ್ಲಿ ಮುಂದುವರಿಯುವುದಕ್ಕೆ ಮನಸ್ಸು ಮಾಡುವವರಲ್ಲ. ನಾನಾಗಲೇ ಹೇಳಿದ ಹಾಗೆ ನಮ್ಮಪ್ಪಯ್ಯ ಕೇವಲ ಹುಟ್ಟಿಸಲಿಕ್ಕೆ ಮಾತ್ರ ಅಪ್ಪಯ್ಯ, ಆಮೇಲೆ ಅವರಷ್ಟಕ್ಕೆ ನಾವು ನಮ್ಮಷ್ಟಕ್ಕೆ ಆಗಿದ್ದೇವೆ. ಹಿಂದೂ ಮುಂದಿಲ್ಲದೆ ಇದ್ದಂತಹ ನಾನು ಈ ವನಾಂತರದಲ್ಲಿ ಋಷಿಮುನಿಗಳ ಮಧ್ಯದಲ್ಲೇ ಬೆಳೆಯುತ್ತಾ ಬಂದವಳು. ಹಾಗೆಂದು ಎಳವೆಯಲ್ಲಿ ನನ್ನನ್ನು ಬೆಳೆಸುವಲ್ಲಿಗೆ ಅವರು ರಕ್ಷಣೆಯನ್ನು ಒದಗಿಸಿಕೊಟ್ಟಿದ್ದಾರೆ. ಎಲ್ಲದಕ್ಕೂ ಅವರಿಗೆ ಹೊರೆಯಾಗಿ ಇರ್ಲಿಕ್ಕಾಗುತ್ತದ? ನನ್ನ ಹೊರೆಯನ್ನು ಅವರ ಮೇಲೆ ಹಾಕಿದ್ರೆ ನನ್ನ ಭಾರ ನನ್ನ ಮೈಯಲ್ಲೇ ಇರಲಿ. ಈ ನಿರ್ಣಯದಿಂದ ನಾನೇ ಪ್ರಯತ್ನ ಮಾಡಿದೆ.
ಎಲ್ಲಿ ನೋಡಿದರೆ ನನಗಿಲ್ಲ ಒಪ್ಪುವ ಜನ. ನಿನ್ನನ್ನು ಯಾರೂ ಒಪ್ಪಲೇ ಇಲ್ವ? ನನ್ನನ್ನಲ್ಲ, ಮತ್ತೆ ನನಗೆ ಒಪ್ಪಿಗೆ ಆಗುವ ಒಪ್ಪುವ ಜನ ಇಲ್ಲ ಅಂತ ನಿನ್ನ ಬಗ್ಗೆ ನಿನ್ನ ಅನುಭವ ಹೇಳೋದು ನೀನು. ಹೌದು, ಒಟ್ಟೊಂದು ಮದುವೆ ಅಂತ ಆದರೆ ಸಾಕೋ ರಾಮ. ಸರಿ ಬೇಡ, ಅಲ್ಲಿಂದಲ್ಲಿಗೆ ಪೂರ್ತಿ ಸರಿಯಲ್ಲ ಇದು, ಒಂದು ಅಲ್ಲಿಂದಲ್ಲಿಗಾದ್ರೂ ಬೇಡ. ಬೇಕು ಏನು, ಒಬ್ರು ಉತ್ಸಾಹ ಹೇಳೇ ಅಲ್ಲ ನನ್ನ ಮುಂಭಾಗದಲ್ಲಿ ಕಾಣುವಾಗ. ಅದಕ್ಕೆ ಕೆಲವರಿಗೆಲ್ಲ ರೂಪ ಇದ್ರೆ ಯೌವನ ಇರುವುದಿಲ್ಲ, ಯೌವನ ಇದ್ದವರಿಗೆ ರೂಪ ಇರುವುದಿಲ್ಲ. ಆಮೇಲೆ ಕೆಲವರಲ್ಲಿ ಯೌವನ ರೂಪ ಎರಡೂ ಇದ್ರೂ ಉತ್ಸಾಹವೇ ಇರುವುದಿಲ್ಲ, ಒಂದು ನಿರುತ್ಸಾಹದ ಮುದ್ದೆಗಳು ಒಂದು ಕಡೆಯಲ್ಲಿ ಬಿದ್ದರೆ ಹೇಳುವುದೇ ಇಲ್ಲ. ಅಂಥವರನ್ನೆಲ್ಲ ಕಟ್ಟಿಕೊಂಡ್ರೆ ಜೀವನ ಮತ್ತು ಗೋಳಲ್ವ. ಹಾಗೆ ಎಲ್ಲಿ ಸಿಗ್ತಾರೆ ಎಲ್ಲಿ ಸಿಗ್ತಾರೆ ಅಂತ ಯೋಚನೆ ಮಾಡಿ ಹುಡುಕುತ್ತಾ ಹುಡುಕುತ್ತಾ ಇರುವಾಗ ಈ ಕಾಲಕ್ಕೆ ನಮಗೆ ಇಲ್ಲಿದ್ದ ಮುನಿಗಳೇ ಒಂದು ದಾರಿ ತೋರಿಸಿದರು. ಈ ಸಲ ನಿನಗೊಂದು ಮದುವೆ ಆಗುತ್ತದೆ. ಹೌದು, ಇಲ್ಲಿಗೆ ಬಂದಿದ್ದಾನೆ ಅಯೋಧ್ಯೆಯ ರಘುವರ, ಅವನನ್ನು ಹೋಗಿ ನೀನು ಕಂಡ್ರೆ ಕೆಲಸ ಆಗುತ್ತದೆ, ಮತ್ತೆ ನೀನು ಮದುವೆ ಯೋಚನೆ ಮಾಡೋದು ಬೇಡ ಅಂತ ನನಗೊಂದು ಸೂಚನೆ ಕೊಟ್ಟರು. ಇದು ನೀನು ಪೂರ್ತಿ ಮನಸ್ಸಿಟ್ಟು ಕೇಳುವುದಿಲ್ಲ ಅಂತ, ನೀನು ಒಟ್ಟು ಇದೊಂದು ಒಮ್ಮೆ ಹೋದ್ರೆ ಸಾಕು ಅನ್ನೋ ಹಾಗೆ ಮಾಡ್ತಾ ಇದ್ದೆ. ಹಾಗೇನಿಲ್ಲ, ಆದ್ರೆ ಹೋದ್ರೆ ಒಳ್ಳೇದು ಅಂತ ಮನಸ್ಸಿಗೆ ಬಂದಿದೆ, ಆಗಲೇ ಬಂದಿದೆ. ನೀನು ಆಗಾಗ ಅತ್ಲಗೆಂತದಕ್ಕೆ ನೋಡುದು, ಅವಳ ಮುಖ ಎಂತದ್ದು ನೋಡುದು? ಅವಳು ನನ್ನ ಹೊತ್ತಿನಲ್ಲಿದ್ದವಳನ್ನು ನಾನು ನೋಡದೇ ಇದ್ರೆ ಅವಳಿಗೆ ಆಗಾಗ ನಾನು ನೋಡ್ತಾ ಇರ್ಬೇಕಾಗ್ತದೆ. ಅಲ್ಲ, ನೀನೊಂದು ಕೆಲಸ, ನಿನ್ನನ್ನು ನೋಡಿದಾಳ ಅವಳು. ಅಲ್ಲ, ನೀನೊಂದು ಕೆಲಸ ಮಾಡು. ಏನು? ನೀನಿನ್ನು ನನ್ನನ್ನು ನೋಡು, ನಾನು ಅವಳನ್ನು ನೋಡಿಕೊಳ್ತೇನೆ. ಆಗ ಮಾಡುವ, ಸುಮ್ಮನೆ ನೀನು ಮಾತು ಕೇಳುದು ನನ್ನದ್ದು, ಹಾಗೆಂದು ನೋಡುದು ಅವಳನ್ನು. ಕವಲು ಮನವ ಬಿಟ್ಟು ತವಕದಿ ಮನಸ್ಸಿ ಈ ಅಭ್ಯಾಸ ಗುಣ ಅಂತ ಒಂದಿರ್ತದಲ್ಲ, ಅವಳನ್ನು ನೋಡಿ ಅಭ್ಯಾಸ ಆಯ್ತು, ವರ್ಷಗಳದ್ದು ಅಭ್ಯಾಸ ಅದು. ಅಲ್ಲ, ಅದು ಗಳಿಗೆಯಲ್ಲೇ ಆದ್ರೆ ಹೊಸದಾಗಿ ಬಂದವರನ್ನು ಅಷ್ಟು ನೋಡಿ ಅಭ್ಯಾಸ ಮಾಡ್ಲಿಕ್ಕೆ ಆಗುದು, ಅದಕ್ಕೆ ಸುಮ್ಮನೆ ಸಮಯ ಬೇಕಾಗ್ತದೆ. ನನಗೆ ನಾಳೆ ನಾಡ್ದು ಎಲ್ಲ ಬಾ. ನನಗೆ ನೀನು ಒಂದೇ ಸಲಕ್ಕೆ ತುಂಬಾ ಮೆಚ್ಚುಗೆ ಅದ, ಅದೇ ಕಾರಣಕ್ಕೆ ನೀನು ಆದೀತೆಂದು ಸ್ವೀಕರಿಸಿಕೊಂಡವರ ಬಗ್ಗೆ ಯಾವ ಕಾಲಕ್ಕೂ ಉಪೇಕ್ಷೆಯನ್ನು ತೋರುವವನಲ್ಲ ಅನ್ನುವುದಕ್ಕೆ ಇದಕ್ಕಿಂತ ದೊಡ್ಡ ನಿಧ. ಕಟ್ಟಿಕೊಂಡವಳ ಬಗ್ಗೆ ನಿನಗೆಷ್ಟು ಪ್ರೀತಿ, ಆ ಪ್ರೀತಿಯಲ್ಲಿ ನಾಳೆ ನನಗೂ ಪಾಲು ಸಿಗಬೇಕನ್ನೋ ನಿರೀಕ್ಷೆಯಿಂದಲೇ ನಿನ್ನ ಬಳಿಗೆ ಬಂದದ್ದು. ಇದು ತವಕದಿ ಮನಸ್ಸಿಟ್ಟು ಸವಿ 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 ತಾಂಬೂಲವ ನೀಡು. ಓಹೋ, ಸವಿತಾಂಬೂಲ ಅಲ್ಲ, ಆಗೋ ಆದಿತ್ತು, ಸವಿತಾಂಬೂಲವನ್ನು ಆದಿತ್ತು, ಅಥವಾ ತಾಂಬೂಲವನ್ನು ಸವಿ ಅಂದ್ರು ಅದೇ. ಹೌದು, ತಾಂಬೂಲವನ್ನು ಸವಿದು ನೀಡಿದ್ರು ಆದಿತ್ತು, ಅಥವಾ ತವಕದಿ ಮನಸ್ಸಿಟ್ಟು ಸವಿದು ತಾಂಬೂಲ ನೀಡಿದ್ರು ಆದಿತ್ತು. ಒಂದು ವೀಳ್ಯ ಸಿಕ್ಕಿದ್ರೆ ಆಯ್ತು ನಮಗಷ್ಟೇ, ಮತ್ತೆಂತದ್ದು? ಅಡ್ಡಿಲ್ಲ, ಬಹಳ ತಯಾರಾಗಿದ್ದಿ ನೀನು, ಬಹಳ ಅನುಭವ ಸಂಗ್ರಹ ಉಂಟು ನಿನ್ನ ಹತ್ರ. ಅಯ್ಯೋ, ಅನುಭವಕ್ಕೇನು, ಇಲ್ಲಿದ್ದ ಋಷಿಮುನಿಗಳಿಗೆಲ್ಲ ಗೊತ್ತಿಲ್ಲದಿದ್ದದ್ದುಂಟ? ಯಾರು ಈ ಸಾಂಸಾರಿಕವಾದಂತಹ ತಾಂಬೂಲಾದಿ ವಿಷಯಗಳಿಂದ ತೀರಾ ಹೊರಗು, ಅವರು ನಿನಗೆ ಇದೇ ಹೇಳಿದ್ದಾರೆ, ತಾಂಬೂಲ ಸವಿ ಸವಿ ತಾಂಬೂಲ. ಹೌದು, ಹೋಗ್ಲಿ, ನನಗೆ ಅರ್ಥ ಆಯ್ತು ನಿನ್ನ ತೊಂದರೆ ಏನು ಅಂತ. ನನಗೆ ಗೊತ್ತಾಯ್ತು, ಬೇರೆ ಯಾರಾದ್ರೂ ಹೇಳಿದ್ರು ನಿನ್ನ ರೋಗ ನನಗೆ ಗೊತ್ತಾಯ್ತು ಅಂತ. ನಾನು ಹಾಗೆ ಹೇಳಲಿಕ್ಕಿಲ್ಲ, ನಿನಗೊಂದು ಯೋಗ ಬೇಕಾಗಿದೆ, ಮಾಂಗಲ್ಯ ಯೋಗ. ಹೌದೌದು, ಅದು ನೀನು ಪಡೆಯುವುದಕ್ಕೆ ಅರ್ಹತೆ ಇದ್ದವಳೆ, ಯಾಕೆಂದ್ರೆ ನೀನು ಕಾಣಿಸ್ತಾ ಇದ್ದಿ ಹಾಗೆ ಕಣ್ಣಿಗೆ. ಏನ್ ಚೆನ್ನಾಗಿದ್ದೀಯೋ ನೀನು. ಹೇಗಿದ್ದೇನೆ ಹೇಗಿದ್ದೇನೆ? ಮದನನ ಪಟ್ಟದ ರಾಣಿ ಮೊದಲೇ ಬಂದುದಿಲ್ಲ, ಚದುರೇ ಸಣ್ಣವಳೊಬ್ಬಳ ಮದುವೆ ಆದೆ ಅಲ್ಲ, ಒಂದು ಚೂರಿಗೆರಡು ಮೊರೆಯು ಒಂದು ಪಟ್ಟದ ರಾಣಿ ಮೊದಲ ಈಗ ನಿನ್ನನ್ನು ರತಿ ಅಂತ ಯಾರೋ ಹೇಳಿದ್ರು ಅಂತ ಹೇಳಿದ ಮೇಲೆ ನಾನು ಹೊಸದಾಗಿ ಅದನ್ನು ಮತ್ತೆ ಹೇಳಬೇಕಾಗಿಲ್ವೇನೋ, ಆದ್ರೆ ಹೇಳಿದ್ರೆ ತಪ್ಪಲ್ಲ ಅಂತ ಅನ್ನಿಸ್ತದೆ. ಮದನನ ಪಟ್ಟದ ರಾಣಿ ರತಿ, ನೀನು ಹಾಗೆ ಇದ್ದಿ ನಿಜವಾಗಿ. ಹೌದಲ್ಲ, ನನಗೆ ಮತ್ತೆ ಮತ್ತೆ ಮನಸ್ಸಿಗೆ ಬರೋ ಒಂದು ವಿಷಯ ಹೇಳಿಬಿಡ್ಲ, ತಡ ಆಗಿ ಹೋಯ್ತಲ್ಲ ಅಂತ. ತಡ ಆಯ್ತಾ? ನಾನು ಆದಷ್ಟು ಬೇಗ ಬೇಗ ನನ್ನನ್ನು ಸೇರುವುದಕ್ಕೆ ಆಸೆ ಪಟ್ಟು ಬರುವ ಈ ವೇಳೆ ಇದೆಯಲ್ಲ, ಇದೊಂದು 4 ವರ್ಷ ಮೊದಲಾಗ್ತಿದ್ರೆ ಇಷ್ಟು ಹೊತ್ತಿಗೆ ನಮ್ಮ ಸಂಸಾರವೋ ನಮ್ಮ ಸಲ್ಲಾಪವೋ ನಮ್ಮ ಪ್ರೇಮವೋ ಪ್ರಣಯವೋ ಎಲ್ಲಿಗೋ ಮುಟ್ತಿತ್ತು. ಅಯ್ಯೋ, 4 ವರ್ಷ ಮೊದಲು ನನಗೆ ಪ್ರಾಯ ಬರಲಿಲ್ಲಲ್ಲ, ನಾನೀಗ 14. ನನಗೆ ಏನಾಗಿದೆ ಗೊತ್ತ, ಪ್ರಾಯದ ಪರಿಣಾಮವಾಗಿ ಆಗಬೇಕಾದ್ದೆಲ್ಲ ಆಗಿದೆ. ಹೋ, ಇವಳಿದ್ದಾಳಲ್ಲ. ಹೌದು,
ಇವಳನ್ನು ನಾನು ಮದುವೆ ಆಗಿದ್ದೇನೆ. ಹಾಗೂ ಏನಾಯಿತು? ಮದುವೆ ಒಂದಾದ್ಮೇಲೆ ಸಾಂಸಾರಿಕವಂತಹ ಸಂಬಂಧ ಏನಿದೆಯೋ ಅದು ಗಾಢ ಆದಮೇಲೆ ಮಧ್ಯದಲ್ಲಿ ಇನ್ನೊಂದನ್ನು ಗಂಟು ಹಾಕ್ಕೊಳ್ಳೋದು ಸ್ವಾರಸ್ಯ ಅಲ್ಲ. ಒಂದು ಚೂರಿಗೆ ಒಂದೂವರೆ ಭದ್ರತೆಗೆ ಬೇಕು. ಅಲ್ಲ, ನಿಮಗೆ ಅರಸು ಮಕ್ಕಳಿಗೆಲ್ಲ ಎಷ್ಟು ಆಗಬಹುದಂತೆ? ಅದು ನಮ್ಮಪ್ಪ ಮೂರಾಗಿದ್ದಾರೆ, ಆಮೇಲೆ 300 ಜನ ಇದ್ರು ಅಂತೆಲ್ಲ ಲೆಕ್ಕ ಹೇಳ್ತಾರೆ. ಅಂತ ಮೂರು ಅಂದ್ರೆ ಗಂಡನ ಆದ್ರೆ ಇನ್ನೊಂದು ಎರಡಾದ್ರೂ ಆಗ್ಬೋದಲ್ಲ? ಎರಡಾದರೂ ಆಗ್ಬೋದು, ಒಂದರಲ್ಲೇ ಸುಧಾರಿಸಿಕೊಂಡೇ ಹೋಗ್ಬೋದು. ಅಲ್ಲ, ಸುಧಾರಿಸೋದು ಯಾಕೆ ಎರಡು ಇರುವಾಗ? ನಾನು ಒಂದೇ ಸಾಕು ಅಂತ ಇದು ಈಗ ತೀರ್ಮಾನ, ನಿನ್ನನ್ನು ಕಂಡಾಗ ತೀರ್ಮಾನ ಮಾಡಿದ್ದಲ್ಲ. ಮತ್ತೆ ನನಗೆ ಏಕಪತ್ನಿ ವ್ರತ ಅಂತ ಒಂದು ವ್ರತ ಇದೆ, ಒಬ್ಬ ಹೆಂಡತಿಗೆ ಗಂಡನಾಗುವುದು. ಹೌದಾ? ಈ ಸಾಂಸಾರಿಕವಂತಹ ಸಂಬಂಧ ಇದಕ್ಕಿಂತ ಹೆಚ್ಚಿಗೆ ವ್ಯಾಪ್ತಿಯನ್ನು ಪಡೆಯಬಾರದು ಅಂತ ಯಾವತ್ತೋ ತೀರ್ಮಾನ ಮಾಡಿದ್ದೇನೆ. ಈಗ ನನಗೆ ಅದೇ ಅನಿಸೋದು, ಮೊದಲೇನಾದರೂ ನೀನು ಬರ್ತಿದ್ರೆ ಆ ಮಾನಸಿಕ ಸಿದ್ಧತೆ ನಾನು ಮಾಡುವುದಕ್ಕೆ ಮೊದಲೇ ನನ್ನ ಎದುರು ಬಂದು ಹೀಗೊಂದು ಅಪೇಕ್ಷೆಯನ್ನು ನೀನು ಪ್ರಕಟ ಮಾಡುತ್ತಿದ್ರೆ ಹೊಡಿಬಹುದಾಗಿತ್ತು. ಒಂದು ಉಡುಗೊರೆ ಸಿಗ್ತಾ ಇತ್ತು, ಒಂದು ಸುಖದ ಸಾಮ್ರಾಜ್ಯವೇ ನಿರ್ಮಾಣ ಆಗ್ತಾ ಇತ್ತು. ಆದ್ದರಿಂದ ನಾನೇನು ಹೇಳುವುದು ಗೊತ್ತಾ? ನೀನು ಮೊದಲು ಬರಲಿಲ್ಲ, ಒಂದು ವೇಳೆ ನಿನ್ನ ಮನಸ್ಸಿನಲ್ಲಿ ಆಸೆ ಹುಟ್ಟುವಾಗ ನಾನು ನಿನ್ನೆದುರು ಇರಲಿಲ್ಲ, ಈಗ ಬಂದಿದ್ದಿ. ಒಂದು ಚೂರಿಯನ್ನು ಒಂದೂವರೆಯಿಂದ ಕಾಪಾಡುವುದಕ್ಕೆ ಸಾಧ್ಯ ಆಗ್ತದೆ, ಮತ್ತು ದಿವಸಕ್ಕೊಂದೂವರೆ ಅಂತ 10 ಇಟ್ಟುಕೊಳ್ಬೋದು, ಅದು ಬೇರೆ. ಅದು ಒರೆಗಳ ಪ್ರದರ್ಶನ ಆದೀತೆ ಹೊರತು ಪರಿಣಾಮಕಾರಿ ಸಾಂಸಾರಿಕ ಸಂಬಂಧ ಆಗಲಿಕ್ಕಿಲ್ಲ. ಅಲ್ಲ, ಮನೆಯಲ್ಲಿರುವಾಗ ಒಂದು ಉಪಾಯ ಹೇಳ್ತೇನೆ. ಉಪಾಯ ಉಂಟು. ಏನು ಉಪಾಯ? ಆಸೆ ಪಟ್ಟು ಬಂದಿದ್ದೀಯಲ್ಲ ನೀನು, ನಿನ್ನ ನಿರಾಶೆಗೊಳಿಸಿ ಕಳಿಸುವುದಲ್ಲ. ನೀನು ಆಗ ಗುಣವರ್ಣನೆಯನ್ನು ಮಾಡ್ತಾ ಯಾರು ಏನು ಕೇಳಿದರೂ ಕೊಡುವನು ಅಂತ ವರ್ಣಿಸಿದೆಯಲ್ಲ. ಹೌದು. ಅದಕ್ಕೆ ಹೊರತು ನಾನಾದರೆ ಏನಾಗ್ತದೆ? ಋಷಿಗಳೆಲ್ಲ ನನ್ನ ಬಗ್ಗೆ ಏನು ಹೇಳಿದರೋ, ನೀನೇನು ತಿಳಿದೆಯೋ ಅದಷ್ಟು ಅಪ್ಪಟ ಸುಳ್ಳು ಅಂತಾಗಿ ಬಿಡುವುದಿಲ್ಲ. ಅದು ಉದ್ದೇಶ ಇಲ್ಲ. ನನ್ನ ಗುಣ ಅಂತ ನೀನೇನು ತಿಳ್ಕೊಂಡಿದ್ದೀಯೋ ಆ ಗುಣಕ್ಕೆ ಪೂರ್ತಿ ನನ್ನ ಒಪ್ಪಿಗೆ ಇದೆ. ನಿನಗೆ ನಾನು ಅನುಕೂಲ ಮಾಡಿ ಕೊಡದೇ ಇದ್ರು ನಿನಗೊಂದು ಅನುಕೂಲದ ವ್ಯವಸ್ಥೆ ಹೇಳಬಲ್ಲೆ. ವ್ಯವಸ್ಥೆ? ಆ ಎಲೆ ಮನೆ ಇದೆಯಲ್ಲ. ಹೌದು. ಅಲ್ಲಿ ನನ್ನ ತಮ್ಮ ಇದ್ದಾನೆ. ಅಲ್ಲಿಗೆ ಹೋದರೆ ಅವ ಪತ್ನಿ ವಿರಹಿತ, ಅವನಿಗೂ ಮದುವೆ ಆಗಿದೆ ಇಲ್ಲಂತಿಲ್ಲ, ಆದರೆ ನೈಷ್ಠಿಕ ಬ್ರಹ್ಮಚರ್ಯ ಅಂತ ಇಲ್ಲಿವರೆಗೆ ಪಾಲಿಸ್ಕೊಂಡು ಬಂದಿದ್ದಾನೆ. ನೀನು ಅವನ ಹತ್ರ ಹೋಗಿ ನನ್ನಲ್ಲಿ ಏನು ಹೇಳಿದೆಯೋ ಅದನ್ನು ಇನ್ನಷ್ಟು ವೈಯಾರದಿಂದ ಒನಪಿನಿಂದ ಕ್ರಮಬದ್ಧಗೊಳಿಸಿ ಹೇಳಿದರೆ ಅವನಿಗೆ ಸಂಸಾರದ ಸಂಬಂಧವಾದಂಥ ರುಚಿ ಶುಚಿ ಎಲ್ಲವೂ ಬೇಕಾಗಿರುವುದರಿಂದ. ಎಂಥದ್ದು ಬಳ್ಳಿಗೆ ಒಂದು ಊಟ ಅಂದ್ರೆ ನನಗೊಂದು ಗಂಡು ತೋರಿಸು, ನನಗೆ ನಿನ್ನಷ್ಟು ಚಂದದವ ಬೇಕು ಅಂತ ನಾನು ನಾನು ಹೇಳ್ತೇನೆ. ನನಗಿಂತ 100 ಚಂದ ಅವನು. ಯಾರು? ಒಂದು ವೇಳೆ ಸುಳ್ಳು ಅಂತಾದರೆ ಮತ್ತೆ ಬಂದು ಹೇಳು. ಹೌದಾ? ಅವನು ರೂಪವಂತ ಗುಣವಂತ, ಇವನು ಸುಂದರ ಅಲ್ವಾ? ಹೌದು. ಅವನು ಸುಂದರನ ತಮ್ಮ, ಆದರೂ ರೂಪದಲ್ಲಿ ಸುಂದರನ ಅಣ್ಣ, ಅಷ್ಟೊಳ್ಳೆ ಬಣ್ಣ ಅವನದ್ದು. ಹೌದಾ? ಹಾ ಹೌದು ಅಂದರೆ ಹೌದು, 100 ಹೌದು. ಈಗ ಅವನಿಗೆ ಹೆಂಡತಿ ಜೊತೆಯಲ್ಲಿ ಇಲ್ವಾಗಿದ್ರೆ? ಹೆಂಡತಿ ಊರಿನಲ್ಲಿ, ಅವ ಕಾಡಿನಲ್ಲಿ. ಇಲ್ಲಿಲ್ಲ. ಇಲ್ಲಿಲ್ಲ. ಅಲ್ಲ, ಒಂದು ಲೆಕ್ಕದಲ್ಲಿ ಅದೇ ಒಳ್ಳೇದು, ಈ ಮತ್ತೊಬ್ಳು ಇರುವಾಗ ಸ್ವಲ್ಪ ರಗಳೇ ಅದು. ಒಟ್ಟಿಗೆ ಇದ್ರೆ ನನಗೆ ಇದೇ ತಾಪತ್ರಯ. ಈಗ ನನ್ನ ಒಟ್ಟಿಗೆ ನಾನು ಕರ್ಕೊಂಡು ಬಂದಿದ್ದೇನಲ್ಲ, ಕಷ್ಟ ಆಯ್ತಲ್ಲ. ಈಗ ನನಗೆ ನೀನು ತಪ್ಪಿ ಹೋದೆ, ನೀನು ನನಗೆ ತಪ್ಪಿ ಹೋದ್ರು ಅವನಿಗೆ ಒಪ್ಪಿ ಹೋದ್ರೆ ನನಗೆ ಸಮಾಧಾನ. ನನ್ನಲ್ಲಿ ಬೇಡದ ಒಳಗೊಂದು ಗತಿ ಮಾಡಿ ತೋರಿಸಿದನಲ್ಲ ಅಂತ. ಹೋಗು ಹೋಗು ಹೋಗು. ನಿನ್ನ ಬುದ್ಧಿವಂತಿಕೆ ಏನುಂಟು, ನಿನ್ನ ಜಾಣ್ಮೆಯ ಮಾತು ಏನುಂಟು, ಶೃಂಗಾರ ಒನಪು ವಯ್ಯಾರ ಲಾಸ್ಯ ಏನುಂಟು, ಎಲ್ಲವನ್ನು ಅವನ ಮುಂಭಾಗದಲ್ಲಿ ಪ್ರಕಟ ಮಾಡು. ನಿನ್ನ ಲಾಸ್ಯದಿಂದ ಅವನ ದಾಸ್ಯಕ್ಕೆ ಒಳಗಾಗ್ತಾನೆ. ಹಾಗಿದ್ರೆ ಬಾವ, ನಾನು ಬರ್ತೇನೆ. ಈಗಲ್ಲ, ಈಗಲ್ಲ, ಹೋಗಿ ಬಂದ ಮೇಲೆ ಬಾವ. ಈಗ ಬಾವ, ಹೋಗಿ ಬಾ. ಹೌದಾ? ಓ ಹೋ ಅಬ್ಬ, ನಮಗೆ ರಾಮನೇ ಆಗಬೇಕು ಅಂತೇನೆ, ಲಕ್ಷ್ಮಣ ಆಗುವುದಿಲ್ಲ. ನಮಗೆ ಜಾಗಕ್ಕೊಂದು ಜನ ಬೇಕಾಗ, ಅಲ್ಲ ಚಂದ ಬೇಕು. ಹೇಳಿದ, ಇವನಿಗಿಂತ 100 ಚೆಲುವನಂತೆ. ಈಗಾಗಲೇ ನಮ್ಮ ಬಣ್ಣ ಸ್ವಲ್ಪ ಬೇವರಿಯೆಲ್ಲ ಹಾಳಾಗಿದೆ, ಅಲ್ಲಿಂದಲ್ಲಿಗೆ ಶೃಂಗಾರ ಮಾಡಿ ನೇರ ಹೋಗ್ತೇನೆ ಎಲೆ ಮನೆ ಹತ್ರ. ಓ ಹೋ 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 ಹೋ, ರಾಮ ಹೇಳಿದ್ದೌದು, ಇವ ಚಂದ ಅಂದರೆ ಚಂದವೇ. ಅವ ಮನ್ಮಥ ಸದೃಶ, ಇವ ಕಾಮ ಕಾಮ ಸನ್ನಿಭ. ಕಾಮ ಸನ್ನಿಭ ಮಾತ್ರ ಕೇಳು, ಹೇಳಿ ರಾಮ ಕಳುಹಿತ ನಿಂದಿ ನೋಡು. ಆಗ ಬೇಳಿ ರಾಮ ಕಳುಹಿದನಿ
ಮಿಟ್ಟು ಕೃಪಾಡುವವು ನಾಮನ ಬಿಟ್ಟು ಕೃಪಾಡು ನಿನ್ನೊಳ್ ಕಾವಿದಿ ಬಂದೆ ನಿನ್ನೊಳ್ ಕಾವಿದಿ ಬಂದೆ ಎಂದಿರುಳೋ ಮಾತಾಡು ಕಾಮತ ನಿಬ ಮಾದ ಕೇಳು ಹೇಳಿ ರಾಮ ಕಳುಹಿದ ನಿಂದಿ ನೋಡು ಮಾತ ಕೇಳು ಭಲೆ 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 ರಾಮ ಸುಳ್ಳು ಹೇಳಿದ್ದು ಅಂತ ಎಣಿಸಿದ್ದೆ ಮೊದಲಿಗೆ ನೋಡಿದ್ರೆ ಈ ಸಲ ಒಂದು ಪ್ರಾಮಾಣಿಕವಾದ ಹೇಳಿಕೆ ಕೊಟ್ಟಿದ್ದಾನೆ ಅವನು. ಇಲ್ಲದಿದ್ದರೆ ಯಾವ ಗಂಡಸರು ಒಪ್ಪುವುದಿಲ್ಲ ನಮಗಿಂತ ಚಂದದವರು ಇನ್ನೊಬ್ಬರು ಇದ್ದಾರೆ ಅಂತ ಹೇಳಿಬಿಟ್ನಲ್ಲ ಅವನು. ಆಹಾ ಹಾ ಹಾ ಓ ಕಾಮ ಸನ್ನಿಭ ಅಂಗಚ್ಛೇದಾಗಿ ಹೋಗ್ತಿತ್ತು, ಈಗ ಹೆಚ್ಚು ಕಡಿಮೆ ಆಗುತ್ತಿದ್ದರೆ. ನೀನು ಕತ್ತಿ ಎತ್ತಿದ್ಯಾಕೆ? ನಾನು ಒಂದು ಕಾರ್ಯದಲ್ಲಿ ತತ್ಪರನಾದರೆ ಆವೇಶ ಆವೇಗ ಎರಡೂ ಅದರಲ್ಲಿ ಸೇರ್ತದೆ. ಆ ವೇಗದಲ್ಲಿ ಕತ್ತಿ ಬೀಸುವಾಗ ನಿನ್ನ ಅಂಗಚ್ಛೇದ ಆಗಿ ಹೋಗುತ್ತಿತ್ತು, ನಿಯಂತ್ರಣದಲ್ಲಿದ್ದೆ ನಾನು. ಇದು ಯಾವ ಕಾರ್ಯದಲ್ಲಿ ತೊಡಗಿದ್ರು ಈ ತಾದಾತ್ಮ್ಯತೆ ಉಂಟಲ್ವಾ? ಕಾರ್ಯವನ್ನು ನೋಡಿಕೊಂಡು ನನ್ನ ಆಸಕ್ತಿಯನ್ನು ಗಮನಿಸಿ ಅದಕ್ಕೆ ಆ ಸ್ವಭಾವ ಬರುವುದು. ಓ ಕಾಮ ಸನ್ನಿ, ಈ ಸನ್ನಿ ಹಿಡಿದವರೆಲ್ಲ ಯಾಕೆ ಬರ್ತಾರಪ್ಪ ಸನ್ನಿ ಹಿಡಿದವರು? ಅಲ್ಲಲ್ಲ, ಕಾಮ ಸನ್ನಿ ಮುಗಿಲಿಲ್ಲಲ್ಲೇ, ಕಾಮ ಸನ್ನಿ ಬಾ. ಎಂತದು ಬಾ? ಯಾರ್ಯಾರು ಕರ್ತಾರೆ ಬರುವವ ನಾನಲ್ಲ. ಭಾಷೆ ಸರಿಯಾಗಿರ್ಲಿ, ಅಲ್ಪ ಪ್ರಾಣವ ಮಹಾಪ್ರಾಣವ? ನಿನ್ನ ಕತ್ತಿ ನೋಡಿ ಹೆದರಿಕೆ ಅದು ನನಗೆ. ಅದು ಕಾಮ ಸನ್ನಿಭ ಮಹಾಪ್ರಾಣ. ಹೌದೌದು, ಮಹಾಪ್ರಾಣ ಮಹಾಪ್ರಾಣ, ಇದು ಅಲ್ಪ ಪ್ರಾಣ ಅಲ್ಲ ಮಹಾಪ್ರಾಣ. ಮಾತ ಕೇಳು, ನಾವು ಅಲ್ಪ ಪ್ರಾಣಿಗಳೇನು ಅಲ್ಲ. ಇದು ನಾನು ಯಾರು ಗೊತ್ತಾಗ್ಲಿಲ್ವಾ? ನೀನು ಯಾರಪ್ಪ? ಗೊತ್ತಾಗ್ಲಿಲ್ಲ ಏನು? ನಾನು ಅವ ಹೇಳಿ ಅಲ್ವ ಬಂದದ್ದು. ಕೆಲವರು ಹಾಗೆ ಮಾತಾಡುದು, ಅದು ಅಲ್ಲಿ ಅವನ ಒಂದು ಹೇಳಿಕೊಂಡು. ಏನಪ್ಪ ಹೇಳಿ? ರಾಮ ಕಳುಹಿದ ಇಂದಿನೋಳು. ರಾಮ? ಹೌದು, ನಾನು ರಾಮನ ಹತ್ರಕ್ಕೆ ಹೋಗಿದ್ದೆ. ಏನು ಹೇಳಿ ಕಳುಹಿದ್ದಾನೆ? ಅಲ್ಲ, ಲಕ್ಷ್ಮಣನ ಅಲ್ಲಿಗೆ ಹೋದ್ರೆ ಕೆಲಸ ಆಗ್ತದೆ ಹೇಳಿದ್ದಾನೆ. ನೀನೆಲ್ಲೋ ಲಕ್ಷ್ಮಣ ಅಂದ್ರೆ? ಕಾರ್ಯಜಾಣ ನಾನು. ಹೌದು, ಏನು ಕೆಲಸ? ಇದು ಅಲ್ಲ, ನಾನು ಮನಸ್ಸಿಟ್ಟು ಹತ್ತಿರ ಬಿಡಬೇಡ, ಹತ್ತಿರ ಬಿಡಬೇಡ, ಸ್ವಲ್ಪ ದೂರ ನಿಲ್ಲು. ಅಲ್ಲ, ನಾವು ಇನ್ನು ಇದಕ್ಕಿಂತಲೂ ಹತ್ತಿರ ಬರಲಿಕ್ಕಿದ್ದವರು. ಎಲ್ಲ ಕತೆ? ಹೌದೌದು. ಏಕೆ? ನಾ ಮನ ಬಿಟ್ಟು. ಏನ್ ಏನ್ ಮಾತಾಡಿದ್ವಿ, ಹೊಲಸೆ ಅಲ್ಲ ಇದು? ಅಲ್ಲ, ನಾನು ಮನಸ್ಸಿಟ್ಟೇ ಬಂದದ್ದು ಅಂತ. ಶ್ರದ್ಧೆಯಿಂದ ಬಂದಿದ್ದಿ? ಮೋಹದಳು. ಹಾ ಹಾ, ಎಷ್ಟು ಚಂದ ಇದ್ದಿ ನೀನು. ಅಯ್ಯೋ, ಅಪ್ಪಪ್ಪ, ನನಗೆ ಸಹಿಸಲಿಕ್ಕೆ ಆಗುವುದಿಲ್ಲ. ಕಿವಿ ಮುಚ್ಚೋದಿಲ್ಲ, ಕಣ್ಣು ಮುಚ್ಚುವುದಕ್ಕೆ ಮುಂದಾಗುತ್ತೇನೆ ಈಗ, ಹೇಳು. ಅಲ್ಲ, ನೀನು ಕಣ್ಣು ಮುಚ್ಚಿದ್ರೂ ಆದೀತು, ಆದ್ರೆ ನಾನು ಹೇಳುವುದನ್ನು ಕೇಳಿದರೆ ಸಾಕು. ಏನು ಇದು? ನಾನು ನಿನ್ನನ್ನೇ ಕಾಮಿಸಿ ಬಂದವಳು. ಈಗ ಏನಾಗ್ಬೇಕೀಗ? ಈ ಕಡೆಗೆ ಬಾ, ನಾವು ಒಂದಾಗೋಣ. ಅಯ್ಯೋ, ಎಂತ ಹೊರಸು ಮಾತನಾಡ್ತಿದ್ಯೆ ಪ್ರೇಮದಿಂದ? ಮನೆಯೇ ಬಂದ ಗಮನೆ ಇಂಥ ಬುದ್ಧಿ ಎಂದ ಆಡಬೇಡ,
ಮನೆಯ ದುಃಖವಿಲ್ಲ ತಂದರಳ್ಳನ ಗುರುತನಾಯ ಬಂದ ದಾರಿಗೆ ತುಂಕವಿಲ್ಲ ತಂದರಂಡನ ಗುರುತವನ್ನು ಕದ್ದದಿ ಕೂಡು ಎಂದನು ಬಂಟು ಮಾತನಾಡುತ್ತಿದ್ದಿ ಚೆಲುವೆ ಮೈಮೇಲೆ ಬಿದ್ದವರ ಹಾಗೆ ಮಾತನಾಡಿದ್ದಿ ನೀನು, ನನಗಿದು ಸಖ್ಯವಾಗುವುದಿಲ್ಲ. ಅದು ಏನು ಮಾಡುವ, ಬೇಸಿಗೆ ಕಾಲದಲ್ಲಿ ಆದರೆ ದಂಡೆಯ ಒಳಗೆ ಹೊಳೆ ಹರಿಯುತ್ತದೆ, ಮಳೆಗಾಲದಲ್ಲಿ ದಂಡೆಯನ್ನು ಮೀರಿಯೂ ಹರಿಯುತ್ತದೆ. ಭದ್ರವಾದ ದಂಡೆಯನ್ನು ಹಾಕುವಂತಹ ಸಾಮರ್ಥ್ಯ ಇರುವವರು ನಾವು, ಆದ್ರಿಂದಲೇ ಹೇಳುವುದು ನಿನಗೆ ಹತ್ರ ಬರಬೇಡ ಅಂತ. ಇದು ನೆರೆ ಮನಸ್ಸು, ನೆರೆ ಮನಸ್ಸು ಅಲ್ಲ, ಪ್ರವಾಹದಾಗಿದ್ದ ಮನಸ್ಸು ಅಂತ. ನಿಲ್ಲು ನಿಲ್ಲು ನಿಲ್ಲು, ನೋಡಿದರೆ ಚೆಲುವೆ, ಇನ್ನೂ ಸರಿಯಾಗಿ ವೀಕ್ಷಿಸಿದರೆ ಚೆನ್ನಾಗಿ ಶೃಂಗರಿಸಿಕೊಂಡು ಮುಂದೆ ನಿಂತವಳಾದ್ದರಿಂದ ಅತಿ ಚೆಲುವೆ, ಕಂಡರೆ ಅತಿ ಚೆಲುವೆ. ಕಂಡರೆ ಅತಿ ಚೆಲುವೆ, ಹೌದು ಕಂಡರೆ ಅತಿ ಚೆಲುವೆ. ಆದರೆ ಒಂದು ವಿಪರ್ಯಾಸ, ಒಂದು ವೈರುಧ್ಯ. ನಾವು ಆರ್ಯ ಸಂಸ್ಕೃತಿಯಲ್ಲಿ ತಿಳಿದದ್ದೇ ಹಾಗೆ, ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳಬೇಕಿದ್ರೆ ವಸ್ತ್ರ ವಪು ವಿದ್ಯಾ ಇತ್ಯಾದಿಗಳನ್ನೆಲ್ಲ ನಾವು ತೀರ್ಮಾನ ಮಾಡಿಕೊಳ್ಳಲಿಕ್ಕಾಗುತ್ತದೆ. ನನ್ನ ವಸ್ತ್ರ ಸರಿ ಇಲ್ವಾ? ವಸ್ತ್ರ ಸರಿ ಇದೆ, ನನ್ನ ವರ್ಚಸ್ಸು. ಆದರೆ ನಿನ್ನ ಭಾಷೆಗೆ ಸಂಬಂಧಪಟ್ಟಂತ ವಿದ್ಯೆ ಸರಿ ಇಲ್ಲ. ನನ್ನ ವ್ಯಾಕರಣ ದೋಷ ಉಂಟ? ವ್ಯಾಕರಣ ದೋಷ ಅಲ್ಲ, ಮತ್ತೆ ಔಚಿತ್ಯ ಪ್ರಜ್ಞೆ ಇಲ್ಲ. ವ್ಯಾಕರಣ ದೋಷ ಕೈಕರಣ ಮಾಡು. ಇಂಥ ಸುಂದರಿಯಾದಂತಹ ಹೆಣ್ಣೊಬ್ಬಳು ಮಾನವತೆಯಾದವಳು, ಮಾನವತೆಯಾದವಳು ಮಾನ ಮೀರುವಂತಹ ಭಾಷೆಯನ್ನು ಪ್ರಯೋಗ ಮಾಡ್ತಾಳಂತಾದ್ರೆ ನಮಗೆ ಸಂದೇಹ ಬರುವುದಲ್ಲಿ. ಅಯ್ಯೋ, ನೀನು ಹೇಳಿದ ಮಾತುಂಟಲ್ಲ, ಭಂಡು ಫಲಸು ಅಸಹ್ಯ. ನಮ್ಮ ಸಂಸ್ಕಾರ ಹಾಗೆ ಹೋಗುತ್ತುಂಟ ಅಲ್ಲ, ಬಂಡು ಸಿಹಿ ಅಂತ ಅರ್ಥ. ಅದೇ ಹೇಳಿದ್ದೆ ನಿನಗೆ, ನಿನಗೆ ಅಲ್ಪ ಪ್ರಾಣ ಮಹಾಪ್ರಾಣದ ವ್ಯತ್ಯಾಸ ಗೊತ್ತಿಲ್ಲ ಅಂತ. ಬಂಡೂಣಿಗಳು ಅಂತ ಒಂದು ಶಬ್ದ ಕೇಳಿದ್ಯ? ಹೌದು. ಮಕರವಂದವನ್ನು ಇರುತ್ತವೆ ತುಂಬಿಗಳು. ಹೌದು. ನಾವು ಹಾಗೆ ಮಕರದಂತೆ ಸರಿ ಇರುವಂತಹ, ಆ ಮಧುವಿನಂತೆ ರುಚಿ ಇರುವಂತಹ ಮಕರಂದದಲ್ಲಿ ಏನು ಜೇನುಂಟಲ್ಲ, ಅದನ್ನು ಸವಿ ಅಂತ ಮಾತನ್ನು ನಾವು ಸ್ವೀಕರಿಸ್ತೇವೆ. ನನಗೆ ಹಿರಿಯರು ಹೇಳಿಕೊಟ್ಟದಾಗಿ ಆಡುವ ಮಾತಾಗಲ್ಲ, ಆಡುವ ಮಾತಿನಲ್ಲಿ ಬಂಡಿರ. ನಿನ್ನ ಮಾತು ಬಂಡು ಮಾತಾಗುತ್ತಿದ್ದರೆ ಕೇಳ್ತಿದ್ದೆ, ನಿನ್ನದು ಬಂಡು ಮಾತು. ಓ, ಕಂಡರತಿ ಚೆಲ್ಲುವೆ. ಹಾಗಿದ್ರೆ ಎರಡು ಪ್ರಶ್ನೆ. ಏನು? ಈ ಸಂಬಂಧದ ಶಾಸ್ತ್ರವನ್ನು ನಾವು ಸ್ವಲ್ಪ ಓದಿದ್ದೇವೆ ಹಿಂದೆ. ಓ, ಇಂಥ ಇಂಥ ದೇಶದ ಹೆಂಗುಸರ ಗುಣ ಸ್ವಭಾವ ಹೀಗೆ ಅಂತ ಬರೆದ ಒಬ್ಬ ಪ್ರಾಜ್ಞನಿದ್ದಾನಂತೆ. ಈಗ ನೀನು ಈ ರೂಪದಲ್ಲಿ ಈ ಭಾಷೆ ಮಾತಾಡ್ತೆ ಅಂತಾದ್ರೆ, ನಾವು ಅರಿಯದ ದೇಶದವರು ಇಷ್ಟು ಸುಂದರಿಯರಾದರೂ ಬಂಡು ಮಾತಾಡ್ತಾರೆ ಅಂತ ಆಯ್ತು. ಆದ್ದರಿಂದ ದೇಶ ಯಾವುದು ಮಾತ್ರವಲ್ಲ, ನಿನ್ನನ್ನು ಈ ರೀತಿ ಸ್ವಚ್ಛಂದವಾಗಿ ಈ ಕಾಡಿನಲ್ಲಿ ವಿವರಿಸುವುದಕ್ಕೆ ಬಿಟ್ಟಿದ್ದಾನಲ್ಲ ಆ ಗಂಡ ಯಾರು? ಒಮ್ಮೆ ಹೋಗಿ ನೀನು ಹೋಗುವುದಿಲ್ಲ ಗಂಡನು. ಈಗ ನನಗೆ ಶನಿ ಆ ಮಂದಗಮನ ಅಂತಿದ್ದಾನಲ್ಲ, ಹೌದು ಅವ ಶನಿ. ನೀನು ಹೆಣ್ಣು ರೂಪ ಮಂದಗಮನೆ. ರಾಮಚಂದ್ರನನ್ನು ಕಂಡಿದ್ದೆ ಅಂತ ಹೇಳ್ತಿ, ನಾನದನ್ನು ನಂಬುವುದಿಲ್ಲ. ಅದಕ್ಕೆ ನನಗೆ ಸಾಕ್ಷಿ ಇಲ್ಲ, ಪುರಾವೆ ಇಲ್ಲ, ಗುರುತಿಲ್ಲ. ಇನ್ನೊಂದು ನೀನು ಪ್ರಸ್ತಾಪ ಮಾಡಿದ ವಿಷಯ ಉಂಟಲ್ಲ, ನನಗೆ ಈ ಹೊತ್ತಿಗೆ ಭಂಡಾಗಿ ಕಾಣುವುದಕ್ಕೆ ಕಾರಣ ನಾನು ನೈಷ್ಠಿಕ ಬ್ರಹ್ಮಚಾರಿ. ಆದ್ದರಿಂದ ಇನ್ನೂ ಹೆಚ್ಚು ಮಾತಾಡಬೇಡ. ಎತ್ತಿದ ಕತ್ತಿಯಲ್ಲಿ ನಾನು ಅಂಗಚ್ಛೇದ ಆಗುತ್ತಿತ್ತೆ ಅಂತ ಹೇಳಿದೆ ಅಲ್ಲ, ನಾನು ಮತ್ತೆ ಪ್ರಯೋಗ ಮಾಡಬೇಕಾಗಿತ್ತು. ನನಗೆ ನನಗೆ ಸಿಟ್ಟು ಬರ್ತದೆ. ರಾಮ ಹೇಳಿದ ಲಕ್ಷ್ಮಣನನ್ನು ಕಂಡ್ರೆ ನಿನಗೆ ವ್ಯವಸ್ಥೆ ಆಗ್ತದೆ ಅಂತ. ನಮಸ್ಕಾರ ನಿನಗಲ್ಲ, ರಾಮ ಶಬ್ದ ಕೇಳಿದ್ರೆ ಸಾಕು ರೋಮಾಂಚನ ಆಗ್ತದೆ ನನಗೆ. ರಾಮನನ್ನು ಹೊರತು ನನಗೆ ಅನ್ಯದೇವ ಇಲ್ಲ. ರಾಮ ಏನು ಹೇಳಿದರೂ ಮಾಡಬಲ್ಲವನು. ನನ್ನ ವೈಯಕ್ತಿಕತೆಯನ್ನೆಲ್ಲ ಬದಿಗಿಟ್ಟು ನಾನು ರಾಮ ಸೇವೆಯಲ್ಲಿಯೇ ಸದಾ ಕಿಂಕರತ್ವವನ್ನು ಕಾಣುವನಾದದ್ದರಿಂದ ನಾವಿಬ್ಬರು ಒಂದಾಗಿ ರಾಮನೇ ಆಗುವಂತ ನಾನು ಹೇಳುವುದು. ರಾಮ ಹೇಳಿ ಕಳುಹಿದ್ದಕ್ಕೆ ಗುರುತು ಬೇಕು. ಅವ ಏನು ಹೇಳ್ತಾನೆ ಆಮೇಲೆ ಅದನ್ನು ಪರ್ಯಾಲೋಚಿಸಿ ನಾನು ತೀರ್ಮಾನ ಮಾಡ್ತೇನೆ. ಹಾಗೆ ಮಾಡಬಲ್ಲೆ ಹೋಗು. ಗುರುತು ತಂದ್ರೆ ಮಾತ್ರ ಅಲ್ವಾ? ಗುರುತು ತಂದ್ರೆ ಅವ ಹೇಳಿದ್ದನ್ನು ಮಾಡ್ತೇನೆ. ನಾನು ರಾಮನಿಂದ ಮಾಡಲು ಯೋಚಿಸುತ್ತೇನೆ. ಏನು ಗುರುತು ತೆಕ್ಕೊಂಡು ಬರಬೇಕಿದ್ರೆ ಕಷ್ಟವ ನಮಗೆ. ಏನು ರಾಮ ಪರಿಚಯ ಇಲ್ಲದೆ ಇದ್ದವನು, ನೇರ ಹೋಗ್ತೇನೆ ಅಲ್ಲಿಗೆ. ರಾಮಚಂದ್ರಮ್ಮ ರಾಮಚಂದ್ರಮ್ಮ, ಏನು ಮೋಸ ಮಾಡಿಬಿಟ್ಟೆ ನೀನು? ಮೋಸ ಏನು ಹಾಸ್ಯಾಸ್ಪದವ? ನಾನು ಕಾಲು ಚೆಂಡಿಗ ಅಲ್ಲ, ನೀನು ಇಲ್ಲಿಂದ ಅಲ್ಲಿಗೆ ಗುಟ್ಟು, ಅಲ್ಲಿಗೆ ಗುಟ್ಟು. ನಾನು ನಿನ್ನನ್ನು ಕಾಯ್ತಾ ಇದ್ದೇನೆ. ಆಗ ಭಾವ ಅಂತ ಹೇಳಿದ್ಯಲ್ಲ, ಈಗ ಹೇಳಬೇಡ ಮತ್ತೆ ಹೇಳು ಅಂತ. ಈಗ ಭಾವವೇ ಬದಲಾಗಿದೆ. ಇದು ಯಾವ, ನಾನು ಹೋದೆ ಅಲ್ಲಿಗೆ. ಈ ಭಾವ ಬದಲಾಗಲಿಕ್ಕೆ ಯಾವುದರ ಪ್ರಭಾವ ಕಾರಣ? ಅಲ್ಲಿಗೆ ಹೋದೆ ನಾನು.
ನೀನು ಹೇಳಿದ ಒಂದು ಸತ್ಯ ಯಾವುದು ಚಂದ ಹೌದ ಅವನು ಹಾಗ ಒಂದು ಹೆಸರಿಗೆ ಮಾತ್ರ ಸುಂದರ ಸತ್ಯ ಆದ್ರೆ ಒಂಬತ್ತು ನಿಜವಾಗಿ ಅವ ಸುಂದರ ಮೋಸ ಅಲ್ಲ ನೀನು ಹೆಸರಿಗೆ ಮಾತ್ರ ಸುಂದರ ಅವನನ್ನು ನೋಡಿದ ಮೇಲೆ ಅವನೇ ಸುಂದರ ಅಂತ ತೀರ್ಮಾನಕ್ಕೆ ಬಂದ ಆಯ್ತಲ್ಲ ಚಂದ ಇದ್ದಾನೆ ಬುದ್ಧಿ ಕಡಿಮೆ ಸ್ವಲ್ಪ ಹೆಡ್ಡ ನಾನು ನಿನಗೆ ಬುದ್ಧಿ ಕಡಿಮೆ ಬುದ್ಧಿ ಕಲಿಸುವ ಅಂತಿದ್ದೆ ಮದುವೆಯಾಗಿ ಬಂದ ಮೇಲೆ ಅಲ್ಲ ಒಂದು ಹೆಣ್ಣು ಹೋಗಿ ಮಾತಾಡಿದ್ರೆ ಅರ್ಥ ಆಗುದಿಲ್ಲ ಅವನಿಗೆ ಅವ ಎಂತೆಂತೆಲ್ಲ ಆಗುದೇ ಇಲ್ಲ ಅಂದ್ರ ಒಂದು ನನ್ನ ಹೆಸರು ಹೇಳಿಲ್ಲ ನೀನು ಅಲ್ಲ ಆಗಲ್ಲ ರಾಮ ಹೇಳಿದ್ದು ಅಂತ ಹೇಳುವ ನೀನು ರಾಮನನ್ನು ನೋಡಿದ್ದೆಲ್ಲಿ ರಾಮನನ್ನು ನೀನು ನೋಡಿದ್ದಂತ ಹೇಳುವುದಕ್ಕೆ ಸಾಕ್ಷಿ ಅಂತದುಂಟು ಅವನ ನಿನ್ನನ್ನು ನನ್ನ ಬಳಿಗೆ ಅವನೇ ಕಳಿಸಿದ್ದು ಅನ್ನೋದಕ್ಕೆ ಗುರುತ ಏನುಂಟು ಗುರುತ ತಗೊಂಡು ಬಾ ಹೀಗೆಲ್ಲ ಮಾತಾಡೋದು ಅವ ಒಂದು ಈಗ ಗುರುತು ಅವನಿಗೆ ವ್ಯವಹಾರ ಜ್ಞಾನವೇ ಇಲ್ಲ ಹೇಳಿ ಗುರುತದಂದ್ರೆ ಏನಂತೆ ಗುರುತದಂದ್ರೆ ಅದಿತ್ತೊಳ್ಳಿ ನಾವು ಹಾಗಾದ್ರೆ ಮತ್ತೆ ಸೆಟ್ ಮಾಡೋದು ಯಾಕೆ ಗುರುತೇನು ಆಚೆ ಮನೆಯಲ್ಲಿ ಉಂಟು ಸಮುದ್ರ ಆಚೆ ಉಂಟು ಇಲ್ಲೇ ಇಲ್ವೋ ನಾನು ಕೊಡಬೇಕಲ್ಲ ನಾನು ಕೊಡೋದಿಲ್ಲ ಅಂತ ಯಾವಾಗ ಹೇಳಿದ್ದು ಅಲ್ಲ ನಾನು ಕೇಳಲೇ ಇಲ್ಲ ನೀನು ಕೇಳಲಿಲ್ಲ ನಿನಗೆ ಸಿಟ್ಟೇ ಬಂದದ್ದು ಹೌದು ನನಗೆ ನೀವು ನಾನೇನು ನಿನ್ನನ್ನು ಅವಮಾನ ಮಾಡಿಬಿಡ್ತೇನೆ ನಿನಗೆ ಅನ್ಯಾಯ ಮಾಡಿಬಿಡ್ತೇನೆ ಅಂತ ನಿನಗೆ ಅನಿಸಿದೆ ಹೌದೌದು ಹಾಗೆಲ್ಲ ಯೋಚನೆ ಮಾಡಬೇಡ ಹೆಣ್ಮಕ್ಳಿಗೆ ಬೇಕು ಅದಲ್ಲದಿದ್ರೆ ಏನ ಸಂಸಾರ ಬಹಳ ದಿವಸ ನಡೀಲಿಕ್ಕಿಲ್ಲಪ್ಪ ಸಿಟ್ಟಿದ್ರೆ ಅಲ್ಲ ಆಗಲ್ಲ ಅವನು ಸಿಟ್ಟು ನೀನು ಸಿಟ್ಟು ಅಂತ ಕೊಟ್ಟು ಅದವ ಮದುವೆ ಆಗ್ಲಿಕ್ಕೆ ಒಮ್ಮೆ ಒಪ್ಪಲಿ ಮತ್ತೆ ಅವನನ್ನು ನಾನು ಸರಿ ಮಾಡ್ತೇನೆ ಈಗ ನಿನ್ನನ್ನು ನಾನು ಸರಿ ಮಾಡಬೇಕು ಅಷ್ಟೇ ಅಲ್ವ ಅಲ್ಲ ಒಂದು ಗುರುತ ಕೊಟ್ಟರಾಯ್ತು ಅಷ್ಟೇ ಅಲ್ವ ಹೌದೌದು ಸ್ವಲ್ಪ ಇದು ಬೆನ್ನು ತೋರಿಸು ಬೆನ್ನು ಹೌದು ಬೆನ್ನು ಯಾಕೆಂದ್ರೆ ನಾನು ನಿನ್ನ ಕೈಯಲ್ಲಿ ಕೊಟ್ಟರೆ ಗುರುತು ನಿನ್ನದೇ ಸೃಷ್ಟಿ ಅಂತ ಹೇಳ್ತಾನೆ ಹಣೆಯಲ್ಲಿ ಗುರುತಿಯಾಗಿ ಏನಾದರೂ ಬರೆಯೋಣ ಅಂತಂದ್ರೆ ಅದು ನನ್ನ ಜಾಗ ಅಲ್ಲ ಅದೌದು ಯಾಕೆಂದ್ರೆ ಲಕ್ಷ್ಮಣ ಹುಟ್ಟಿದ್ದು ಮತ್ತೆ ಸಂಶಯ ಮೊದಲು ಹುಟ್ಟಿದ್ದು ಹಾಗೆ ಅವನಿಗೆ ಸಂಶಯ ಅಂದ್ರೆ ಎಲ್ಲದರಲ್ಲಿಯೂ ಸಂಶಯ ಆದ್ರೆ ಒಂದು ಕೆಲಸ ಮಾಡು ನಿನ್ನ ಬೆನ್ನಿನಲ್ಲಿ ನೀನು ಬರ್ಕೊಳ್ಳಿಕ್ಕೆ ಬರುದಿಲ್ಲ ಬೆನ್ನಾಕುದು ಒಳ್ಳೇದಾಗುದಿಲ್ಲ ನಾನು ಕೆಲಸ ನಮಸ್ಕಾರ ಮಾಡ್ತೀನಿ ಅದೇ ಭಾವನೆಗೆ ನಾವು ಮೊದಲು ನಮಸ್ಕಾರ ನನ್ನದು ಕೋಮಲವಾದ ಶರೀರ ಮೃದು ಚರ್ಮ ನೋವಾಗದಾಗೆ ಕೋಮಲವಾಗಿಯೇ ಬರೀತಿ ಈ ಬರಹವನ್ನು ಅವನಿಗೆ ತೋರಿಸಿದ್ರೆ ಇದನ್ನು ನೋಡಿದ ಅವನು ಅಂದ್ರೆ ಖಂಡಿತ ನಿನ್ನನ್ನು ಮಾನಿಸ್ತಾನೆ ಹೌದಾ ಅವ ನಿನ್ನನ್ನು ಮಾನಿಸ್ತಾನೆ ಖಂಡಿತ ಅವ ಮಾನಿಸ್ತಾನೆ ಹೋಗು ಹಾಗಿದ್ರೆ ಈ ಸಲ ಮದುವೆ ಆಗ್ತದೆ ಹಾಗಿದ್ರೆ ಭಾವನೆ ಭಾವ ನಮಸ್ಕಾರ ಲಕ್ಷ್ಮಣ ಮರಳಿ ಬಂದೆಯ ಮರಳಿ ಬಾರದೆ ಮತ್ತೆ ರಾಮ ಹೇಳಿಯಲ್ಲೋ ನಾನು ಪಿಶಾಚಿ ಅಂತ ಹೇಳಿದ್ರೆ ಏನೊಂದು ಬರ್ತಾನೆ ಅಂತ ಹಾಗೆ ಬಂದ ಏನು ಏನು ತಂದಿ ನಾನು ಬಂದದ್ದು ಮಾತ್ರ ಇನ್ನು ನೀನು ನನ್ನ ಬೆನ್ನ ಹಿಂದಿನಿಂದ ಬರಬೇಕು ಕಾರಣ ಏನು ರಾಮ ನೀನು ನನ್ನ ಬೆನ್ನ ಹಿಂದೆ ಬರುವುದಕ್ಕಿದ್ದವ ಅನ್ನುವುದನ್ನೇ ನನ್ನ ಬೆನ್ನಿನಲ್ಲಿ ಅವ ಬರೆದಿದ್ದಾನೆ ಯಾರ ಬೆನ್ನ ಹಿಂದೆ ಹೋದೇನು ಅವ ಹೇಳಿರ್ಬೇಕು ಹಾ ನೋಡು ನನ್ನ ಬೆನ್ನು ನೋಡು ಅಣ್ಣನ ಜಯ ನೋಡಿ ಲಕ್ಷ್ಮಣನೇ ನಗುದಲೇ ಅಣ್ಣನಾಜ್ಞೆಯನ್ನು ಬರೆದಿದ್ದಾನೆ ಅಲ್ಲಿ ಬೆನ್ನಿನಲ್ಲಿ ಬೆನ್ನು ಬೆನ್ನಿನಲ್ಲಿ ಬೆನ್ನು ತೋರಿಸು ನೋಡಿ ತೋರಿಸಿದ್ದಾನಲ್ಲ ನಾನು ನೋಡ್ತೇನೆ ಓದಿ ಸರಿಯಾಗಿ ಅರ್ಥ ಮಾಡಿಕೊಳ್ತೇನೆ ಸೆರಗು ಜಾರಿಸಿದ್ದೇನೆ ಬೆನ್ನು ತೋರಿಸಿದ್ದೇನೆ ಅಗಸ್ತ್ಯರು ಕೊಟ್ಟಂತ ಆಯುಧಕ್ಕೆ ಪ್ರಯೋಗಿಸುವಂತಹ ಕಾಲ ಬಂತು ಅಂತ ಅಣ್ಣ ಯೋಚಿಸಿರಬೇಕು ಸರಿ ಸರಿ ಉಂಟು ಅಂತ ಹೇಳಿದೆಲ್ಲ ಚಿಕಿತ್ಸೆ ಮಾಡ್ತೇನೆ ಚಿಕಿತ್ಸೆ ಮಾಡ್ತೇನೆ ಹೋಗಲಿ ಮೂಗು ಹೋಯ್ತು ಕಿವಿಯೂ ಹೋಯ್ತು ಮೋಸ 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 ರಾಘವ ಬಿಡಲಾರೆ ನಿನ್ನನ್ನು ಅಣ್ಣ ತಮ್ಮಂದಿರು ಸೇರಿ ಅನ್ಯಾಯ ಮಾಡ್ತೀರೋ ನಿಮ್ಮನ್ನು ಮಣ್ಣು ಮುಗ್ಗಿಸ್ತೇನೆ ನನ್ನ ಅಣ್ಣಂದಿರಿಗೆ ಹೇಳಿ ನಿನ್ನ ಹೆಂಡತಿಯನ್ನು ಅಪಹರಿಸಿಕೊಂಡು ಆದರೂ ಹೋಗಲಿಲ್ಲ ನಾನು ಶೂರ್ಪಣಕೆಯಲ್ಲ ದಶಕಂಠನ ತಂಗಿಯಲ್ಲ ಇಂದಿನಿಂದ ಪ್ರಸಂಗ ಬೇರೆ ಮಾಡ್ತೇನೆ ನಿನಗೆ ಅಣ್ಣ ತಮ್ಮ ಪಂಚವಟಿಯಲ್ಲಿ ಕಳೆದಂತಹ ಕಾಲ ಬಹಳ ದೀರ್ಘವಾದದ್ದು ಮುಂದೇನು ಮಾಡಬೇಕೆನ್ನುವುದಕ್ಕೆ ಸೂಚನೆಗೆ ಕೊಟ್ಟಿಯಲ್ಲ ಇನ್ನು ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಹಾಕಿದವರಾಗಿ ನಾನು ಜಾಗೃತಿಯಲ್ಲಿ ಇರ್ತೇನೆ ಕಾಯೋಣ ಕಾಯೋಣ ಮುಂದಿನ ದಿನ ಸುಖದ ದಿನ ಅಲ್ಲ ಅಂತ ನಾನು ಅನ್ನಿಸ್ತೇನೆ ಏನಾದರೂ ಸನ್ಮಂಗಳಕ್ಕಾಗಿ ಹಾರೈಸೋಣ ಶುಭಮಸ್ತು